ವೀಕ್ಷಕರೇ, ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ಮೂರು ವರ ಹುಡುಕೊಂಡು ಬಂದಿದ್ದೀನಿ. ಗ್ರಹಗತಿ ಜಾತಕ ಬಹಳ ಚೆನ್ನಾಗಿದೆ. ಇನ್ನು ಆಸ್ತಿ ಅಂತಸ್ತುಳ್ಳು ಯಾವ ರಾಜ ಮಹಾರಾಜರಿಗೂ ಕಮ್ಮಿ ಇಲ್ಲ. ತುಂಬಾ ಸಂತೋಷ ಶಾಸ್ತ್ರಿ, ಆ ಫೋಟೋಗಳು ಪಡಿ ನೋಡೋಣ. ಓ ಧಾರಾಳವಾಗಿ ನೋಡಿ, ಇವನು ಇಂಜಿನಿಯರು ಲಕ್ಷಣವಾಗಿದ್ದಾನೆ. ಹೋಗಿ ತುಂಬಾ ಸಂಪಾದನೆ ಮಾಡ್ತಾ ಇದ್ದಾನೆ ಸ್ವಾಮಿ. ಇವನು ಡಾಕ್ಟ್ರು, MRCP ಓದ್ಬೇಕು ಅಂತ ಇಂಗ್ಲೆಂಡ್ ಹೊರಟಿದ್ದಾನೆ. ಹೋಗಕ್ ಮುಂಚೆ ಮದುವೆನ ಮಾಡ್ಕೊಂಡು ಹೆಂಡತಿನ ಜೊತೆಲೆ ಕರ್ಕೊಂಡು ಹೋಗ್ಬೇಕು ಅಂತ. ನೋ 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 ನೋ, ಯಾಕೆ ಯಾಕೆ ಅಂದ್ರೆ, ರಾಯರಿಗೆ ಸುಜಾತ ಅನ್ಕಂಡ್ರೆ ಪಂಚಪ್ರಾಣ, ಒಂದು ಗಳಿಗೆನೋ ಹಾಕಿ ಅನ್ಬಿಟ್ಟಿರೋಲ್ಲ. ಸರಿ, ಐ ಆಮ್ ಆಲ್ ರೈಟ್. ಅವರ ಆರೋಗ್ಯ ದೃಷ್ಟಿಯಿಂದ ಅದು ಸರಿ. ಹುಡುಗ ಎಷ್ಟೇ ಲಕ್ಷಣವಾಗಿರ್ಲಿ, ಎಷ್ಟೇ ಓದಿರ್ಲಿ, ಎಷ್ಟೇ ಆಸ್ತಿ ಇರಲಿ, ಈ ಸಂಬಂಧ ಯು ಆರ್ ರೈಟ್ ಡಾಕ್ಟರ್. ಸರಿ ಸರಿ, ನಿಮಗೆ ಬೇಡ ಅಂದ್ರೆ ನನಗೂ ಬೇಡ. ಈ ಹುಡುಗನ್ ನೋಡಿ, ಇನ್ನೂ ಚಿಕ್ಕ ವಯಸ್ಸು, ವ್ಯಾಪಾರದಲ್ಲಿ ಬೇಕಾದಷ್ಟು ಹಣ ಸಂಪಾದನೆ ಮಾಡಿದಾನೆ, ಗೌರವಸ್ತಾ. ಏನ್ ನಿಮ್ಮ ಅಭಿಪ್ರಾಯ ಹೇಳಿ ಸ್ವಾಮಿ. ಶಾಸ್ತ್ರಿಗಳೇ, ನಾ ಹೇಳ್ಬಿಟ್ರೆ ಸಾಕ, ತಾವಲ್ದೆ ಇನ್ಯಾರು ಹೇಳ್ಬೇಕು ಸ್ವಾಮಿ? ಇನ್ಯಾರು ಸುಜಾತ ಯಾರನ್ನು ಮದುವೆ ಆಗ್ತೀನಿ ಅಂತ ಅವಳು ತಾನೇ ನಿರ್ಧಾರ ಮಾಡ್ಬೇಕು. ಅದಕ್ಕೆ ಮೀನಾಮೇಶ ಕರೀರಿ ನಿಮ್ಮ ಮೊಮ್ಮಗಳನ್ನ, ಈಗ ತೀರ್ಮಾನ ಮಾಡಿದ್ರಾಯ್ತು. ಶಾಸ್ತ್ರಿಗಳೇ, ಅವಳು ಇಲ್ಲಿದ್ದಿರ್ ತಾನೆ ಕರೆಯೋದಕ್ಕೆ. ನಮ್ ಸುಜಾತ ಪರೀಕ್ಷೆ ಮುಗಿಸ್ಕೊಂಡು ಇವತ್ತೇ ರೈಲಲ್ಲಿ ಬರ್ತಿದ್ದಾಳೆ.
ಅವಸರದಾಗೆ ಈ ಗಾಡಿ ಹಾಕ್ಬಿಟ್ಟೆ. ನೋಡ್ದೇನೆ ಸುಜಾತ, ಯಾವ ಸ್ವಾಮಿಗೆ ಅವಸರ ಅಂತ. ಏನೇ ಅಕ್ಕಯ್ಯ, ನಿನ್ ಜುಟ್ಟಲ್ಲಿ ಮುಡ್ಕೊಂಡಿರೋದು ಮೈಸೂರ್ ಮಲ್ಲಿಗೆನಾ? ಅಲ್ಲ, ಕುಂಗನೂರ್ ಮಲ್ಲಿಗೆ. ಓದ್ಬೇಕು ಓದ್ಬೇಕು ಅಂತಿದ್ದಿ, ಈಗ ನಿಮ್ ಓದ್ ಮುಗೀತು. ಇನ್ಮೇಲಾದ್ರೂ ನಾ ಹೇಳ್ದ ಕೇಳ್ತೀನಮ್ಮ. ಅದೇನ್ ಹೇಳ್ತದ ನೋಡಮ್ಮ, ನನಗೂ ವಯಸ್ಸಾಯ್ತು. ಈ ಮುದುಕನ ಆಸೆ ನೆರವೇರಿಸ್ಕೊಳೋದು ನಿನ್ ಕರ್ತವ್ಯ ಅಂತೆ. ಅದಕ್ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀರಿ? ಮದ್ವೆ ಮಾಡ್ಕೋಬೇಕು. ಮದ್ವೆ? ಅದಕ್ಕೀಗ್ಲೇ ಏನ್ ಅವಸರ? ಅವಸರ ಅಲ್ಲಮ್ಮ, ಅಗತ್ಯ. ನನ್ನ ಆಸ್ತಿನು ನಿನ್ನು ಒಬ್ಬ ನಂಬಿಕೆ ಸ್ನೇಹಿತರ ವಾಪಸ್ ನಿರ್ತಾನೆ, ನನಗೂ ನೆಮ್ಮದಿ. ಆಸ್ತಿನ ರಕ್ಷಣೆ ಮಾಡ್ಕೊಳ್ಳೋ ಶಕ್ತಿ ನಿನ್ ಮೊಮ್ಮಗಳಿಗಿದೆ ತಾತ. ಅದು ನನಗೆ ಚೆನ್ನಾಗಿ ಗೊತ್ತಮ್ಮ, ಆದ್ರೆ ನಿನ್ನನ್ನು ರಕ್ಷಣೆ ಮಾಡ್ಕೊಳ್ಳೋ ಒಬ್ಬ ಬೇಕಲ್ಲ. ಅಷ್ಟದ್ದೇ ಹೇಳ್ತಾರೆ ನಮ್ಮ ದೊಡ್ಡವರು, ಹೆಣ್ಣನ್ನ ಮಣ್ಣನ್ನ
ಬಲವಾದ ಕಾವಲಿಲ್ಲದೆ ರಕ್ಷಣೆ ಮಾಡದ ಸಾಧ್ಯ ಅಂತ. ಆಸ್ತಿಗೂ ಅಂತಸ್ತಿಗೂ ಆಸೆ ಪಟ್ಟಿರೋ ಜನ ನನ್ನನ್ನು ನನ್ನ ಆಸ್ತಿಯಲ್ಲಿ ರಕ್ಷಣೆ ಮಾಡ್ತಾರೆ ಅಂತ ಹೇಗೆ ನಂಬಕ್ಕಾಗುತ್ತೆ? ನನ್ನ ಫ್ರೆಂಡ್ ಪ್ರೇಮ ಇದ್ರಲ್ಲ, ಲವ್ ಮ್ಯಾರೇಜ್ ಮಾಡ್ಕೊಂಡು ಆಮೇಲೆ ಅವಳಗ್ ಗೊತ್ತಾಯ್ತು ಅವನು ಮದುವೆ ಆಗಿ ಅವ್ನ ಮಕ್ಕಳಿದೆ ಅಂತ. ಅದಕ್ಕೆ ಹೆಣ್ಮಕ್ಳು ಯಾವಾಗ್ಲೂ ಹಿರಿಯರು ಗೊತ್ತು ಮಾಡೋ ವರಗಳನ್ನ ಮದುವೆ ಮಾಡ್ಕೊಡೋದೆ ಕ್ಷೇಮ ಅನ್ನೋದು. ಈಗಿನ ತಾತ ನಮ್ ಲೆಕ್ಚರ್ ಮಗಳು ಸುಮಿತ್ರಂಗೆ ದೊಡ್ಡವ್ರು ನೋಡೆ ಮದುವೆ ಮಾಡಿದ್ರು. ಅವ್ಳ ಗಂಡ ಯಾವಾಗ ನೋಡಿದ್ರು ರೇಸ್ ಕೋರ್ಸು ತಪ್ಪದೆ ಬಾರು ಇದ್ರಲ್ಲೇ ಇರ್ತಾನೆ. ಪಾಪ ಅವಳ ಕತ್ನಲ್ಲಿ ಇದು ತಾಳಿನ ಮಾರಿ ಕುದುರೆ ಬಾಲ ಕಟ್ಬಿಟ್ಟ ಚಂಡಾಳ ಜಾಣೆ ಆದವಳು ಗಂಡನ್ನ ತಿದ್ದಿ ದಾರಿಗೆ ತರ್ತಾಳೆ. ಹಾಗೆ ತಿದ್ದ ಪ್ರಯತ್ನ ಪಟ್ಟು ಅವ್ನು ಕೊಡೋ ಕಷ್ಟ ಸಹಿಸ್ಲಾರ್ದೆ ಕೊನೆ ಇಷ್ಟೇ ನಾಳೆ ಬರಹ ಅಂತ ಸುಮ್ಮನಾಗ್ಬಿಟ್ಟು ಮೋಸ್ಪಿಟಿಯ ಬರ್ತಿ. ನೀ ಹೇಳೋ ಹಾಗೆ ಗಂಡಸರೆಲ್ಲ ಕೆಟ್ಟವರಾಗೋಗ್ಬಿಟ್ರೆ ಪ್ರಪಂಚದಲ್ಲಿ ಇಷ್ಟೊಂದು ಸಂಸಾರಗಳು ಸುಖವಾಗಿರೋದು ಸಾಧ್ಯವೇ? ನಮ್ಮ ಸುಜಾತ ಐ ಹ್ಯಾವ್ ಎ ಫೇವರ್ ಟು ಆಸ್ಕ್ ಆಫ್ ಯು. ಡು ನಾಟ್ ಸೇ ನೋ. ಎರಡು ವರಗಳು ಹುಡುಕಿದ್ದೀನಿ, ಶಾಸ್ತ್ರಗಳು ಫೋಟೋ ತೆಗೆದುಕೊಂಡು ಕೊಟ್ಟಿದ್ದಾರೆ. ನೋಡಮ್ಮ ಏನ್ ತಾತ ನೀನು ನನಗೆ ಮದುವೆ ಬೇಡ ಅಂದ್ರೆ ನೀನು ನನ್ನ ಸುಮ್ಮನೆ ಯಾಕೆ ಬರುವಂತ ಮಾಡ್ತಿ? ಸುಜಾತ ನಿನ್ನ ಹಾಕಿ ಖಂಡಿತವಾಗ್ ಮಾತಾಡೋದು ನನಗೆ ಬರೋಲ್ಲ. ಇನ್ನು ಒಂದ್ ಗಂಟೆ ಟೈಮ್ ಕೊಡ್ತೀನಿ, ನಿನ್ ರೂಮ್ಗೆ ಹೋಗು, ಯೋಚನೆ ಮಾಡು, ನನಗೆ ತೃಪ್ತಿಯಾಗೋ ಹಾಗೆ ಒಂದು ನಿರ್ಧಾರಕ್ಕೆ ಬಾ. ಇಲ್ವಾ ನಾನು ಹೇಳೋ ಬರ ಮದುವೆ ಮಾಡ್ಕೊಳಕ್ ಸಿಗ್ತಾ? ಯು ಅಂಡರ್ಸ್ಟ್ಯಾಂಡ್ ಮೀ? ನೋಡೋದಕ್ಕೆ ಮೂರು ಮೆಣಸಿನಕಾಯಿ ಗೊತ್ತಾ ಇದೀಯ, ಜಂಬದಿಂದ ಹೆಸರು ಹೇಳುವುದನ್ನು ಕೇಳಿದ್ರೆ ಏಳು ಪಡಬಳಕಾಯಿ ನಷ್ಟ. ತಾತ ಒಳ್ಳೆ ಪ್ರಶ್ನೆನೇ ಕೇಳಿದೆ, ಈಗ ತಾನೇ ಕೋರ್ಟಲ್ಲಿ ಒಂದು ಕೇಸನ್ನ ಗೆದ್ಕೊಟ್ಬಿಟ್ಟು ಬರ್ತಾ ಇದ್ದೀನಿ. ನಾನೇ ಪಾಸ್ ಮಾಡಿಲ್ಲ, ನೀನು ಕೋರ್ಟ್ ಒಳಗೆ ಹಾಗೂ ಸೇರಿಸ್ತು ನೀನು. ತಾತ ಲಾಯರ್ಗಳೆಲ್ಲ ಸೇರಿ ಕೊಲೆ ವಿಷಯವಾಗಿ ಡಿಸ್ಕಸ್ ಮಾಡ್ತಾ ಇದ್ರು. ಯಾರು ಕೊಲೆ ಮಾಡ್ಬೇಕು ಅಂತ? ಅಲ್ಲ ತಾತ ಕೊಲೆ ಮಾಡಿದವ್ರು ಯಾರು ಅಂತ? ಯಾರಿಗೂ ಹೊಳಿಲಿಲ್ಲ, ನನಗ್ ಹೊಳಿತು ನೋಡೊಂದು ಪಾಯಿಂಟು. ಏನಪ್ಪ ಪಾಯಿಂಟು? ಕೊಲೆ, ಭಯಂಕರವಾದ ಕೊಲೆ. ಕತ್ನಲ್ಲಿ ಕತ್ತಿಯಿಂದ ಕೆತ್ತಿದ ರಕ್ತದ ಕಲೆ. ಒಂದ್ ಕಡೆ ಹೆಣ ಬಿದ್ದಿದೆ, ಇನ್ನೊಂದ್ ಕಡೆ ಗಡ್ಡ ಕೆರ್ಕೊಳ್ಳೋ ಕತ್ತಿ ಬಿದ್ದಿದೆ. ಹಿಂದಿನ ದಿನಾನು ಆ ಮನೆಗೆ ಯಾರು ಬಂದಿಲ್ಲ, ಸತ್ತ ದಿವಸಾನು ಆ ಮನೆಗೆ ಯಾರು ಬಂದಿಲ್ಲ. ಹಾಗಾದ್ರೆ ಈ ಕೊಲೆ ಹೇಗ ನಡೀತು? ಆತ್ಮಹತ್ಯೆ ಸಾಧ್ಯವಿಲ್ವಲ್ಲ, ಯಾಕೆಂದ್ರೆ ಸತ್ನಲ್ಲ ಅವನಿಗೆ ಮಾರನೇ ದಿವಸ ಲಕ್ಷಾಂತರ ರೂಪಾಯಿ ಆಸ್ತಿ ಬರ್ತಾ ಇತ್ತು. ಲಕ್ಷಾಂತರ ರೂಪಾಯಿ ಆಸ್ತಿ ಬರ್ತಾ ಇತ್ತು, ಹಿಂದಿನ ದಿವಸ ಅವನು ಯಾರೂ ಬರಲಿಲ್ಲ, ಆವತ್ತಿನ ದಿವಸವೂ ಯಾರೂ ಬರಲಿಲ್ಲ. ಪಕ್ಕದಲ್ಲಿ ಕತ್ತಿ ಬಿದ್ದಿದೆ, ಅದರ ಮೇಲೆ ಸೋಪಿನ ನೊರೆ ಇತ್ತ ಅಥವಾ ರಕ್ತದ ಕರೆ ಇತ್ತ? ಸೋಪಿನ ನೊರೆ ಒಳಗಡೆ ರಕ್ತದ ಕಲೆ ಬೆರೆತಿತ್ತು. ಅಯ್ಯೋ ಪಾಪ. ಪಾಪ ಏನು ಬಂತು ತಾಪ? ಪಶ್ಚಾತ್ತಾಪ ಪಡಕ್ಕೆ ಅವನೇ ನಿನ್ ಮೊಮ್ಮಗನೇ. ನಂತರ ತಾತ ಕೊಲೆ ಹೇಗ ನಡೀತು ಅಲ್ಲಿಗೆ ಬಾಪ ಇಟ್ಟು. ಮಹೇಶ ನಿಮ್ಗೇನಾದ್ರೂ ಗೊತ್ತಾಗುತ್ತೇನೆ? ಗೊತ್ತಾಯ್ತು ಸರ್. ಒಟ್ಟಿನಲ್ಲಿ ಯಾರೋ ಒಬ್ರು ಕೊಲೆ ಮಾಡಬೇಕು ಸರ್. ಇತ್ತಲೇ ಕೊಲೆ ಮಾಡೋ ಭಜ್ಜನ ಬರ್ತಾರೇನ? ಅಯ್ಯ ನಾಳೆ ನಿನ್ ಕೊಲೆ ಆಗುತ್ತೆ ನೋಡು, ಅವತ್ತು ಕೋರ್ಟಲ್ಲಿ ಕರಿತೀನಿ, ಬಾಯಿ ಬಿಡ್ತೀಯಂತೆ, ಸದ್ಯಕ್ಕೆ ಮುಚ್ಕೋ. ಕೊಲೆಗೆ ಅವನ ಕಂಡು ಬಿಟ್ಟೆ, ಕಂಡು ಬಿಟ್ಟೆ. ಯಾರು? ಬಾರ್ಬರು. ಅದು ಸಾಧ್ಯವೇ ಇಲ್ಲ. ಯಾಕೆ? ಅವನ ಮನೆಗೆ ಕ್ಷೌರ್ದನ್ ಬರೋ ಹಾಗೆ ಇಲ್ಲ. ಕೊಲೆ ಆದ್ನಲ್ಲ ಅವನೇ ಒಬ್ಬ ಬಾರ್ಬರ್. ನನಗೆ ಗೊತ್ತಾಗೋಲ್ಲ. ನಾನು ಹೇಳಲ್ಲ, ಇನ್ನೂ ಟೈಮ್ ಕೊಡ್ತೀನಿ, ಸರಿಯಾಗಿ ಯೋಚನೆ ಮಾಡಿ ನಂಗೆ ಹೇಳು. ಅಯ್ಯ ನೀನೇ ಹೇಳ. ಅಯ್ಯ ಅಲ್ಲೇ ಇರೋ ಪಾಯಿಂಟ್. ತಾತ ಕೊಲೆ ಆದ್ನಲ್ಲ ಅವನಿಗೆ ಮೂರ್ಛೆ ರೋಗ ಬರ್ತಾ ಇರ್ಬೋದು ಅಂತ ಊಹೆ ಮಾಡಿದೆ. ನೋಡ್ತೀನಿ ಅದು ಕರೆಕ್ಟ್ ಆಗಿದೆ. ಅವನು ಏನು ಮಾಡಿದಾನೆ ಅಂದ್ರೆ ಚೌಳ ಮಾಡ್ಕೊಳಕ್ಕೆ ಅಂತ ಈ ಕತ್ತಿನ ತೆಗೆದಿದ್ದಾನೆ, ಅವಾಗ ಈ ರೋಗ ಬಂದ್ಬಿಟ್ಟಿದೆ. ಎರಡು ಸಾರಿ ಚರಕ್ ಚರಕ್, ನಾಲ್ಕು ಸಾರಿ ಕಚಕ್ ಕಚಕ್, ಅಷ್ಟೇ ಕಮಕ್ ಕಿಮಕ್ ಕ್ಲೋಸ್.
ಖಂಡಿತ ಈ ಸತಿ ನಾ ಪಾಸ್ ಮಾಡ್ತೀಯ ಕಣಮ್ಮ, ಖಂಡಿತ ಮಾಡ್ತೀಯ ಕಣಮ್ಮ. ಇದೇ ಪಾಯಿಂಟ್ ಬಂದ್ರೆ ಪಾಸ್ ಮಾಡ್ತೀನಿ, ಇಲ್ಲದೆ ಹೋದ್ರೆ ನಿನ್ ರೆಕಮೆಂಡೇಶನ್ಲೇ ನಾನು ಪಾಸ್ ಮಾಡ್ಬೇಕು. ಏನಮ್ಮ ನಿರ್ಧಾರ ಮಾಡ್ದೆ? ಸದ್ಯಕ್ಕೆ ನನ್ಗೆ ಮದುವೆ ಬೇಡ ಅನಿಸ್ತಿದೆ ತಾತ. ಏನಮ್ಮ ದೊಡ್ಡವ್ರ ಮಾತು ಹೀಗೆ ನಾನು ಮರ್ಯಾದೆ ಕೊಡೋದು? ನನ್ನ ಕಕ್ಷಿಗಾರನ್ನ ಈ ತರ ಬೆದರಿಸಿ ಮಾತಾಡೋದನ್ನ ನಾನು ಆಕ್ಷೇಪಣೆ ಮಾಡ್ತೀನಿ. ಸುಜಾತ, ಇದರ ವಿಷಯವಾಗಿ ನನ್ನ ಹೇಳಿಕೆ ಏನು? ಅಣ್ಣ, ನನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿಲ್ಲ, ಕಂಡು ಕಾಂದಿರೋ ಹಳ್ಳ ಕೆಲ್ಬಿದ್ ಬಿಡ್ತೀನೋ ಅಂತ ನನಗ್ ಭಯ. ತಾತ, ಮದುವೆ ಅನ್ನೋದು ನನ್ನ ಕಕ್ಷಿಗಾರನ ಬಾಳಿನ ಭವಿಷ್ಯದ ಪ್ರಶ್ನೆ. ನೀವು ನೋಡಿರೋ ವರಗಳು ಎಂಥವ್ರು ಅಂತ ತಿಳಿದೆ ನಾನು ಯಾವ ನಿರ್ಧಾರಕ್ಕೂ ಬರೋ ಹಾಗೆ. ಒಂದು ಕೆಲಸ ಮಾಡಿ, ಎಲ್ಲಾ ವರಗಳನ್ನು ಕರ್ಕೊಂಡ್ ಬಂದು ನಿಲ್ಲಿಸಿ, ವರ ಪರೀಕ್ಷೆ ಮಾಡಿ ಆಮೇಲೆ ನಿರ್ಧಾರ ಅಂತ ತಿಳಿಸ್ತೇನೆ. ಕಾಲ ಬದಲಾಯಿಸಿದೆ ಅಯ್ಯ, ನಾವೇನು ಸ್ವಯಂವಾಗ ನಡೆಸಬೇಕಾಗಿಲ್ಲ. ಫೋಟೋ ಇದೆ, ಜಾಗ ಇದೆ, ನೋಡಿ ಹೇಳಿ. ಓ ಐ ಸಿ, ಮಿಸ್ಟರ್ ಚಿದಂಬರಯ್ಯ. ಆತ, ಮದುವೆ ಮುಂಚೆ ಗಂಡು ಹೆಣ್ಣಿಗೂ ಪರಿಚಯ ಆಗ್ಬೇಕು, ಸ್ನೇಹ ಬೆಳಿಬೇಕು, ಒಬ್ಬರು ಸ್ವಭಾವನ ಇನ್ನೊಬ್ರು ಅರ್ಥ ಮಾಡ್ಕೋಬೇಕು, ಒಬ್ಬರೊಬ್ರು ಚೆನ್ನಾಗಿ ಕಲ್ತು ಬಾಳ್ತೀವಿ ಅಂದ ಮೇಲೆ ಮದುವೆ ಮಾಡ್ಕೋಬೇಕು. ಫಾರಿನಲ್ಲೆಲ್ಲ ಹೀಗೇನೆ. ಅದವ್ರ ಸರಿ ಕಣಯ್ಯ, ಅವ್ರ ಪದ್ಧತಿ ನಮ್ಗೆ ಹೊಂದಲ್ಲ ಅಷ್ಟೇ. ಯಾಕೆ ಹೊಂದಲ್ಲ? ಹ್ಯಾಪಿ ಬರ್ತ್ಡೇ ಟು ಯು ಅಂತ ಕೇಕ್ ತಾನೇ ಕಟ್ ಮಾಡ್ತೀವಿ, ಹೊಂದಲ್ಲ ಅಂತ ಇಡ್ಲಿನ ಕಟ್ ಮಾಡ್ತೀವಿ. ಸರಿ ಸರಿ, ನಿನ್ನ ಹತ್ರ ಮಾತಾಡೋದು ಬುದ್ಧಿ ಇಲ್ಲ ಅಷ್ಟೇ. ತಾತ, ನಿನಗೆ ವಯಸ್ಸಾಯ್ತ ಹೊರತು ಅನುಭವ ಕಡಿಮೆ. ಏನದ? ಏನೂ ಇಲ್ಲ, ನೀನೇನೋ ಒಳ್ಳೆಯವನು, ಆದ್ರೆ ಎರಡೂ ಒಳ್ಳೆಯವನು ಅಂತ ನಂಬಿಕೆ. ತಾತ, ದುಡ್ಡುಗೋಸ್ಕರ ಮನುಷ್ಯ ಏನು ಬೇಕಾದ್ರೂ ಮೋಸ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ನಮ್ಮ ಅಪ್ಪನೇ ತಗೋ, ನನಗೆ ನಾಲ್ಕು ಹೆಸರಿಟಿ ಅನ್ನ, ಬಾಮನ್ ರಾವ್, ತಿರುಕ್ರಮ ರಾವ್, ಗೋವಿಂದ ರಾವ್, ಕೃಷ್ಣ ರಾವ್ ಅಂತ. ಯಾಕೆ ಅಂತ ಗೊತ್ತಾ? ಯಾಕೆ? ಆ ಕೇಳು, ಹೇಳ್ತೀನಿ. ನಾಲ್ಕು ಹೆಸರಲ್ಲೂ ಹಣ ಡ್ರಾ ಮಾಡಿ ಗೋಚರಕ್ಕೆ ಸೈ ತಗೊಳಕ್ಕೆ. ಆಗ ಮಧ್ಯಾಹ್ನ ಈ ವಿಷಯ ಮೊದಲೇ ಹೇಳಿಲ್ಲ ತಾತ. ಅದಕ್ಕೂ ಟೈಮ್ ಬರಬೇಕಲ್ಲ. ಈಗಲೂ ಕಾಲ ಮಿಂಚಿಲ್ಲ, ಕೈನಲ್ಲಿ ಚಾವಟಿ ತಗೋ, ನೇರ ಫ್ಯಾಕ್ಟ್ರಿ, ಎಸ್ಟೇಟ್, ಮಿಲ್ಲು, ಅಲ್ಲಿಗೆ ಹೋಗಿದ್ದೇನೆ. ಛಟ 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 ಅಂತ ನಾಲ್ಕು ಬಿಗಿ ಎಲ್ಲ ಅಕೌಂಟು ಆಟೋಮ್ಯಾಟಿಕ್ ಆಗಿ ಹೊರಗಡೆ ಬರುತ್ತೆ. ಹೇಗೆ ಐಡಿಯಾ? ಬ್ರಿಲಿಯಂಟ್ ಐಡಿಯಾ, ನಾ ಈಗಲೇ ಹೋಗ್ತೀನಿ. ನೋಡಿ ತಾತ, ನಮ್ಮೂರಿಗೆ ನಮ್ಗೆ ಮೋಸ ಮಾಡ್ತಾ ಇರ್ಬೇಕಾದ್ರೆ ಇನ್ನೇನು ಮದುವೆ ಆಗೋ ಮದುವೆ ಆಗುಂತಿಯಲ್ಲ, ಯಾರು ಮುಂದೆ ಮದುವೆ ಆಗ್ಲಿ? ನೀ ಹೇಳೋದು ಕರೆಕ್ಟ್ ಅಲ್ಲ ತಾತ. ಹಾಗಾದ್ರೆ ಸುಜಾತನ್ಗೆ ಈಗಲೇ ಮೆಡಿಕಲ್ ಕಾಲೇಜಿಗೆ ಅಪ್ಲಿಕೇಶನ್ ಹಾಕಿಸ್ಬಿಡ್ಲಾ? ಅಪ್ಲಿಕೇಶನ್ ಹಾಕಿ. Everything is in a mess. ಬಗೆತ್ತಿ, ಏನು ಮಾಡಿದೆಲ್ಲ? ದೇವರಾಣಿಗೂ ಇದರಲ್ಲಿ ನಂದೇನು ತಪ್ಪಿಲ್ಲ ಚಿಕ್ಕಪ್ಪ. ತಪ್ಪು ನಿನ್ನ ಅಂತ ಹೇಳಿಲ್ಲ, ತಪ್ಪೆಲ್ಲ ನಂದೆ. ಯಾಕೇನು ನಮ್ಮಣ್ಣನ ಮಗಳು ಚಿಕ್ಕ ವಯಸ್ಸಿನಲ್ಲಿ ಗಂಡನ ಕಳ್ಕೊಂಡು ಅಂತ ಪಶ್ಚಾತ್ತಾಪ ಪಟ್ಟು ನನ್ನ ಎಷ್ಟೇ ದಿನ ವ್ಯವಹಾರನೆಲ್ಲ ನೀನು ಒಪ್ಪಿಸ್ತೇನೆ ನೋಡು, ಅದಕ್ಕೆ ನನಗೆ ಈ ತಕ್ಕ ಪ್ರಾಶ್ಚಿತ್ತ ಆಯ್ತು. ಚಿಕ್ಕಪ್ಪ, ಪ್ರಮಾಣ ಮಾಡಿ ಹೇಳ್ತೀನಿ, ಬೇಕು ಅಂತ ಈ ಸುಳ್ಳಕ್ಕೆ ನಾನು ಬರ್ತಿಲ್ಲ, ಆ ಇನ್ಕಮ್ ಟ್ಯಾಕ್ಸ್ಗೋಸ್ಕರ ಬರ್ತಿದ್ದು ಅಷ್ಟೇ. ಚೆನ್ನಾಯ್ತಮ್ಮ ಚೆನ್ನಾಯ್ತು. ನಿನಗೊಂದು ಲೆಕ್ಕ, ಇನ್ಕಮ್ ಟ್ಯಾಕ್ಸ್ ಒಂದು ಲೆಕ್ಕ, ನನಗೊಂದು ಲೆಕ್ಕ. ಅಲ್ಲಮ್ಮ, ಸರ್ಕಾರಕ್ಕೆ ಮೋಸ ಮಾಡಿ ಹಣ ಉಳಿಸ್ಬೇಕು ಅಂತ ನಿನ್ಗೆ ಯಾರು ಹೇಳಿದ್ರು? ತಪ್ಪಾಯ್ತು ಚಿಕ್ಕಪ್ಪ. ಸರಿ, ಲೆಕ್ಕಾಚಾರದ ಪ್ರಕಾರ ಇನ್ನೂ 2 ಲಕ್ಷ ರೂಪಾಯಿ ಉಳಿದಿರ್ಬೇಕಲ್ಲ, ಅದೇನಾಯ್ತು? ಅದು ಅದು ಹೇಳಮ್ಮ. ಮನೆ ತಗೊಂಡೆ ಚಿಕ್ಕಪ್ಪ. ನನ್ನ ಮನೆ ಹಾಳು ಮಾಡಿ ನೀ ಮನೆ ಕಟ್ಕೊಂಡ್ಯ, ಪರವಾಗಿಲ್ಲ, ಬಾಗಿರ್ತಿ. ನೋಡಮ್ಮ, ಒಂದು ಕೆಲಸ ಮಾಡ್ತೀಯ? ಏನ್ ಚಿಕ್ಕಪ್ಪ? ನೀನ್ ಮನೆ ಮಾರಿಬಿಟ್ಟು ಆ ಇನ್ಕಮ್ ಟ್ಯಾಕ್ಸ್ ಬಾಕಿ ಇದೆಯಲ್ಲ, ಅದನ್ನ ಕಟ್ಬಿಡು. ಅಲ್ಲಿ ತನಕ ನಿನ್ನ ಮುಖ ನನಗೆ ತೋರಿಸ್ಬೇಡ. ಬಾಗಿಲು ತೆಗಿಬೇಡ, ಡೇಂಜರ್. ಯಾಕೋ ನಮ್ಮ ತಾತ ಅತ್ತಿಕೆಯ ಚಿದಂಬರಯ್ಯ ನಿನ್ನ ಲೆಕ್ಕಾಚಾರದ ಚಿದಂಬರ ರಹಸ್ಯನ ಹೊರಗೆ ತೆಗಿತಾ ಇದ್ದಾನೆ. ಯಾಕೆ ಭಯಾನ? ನ್ಯಾಯವಾಗಿ ನಡ್ಕೊಂಡಿದ್ರೆ ಇಷ್ಟು ಹೆದರ್ಕೋಬೇಕಾಗಿತ್ತ? ನಿಮ್ಮ ಅಪ್ಪನೇ ನ್ಯಾಯವಾಗಿ ನಡ್ಕೊಳ್ಳಿ ಅಂತ ಹೇಳ್ತೀರೋ? ನ್ಯಾಯಕ್ಕೆ ಅಪ್ಪ ಅಣ್ಣ ತಮ್ಮ ಅನ್ನೋ ತಾರತಮ್ಯನೇ ಇಲ್ಲ. ಸುಳ್ಳು ಲೆಕ್ಕ ಬರೋದು ಯಜಮಾನರ ದ್ರೋಹ ಬಗೆದಿದ್ದು ಮೊದಲನೇ ತಪ್ಪು.
ಕೆಲಸಗಾರಿಗೆ ಬೋನಸ್ ಕೊಡದೆ ಪಟ್ಟೆ ಹೋಗಿತ್ತು. ಎರಡನೇ ತಪ್ಪು, ಈ ಎರಡು ತಪ್ಪನ್ನು ಒಪ್ಪದೇ ಇದ್ದಿತ್ತು. ಮೂರನೇ ತಪ್ಪು, ಈ ಮೂರು ತಪ್ಪನ್ನು ಸೇರಿಸಿ ನಿನ್ನ 3 ವರ್ಷ ಹೊರಗೆ ಹಾಕಿರ್ತಾರೆ. ಇದನ್ನ ಯಾರು ಅವ್ರ ಹತ್ರ ಹೇಳಿದ್ದು? ನಾನೇ, ನಿನ್ನ ಮಗ ಕುಡ್ ಬಿ ಲಾಯರ್. ಪಾಪಿ ನನ್ ಮಗನೇ, ಕೆಟ್ಟ ಅಪ್ಪನ್ನೇ ಜೈಲಿ ಕಳಿಸಿ ನೀನೇನ್ ಮಾಡ್ತೀಯೋ? ಟಿಫಿನ್ ಕ್ಯಾರಿಯರ್ ಅಲ್ಲಿ ಅನ್ನ ತಂದ್ಕೊಡ್ತೀನಿ. ಹ್ಮ್, ತಂದ್ಕೊಡ್ತೀಯ ತಂದ್ಕೊಡ್ತೀಯ. ಅಪ್ಪ, ಕಾನೂನು ಪ್ರಕಾರ ಕದ್ದು ನೋಡೋದು ಮಹಾ ಅಪರಾಧ. ವಾಮನ, ನೀನೇ ನನಗೊಂದು ದಾರಿ ತೋರಿಸ್ಬೇಕು ಕಣು. ಸೆಂಟ್ರಲ್ ಜೈಲಿಗೆ ತಾನೆ? ಅಲ್ಲ ಕಣು, ಬಂದಿರೋ ಅಪಾಯದಿಂದ ಪಾರಾಗೋದಕ್ಕೆ ಕಣು. ಒಂದು ಕೆಲಸ ಮಾಡು, ನೇರ ಹೋಗಿ ತಾತನ ಕಾಲಲ್ಲಿ ಬಿದ್ದು ಬಿಡು. ಇದನ್ನ ನೋಡ್ಕೋತಾ ಇರಲ್ಲ, ಅವ್ರಿಗೂ ನನಗೂ ಸಂಬಂಧ ಇರೋದ್ರಿಂದ ಇವತ್ತಿನ ಸಂಬಂಧ ಇರೋಲ್ಲ. ಚಿಕ್ಕಪ್ಪ, ಚಿಕ್ಕಪ್ಪ ನನ್ ಕ್ಷಮಿಸ್ ಬಿಡಿ ಚಿಕ್ಕಪ್ಪ. ಹೇಳ, ಮಾಡೋ ವಂಚನೆಯೆಲ್ಲ ಮಾಡಿಬಿಟ್ಟು ಈಗ ನನ್ನ ಮುಂದೆ ನಾಟಕ ಆಡ್ತೀಯೇನು? ನಾಟಕಪ್ಪ, ಇನ್ನೊಂದು ಚೇತನಲ್ಲಿ ದುಡ್ಡು ಹೊಡೆಯೋದನ್ನ ಕಂಡಿದ್ದೀನಿ. ಆಗ ತನ್ ಚೇತನಲ್ಲೇ ದುಡ್ಡು ಕದಿಯೋ ಮಳೆ ಹಾಲನ್ನ ನಾನು ಇವತ್ತೇ ಕಲ ನೋಡಿದ್ದು. ನಮ್ಮಣ್ಣ ಧರ್ಮರಾಯನ ಹಾಕಿ ಬದುಕಿದ್ದ ಪುಣ್ಯಾತ್ಮ, ಅಂಥ ಅವನ ಮಕ್ಕಳು ನೀನು, ನಿನ್ ತಂಗಿ ಭಾಗೀರಥಿ ಅವನ ಕೀರ್ತಿಗೆ ಮಸಿ ಮಾಡಿಬಿಟ್ರಲ್ಲೋ. ಖಂಡಿತ ಈಗೆಲ್ಲ ಮಾಡಲ್ಲ ಚಿಕ್ಕಪ್ಪ. ನನ್ ಮುಂದೆ ನಿಂತ್ಕೊಬೇಡ, ಹುಟ್ಟುಕು. ನಿನ್ ಮುಖ ನೋಡಕ್ಕೆ ಅಸಕ್ಕೆ ಹೋಗತ್ತೆ. ಕಿಚ್ಚ ಕಿಚ್ಚ. ಹಲೋ ರಂಕಾಲ, ಭಾಗೀರಥಿನ ಸ್ವಲ್ಪ ಗಟ್ಟಿ ಮಾತಾಡಿ. ಏನು ಅಣ್ಣ ಇಲ್ಲಿ ಬರ್ತಾ ಇದ್ದಾನ? ನೀನ್ ಸಿಗಾಕೊಂಡ್ಬಿಟ್ಟ. ಸರಿ ಸರಿ, ಎಲ್ಲ ನಾನು ನೋಡ್ಕೊತೀನಿ. ಏನಂದ್ರೆ ಅಣ್ಣ ಇಲ್ಲಿ ಬರ್ತಾ ಇದ್ದಾನೆ. ಕುಮಾರ್, ಈಗೇನು ಮಾಡೋದು? ಅಪ್ಪ, ಅನಾವಶ್ಯಕವಾಗಿ ಈ ವಿಷ್ಯ ನನ್ನ ಸಿಕ್ಕಿಸ್ಬೇಡಿ. ಮಾವ ನನ್ನ ಮೇಲೆ ಇಟ್ಟಿರೋ ಪ್ರೀತಿನ ಕಳ್ಕೊಳಕ್ ನಾನು ಅನ್ಸಿದ್ದಾ ಇಲ್ಲಪ್ಪ. ಅದು ಸರಿ, ಏನಾದ್ರು ಒಂದು ಉಪಾಯ ಹೇಳು ಕುಮಾರ್. ವೆರಿ ಸಿಂಪಲ್, ಅಕೌಂಟ್ ಬುಕ್ಸ್ ಎಲ್ಲ ಆಡಿಟರ್ ಹತ್ರ ಕಳಿಸ್ತೆ ಅಂತ ಹೇಳ್ಬಿಟ್ಟು. ಬೆಸ್ಟ್ 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 ನೋಡಿದ್ರೇನೆ ನನ್ನ ಮಗನ ಬುದ್ಧಿವಂತಿಕೆ ಸಾಕ್ಷಾತ್ ಚಾಲಕ್ಯ ಅಪರಾಧ. ಓಹೋ, ಬಾಬಾ ಬನ್ನಿ 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 ಬಂದೆ. ಅಣ್ಣ ಬಾಬಾ, ನಿನ್ನ ಆರೋಗ್ಯ ಚೆನ್ನಾಗಿರುತ್ತೇನೆ. ಆ ಸುಜಾತ ಹುಷಾರಾಗ್ತಾರಲ್ಲ, ಕುಂತ್ಕೊಳ್ಳ. ನನಗೆ ಕೂತ್ಕೊಳ್ಳೋ ಪುರುಸತ್ತಿಲ್ಲ, ಅಕೌಂಟ್ಸ್ ನೋಡ್ಬೇಕು. ನೋಡಿರಿ, ಫ್ಯಾಕ್ಟ್ರಿಗೆ ಹೋಗೋಣ. ಅಕೌಂಟ್ಸ್ ಬುಕ್ ಎಲ್ಲ ನಿನ್ನೆ ಆಡಿಟರ್ ಮನೆ ಕಳಿಸ್ಬಿಟ್ಟಿದ್ದೀನಲ್ಲ. ಕೇಳಿ ಮಹೇಶ್, ನಾ ಹೇಳಿದ್ರೆ ಏನಿರ ಬಾಬಾಜಿ? ನಾವೀಗ ಆಡಿಟರ್ ಮನೆಯಿಂದಾನೆ ಬರ್ತಾ ಇದೀವಿ ಸರ್. ನೀವಿನ್ನು ಅಕೌಂಟ್ ಬುಕ್ಸ್ ಕಳಿಸೇ ಇಲ್ವಂತೆ. ಯಾಕೆ, ಯಾವ ಗಣ ಬರ್ದ ಹುಡ ಹಂಗೆ ಎತ್ಕೊಂಡ್ಬಿಟ್ರಿ? ನೀವೆಲ್ಲ ಮನುಷ್ಯ ಕುಟುಂಬ ಸೇರಿದವರಲ್ಲ, ವಿಶೇಷತ್ವಗಳು. ಒಬ್ಬರಿಗಾದ್ರು ನ್ಯಾಯ ನಿಯತ್ತು ಇರಬೇಡವೆ? ಅಷ್ಟೊಂದು ದೊಡ್ಡವ್ರು ಹೇಳ್ತಾರೆ, ನೆಂಟರು ದೂರ ಇರಲಿ, ನೀರ್ ಹತ್ರ ಇರಲಿ ಅಂತ. ಅದಲ್ಲ ಬಾಬಾಜಿ, ಅಂತದ್ದೇನು ಈಗ ನಡೆದಿಲ್ಲಲ್ಲ. ಏನೇ ಅದು ವಿಷಯ? ತಾತನ್ ತುಂಬಾ ಸೀರಿಯಸ್ ಆಗಿದೆಯಂತೆ. ಅಯ್ಯಯ್ಯೋ, ಚೆನ್ನಾಗಿ ಇದ್ದಿರಲ್ಲ. ನೀನು ಬರ್ತೀಯಾ? ಈಗಲೇ ಹೋಗೋಣ ಬಾ. ತಾತ ಸೀರಿಯಸ್ ಆಗಕ್ಕೆ ಕಾರಣ ಏನು ಅಂತ ಕಂಡಿಡಿದು ಕೋರ್ಟಲ್ಲಿ ಕೇಸ್ ಹಾಕಿ ನಿಮ್ಮನ್ನೆಲ್ಲ ಕಟ್ಕತೆ ನಿಲ್ಸಿದ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತ ಮಹಾ? ಏನ್ ಮಹಾ? 1, 2, 3, 4 ಅಂತ ವರ್ಷಾನಗಟ್ಲೆ ಕಂಬಿ ಎಣಿಸ್ಬೇಕಾಗುತ್ತೆ. ಸಾಕು, ನಿಲ್ಸ. ನಿನ್ ತಲೆ ಹೇಳ್ತೇನ, ಜೀವನದಲ್ಲಿ ನಾನು ಮಾಡಿದ ದೊಡ್ಡ ಅಪರಾಧ ಇದು ಒಂದೇನೆ. ಈ ಕುಮಾರ ಕಂಠೆ ಮಾಡದದ್ದು ಅಲ್ಲ ರೀ, ಇವನ್ನ ನಾವು ಒತ್ತಿದ್ದು. ಅಕ್ಷರಾಭ್ಯಾಸನೆ ಕಲಿಸ್ತಲೆ ಕೂಲಿ ಮಾಡಿ ಕಲಿಸಿದ್ರೆ ಚೆನ್ನಾಗಿತ್ತು. ಹಾಗೆ ನಿನ್ ಪೆಟ್ಟಿಗೆನ ನಾನು ಹೊತ್ಕೊಂಡು ಬರ್ತಾ ಇರ್ಲಿಲ್ಲ. ಕಳ್ಳು ಮಾಲನ್ ಇಟ್ಕೊಂಡ್ ಬಂದ್ಬಿಡು, ಸಿಕ್ಕಾಕೊಂಡ್ ಸಾಯ್ತಾ ಇದ್ದವನು ನಾನ್ ತಾನೆ. ಅಣ್ಣ, ತಾತನ್ ಹೇಗಿದೆ? ಸುಜಾತ ಬಂದ್ಬಿಟ್ಟೆ ಅಮ್ಮ. ನಿಮ್ ತಾತನ್ಗೆ ಯಾವಾಗ್ಲೂ ನಿಂದೇ ಗೀಳು. ಡಾಕ್ಟರ್, ತಾತನ್ ಹೇಗಿದೆ ಈಗ? ಈಗ ಪರಿಸ್ಥಿತಿ ತುಂಬಾ ಮೋಸವಾಗಿದೆಯಮ್ಮ. ನಿಮಗ ತಾತಂಗ? ತಾತನಿಗಯ್ಯ ಒಂದು ಚಿಕ್ಕ ಶಾಕ್ ಕೂಡ ತಡೆಯೋಕ್ಕಾಗಲ್ಲ. ಹೃದಯ ಬಹಳ ಬಲಹೀನವಾಗಿದೆ ನೋಡಿ. ನೀವು ಯಾರು ಅವ್ರ ಮನಸ್ಸಿಗೆ ಬೇಜಾರಾಗೋ ಹಾಗೆ ನೋಡ್ಕೋಬೇಕು. ಸರಿ ಡಾಕ್ಟರ್, ಈಗ ತಾತನ್ ನೋಡ್ಬಹುದು ತಾನೆ? ಧಾರಾಳ ನೋಡ್ಬೋದಮ್ಮ. ಯಾಕೆ ಯಾಕೆಲ್ಲ ತಿಳ್ಕೊಂಡ್ಬಿಟ್ರೆ? ನಿಮ್ಮ ಹಾಳಾದ ಮಕ ನೋಡೇ ನಾತ ಕೇಳ್ತಿರೋದು. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ತಾತ,
ಬಂದ್ಯಮ್ಮ? ಅಳ್ಬೇಡ ತಾತ, ಅಳ್ಬೇಡ. ಅಳ್ತಿಲ್ಲಮ್ಮ, ಇದು ಆನಂದ ಬಾಷ್ಪ. ಎಲ್ಲಿ ನಿನ್ನ ನೋಡಿದೆ ಸತ್ತೋಗ್ಬಿಡ್ತೀನೋ ಅಂತಿದ್ದೆ, ಈಗ ನೀವು ಬಂದ್ಬಿಟ್ಟೆ ನೋಡು. ಆ ಸಂತೋಷಕ್ಕೆ ಈ ಕಣ್ಣೀರಮ್ಮ. ಎಲ್ಲ ಸುಳ್ಳು. ನನ್ನ ಮದ್ವೆ ಮಾಡಿ ನೋಡ್ಬೇಕು ಅನ್ನೋ ನಿನ್ನ ಆಸೆಗೆ ನಾನು ಅಡ್ಡಿ ಮಾಡಿಬಿಟ್ನಲ್ಲ, ಅದಕ್ಕೆ ನೀನ್ ಸಂಕಟ ಪಡ್ತಾ ಇದ್ದೀಯ. ಇಲ್ಲಮ್ಮ, ನಾನು ಹೇಳ್ದ ಕೇಳೋಕ್ ನೀನೇ ನನ್ನ ಮಗಳ, ನನ್ನ ಮೊಮ್ಮಗಳು ತಾನೇ. ನನ್ನ ಕಣ್ಣು ಮುಂದೆ ಮದುವೆ ಆಗ್ತಿದ್ರು ಪರವಾಗಿಲ್ಲ, ನಾ ಸತ್ತ ಮೇಲೆ ತನ್ನ ಫೋಟೋ ಮುಂದೆ ಮದುವೆ ಆದ್ರೆ ಅಷ್ಟೇ ಸಾಕು, ನನ್ನ ಆತ್ಮಕ್ಕೆ ಎಷ್ಟು ತೃಪ್ತಿ ಆಗತ್ತೆ. ನಿಮ್ದಮ್ಮ ಅಂತೀನಿ, ಹಾಗೆಲ್ಲ ಅನ್ಬೇಡ ತಾತ. ನೀವು ಸಂತೋಷ ಆಗುವಾಗಿದ್ರೆ ನಾನು ಈಗಲೇ ಮದುವೆ ಮಾಡ್ಕೋತೀನಿ. ನಿಜವಾಗ್ಲೂ? ಹಾ, ದೇವರಲ್ಲಿ ತಾತ. ನನ್ನ ಮೊಮ್ಮಗಳು ಮದುವೆ ಹೋಗ್ಬಿಟ್ಲು. ಏನ್ ಹಾಕೊಡ್ತಿದ್ರ? ಕಟ್ಟಮ್ಮನಿಗೆ ಯಾರಂದ್ರ ಇದೆ? ಕುಮಾರಣ್ಣ. ಕುಮಾರ ಯಾಕೆ? ಯಾಕಮ್ಮ, ಮದುವೆ ವಿಷಯ ಮಾತಾಡೋಕೆ ಅವನೇ ತಾನೆ. ತಾತ, ಕುಮಾರನ್ ಮದುವೆ ಆಗ್ಬೇಕಾ? ನಾನು ಈ ಸ್ಥಿತಿನಲ್ಲಿರುವಾಗ ಇನ್ಯಾರನ್ನ ಮಾಡ್ಕೊಕೊಳ್ಳಿ? ಎಷ್ಟಾಗ್ಲಿ, ಕುಮಾರ ನಮ್ಮವನು, ನೋಡೋಕ್ಕೂ ಲಕ್ಷಣವಾಗಿದ್ದಾನೆ. ನನಗೆ ಈ ಮದುವೆ ಇಷ್ಟ ಇಲ್ಲ ತಾತ. ಇಷ್ಟ ಇಲ್ಲ? ಪುನಃ ಹಳೆ ರಾಗನೆ ಪ್ರಾರಂಭ ಮಾಡಿಬಿಟ್ಟೆ. ಇಲ್ಲ ತಾತ, ಮದುವೆ ಮಾಡ್ಕೋತೀನಿ. ಆದ್ರೆ ಓಹೋ, ನಿನ್ನ ಮನಸ್ಸಲ್ಲಿ ಬೇರೆ ಯಾರೋ ಇದ್ದಾರೆ ಅನ್ನು ಹೇಳಮ್ಮ. ಪರ್ದಾ ಇಲ್ಲ, ನನ್ನ ಹತ್ರ ಯಾಕಮ್ಮ ಸಂಕೋಚ? ತಾತ, ನಾನು ಒಬ್ಬನ್ನ. ಹಾಗೇನಮ್ಮ? ಅಪ್ಪ, ಈಗ ನನ್ನ ಮನಸ್ಸಿನ ನೆಮ್ಮದಿ ಆಯ್ತು. ಡಾಕ್ಟ್ರೆ, ಒಂದು ಇಂಜೆಕ್ಷನ್ ಕೊಡಿ, ಕ್ಯಾಪ್ಸೂಲ್ ಕೊಡಿ, ನಿಶ್ಚಯ ಕೊಡಿ. ಯಾಕೋತೇನು, ನಮ್ಮ ಸುಜಾತ ಮದುವೆ ಆಗೋವರೆಗೂ ನಾ ಬದುಕಿರ್ಬೇಕು. ನೀವು ಕೇಳೋದೆಲ್ಲ ಕೊಡಬೇಕಾದ್ರೆ ನಾನು ಕ್ಲಿನಿಕ್ ಜೊತೆಗೆ ಕೆಮಿಸ್ಟ್ ಶಾಪ್ ಇಡಬೇಕಾಗುತ್ತೆ. ನೋಡಿ ರಾಯರೇ, ನೀವು ಗೊತ್ತಿನ ದಿನ ಮಾತಾಡಬಾರ್ದು. ಇಂಥ ಸಮಯದಲ್ಲಿ ಯಾವಾಗ ಮಾತಾಡ್ಬೇಕು ಡಾಕ್ಟ್ರೆ? ಸರೋಜ, ನಮ್ಮ ಸುಜಾತ ನೋಡಿರೋ ಹುಡುಗ ನೀನ್ ನೋಡಿದ್ಯೇನಮ್ಮ? ನೋಡಿದ್ದೀನಿ. ಹೇಗಿದ್ದಾನೆ? ತುಂಬಾ ಚೆನ್ನಾಗಿದ್ದಾರೆ. ನಿನ್ ಕೇಳಿಲ್ಲ, ನೀ ಹೇಳಮ್ಮ. ಸುಜಾತ ಹೇಳಿದಾಗೆ ಚೆನ್ನಾಗಿದ್ದಾರೆ. ಗುಣ ಯಾಕೆ? ಚಿನ್ನದಂತ ಗುಣ. ನೀನು ಹೇಳ, ತುಂಬಾ ಒಳ್ಳೆಯವರು. ಜೋಡಿ ಆಗಿದೆ, ಹೇಳಿ ಮಾಡಿಸ್ತಾಗಿದೆ ಅಲ್ವ ನೀ ಸುಜಾತ? ಸಂತೋಷ, ಸಂತೋಷ. ಅವರಿಬ್ಬರನ್ನು ಪಕ್ಕದಲ್ಲಿ ನಿಲ್ಲಿಸಿ ಕಣ್ಣು ತುಂಬಾ ನೋಡಬೇಕು, ಬಾಯಿ ತುಂಬಾ ಮಾತಾಡಿಸ್ಬೇಕು, ಆದಷ್ಟು ಬೇಗ ಮುಹೂರ್ತ ಇರಿಸ್ಬೇಕು. ನೋಡುವ, ನೋಡು ಸುಜಾತ, ಓಕೆ? ಆದಷ್ಟು ಬೇಗ ಕರ್ಕೊಂಬ. ದಿಢೀರಂತ ಕರ್ಕೊಂಬ ಅಂತಂದ್ರೆ ಯಾಕೆ ತಪ್ಪ ಸಾಧ್ಯ? ಯಾಕೆ ಸಾಧ್ಯ ಇಲ್ಲ ಅಂದ್ರೆ, 100 ಮೈಲಿ ಆದ್ರೂ ಸರಿ, ಕಾರ್ ಇದೆ, ಡ್ರೈವರ್ ಇದ್ದಾನೆ. ರಾಯರೇ, ರಾಯರೇ, ನೀವ್ ಹೀಗ್ ಗಟ್ಟಿಯಾಗಿ ಮಾತಾಡ್ಕೊಡ್ದು. ಮಾತಾಡ್ಕೊಡ್ದು ಅಂದ್ರೆ ಇವ್ರ ನನ್ ಮಾತು ಕೇಳೋ ಹಾಗೆ ಹೇಳಿ ಕೇಳ್ತಾರೆ. ರಾಯರೇ, ನಿಮ್ಗೆ ಎದುರು ಹೇಳ್ತಾರ? ಸುಜಾತ ಬೇಕು, ಕರ್ಕೊಂಡ್ಬಿಡು. ನೀನು ಬೇರೆ ಯಾರನ್ನ ಇಷ್ಟಪಟ್ಟಿದ್ದೆ ಅಂತ ಕೇಳುವುದೇ ತಡ? ಹೂ ಅಂದೆ ಅಲ್ಲ, ಮತ್ತೇನೆ ಮಾಡ್ಲಿ? ತಾತನ ಆರೋಗ್ಯ ಹೇಗಾದ್ರೂ ವಾಸಿ ಆಗ್ಲಿ ಅಂತ ಸುಳ್ಳು ಹೇಳ್ದೆ. ಹೇಳಿದ ಮಾತನ್ನ ಉಳಿಸ್ಕೊಳ್ಳೋಕೆ ಈಗ ಯಾರನ್ನ ಕರ್ಕೊಂಡು ಹೋಗ್ತಿ ಅದನ್ನೇ ಹೇಳು. ನನ್ಗೇನು ಗೊತ್ತಾಗ್ತಾ ಇಲ್ಲ ಕಣೆ. ಲೇ, ಆ ಎಮ್ಮೆ ಮೇಲೆ ಹೋಗ್ತಾರ ಯಾರು ಗೊತ್ತಾಯ್ತಾ? ಓ, ಸರೋಜಾ, ಈ ಗುಗ್ಗುನಕ್ಕೆ ತಾತನ ಹತ್ರ ಕರ್ಕೊಂಡು ಹೋಗ್ಬಾರ್ದು. ಜಿಜಿ, ಈಗ ಅಮ್ಮ ನನ್ನ ನಿನ್ ಲವರ್ ಅಂದ್ರೆ ತಾತ ಹೋಗ್ತಾರಾ? ಒಪ್ಪಿಸ್ಬೇಕು ಕಣೆ. ನೋಡು, ನಮ್ ಕೆಲ್ಸ ಸಾಧಿಸ್ಬೇಕಾದ್ರೆ ಈ ಗುಗ್ಗುನೇ ವಾಸಿ. ಏನಂತಿ, ಹೇಗಿದೆ ನನ್ ಪ್ಲಾನು? ನೀವು ತುಂಬಾ ಚೆನ್ನಾಗಿ ಬಿಟ್ಟಿಲ್ ಬಾಸ್ತೀರ. ಹಂಗೆ ಸಾಕ್ ಹೇಳಿ, ಮೈ ಮಾಡ್ತಾಗಿದೆ. ಯಾತ್ರ ಕಟ್ಕೊಂಡ್ರಿ ಸರ್? ಇದು ಕಲ್ಲ ಬರೋದಿಯಲ್ಲ ಅಲ್ವೇ ಸರ್? ಸಾರು ಅಲ್ಲ, ಉಳಿನೂ ಅಲ್ಲ. ಲೇ ಅಮ್ಮ ಅಂದ್ರ ಆವತ್ ರೈಲ್ನ ಗಲಾಟಿ ಮಾಡಿ ಸಾಲ್ದು ಅಂತ ಇಲ್ಲೂ ತರಲೆ ಎಪ್ಸಕ ಬಂದ್ರಿ? ನೀನ್ ನಡಿಯೋ ಮರಿ. ದಯವಿಟ್ಟು ಸ್ವಲ್ಪ ಸಹಾಯ ಮಾಡಿ ಸರ್, ನಾವು ಮಾಡ್ರೋ ತಪ್ಪನ್ನ ಶಂಕಿಸಿ ಸರ್. ಯಂಗಸ್ರೆ ಹಿಂಗೆ ಬಗ್ಗದ್ರೆ ಕತ್ತುಡಿಯೋದು, ಎದ್ ನಿಂತ್ರೆ ಕಾಲ್ ಎಳಿಯೋದು. ಅಮ್ಮ ಅಂದ್ರ ನಿಮ್ ಕೋಟಿ ಸಣ್ಣ, ನನ್ ಪಾರಂಗ್ ನನ್ ಬಿಟ್ಬಿಡಿ ಸರ್. ನಮ್ ತಾತ ಕಾಯಿಲೆ ಆಗಿ ಮಲಗ್ಬಿಟ್ಟಿಯಾರೆ ಸರ್. ಅದಕ್ ನಾನೇನ್ ಮಾಡ್ಲಿ? ನನಗ್ ಮತ್ಕೊಳಕ್ಕೆ ಬರಕಿಲ್ವೇ? ನೀವೇನು ಔಷಧಿ ಕೊಡ್ಬೇಕಾಗಿಲ್ಲ, ಸುಮ್ನೆ ನಮ್ ಜೊತೆ ಬಂದ್ರೆ ಸಾಕು. ಅಲ್ಲಿಗ್ ಬಂದ್ ನಾನೇನ್ ಮಾಡ್ಲಿ ಸರ್? ಇವ್ಳು ತಾತನ ಹತ್ರ ತಮಾಷೆಗೆ ತಾನೊಬ್ಬನ ಪ್ರೀತಿಸ್ತಿದ್ದೀನಿ ಅಂದ್ಲು.
ಪ್ರೀತಿನ ಟ್ರೋಯ್ ಟ್ರೋಯ್. ತಾತ ನಿನ್ ಲವರ್ನ ಕರ್ಕೊಂಡ್ ಬಾ ಅಂದ್ರು, ನನ್ಗೇನ್ ಮಾಡಕ್ಕೂ ದಿಕ್ಕ ತೋಚ್ತಾ ಇಲ್ಲ ಸರ್. ನೀವು ದಯವಿಟ್ಟು ದೊಡ್ಡ ಮನ್ಸು ಮಾಡಿ, ಒಂದು ಸ್ವಲ್ಪ ದಿವಸ ತಾತ ಹುಷಾರಾಗೋವರೆಗೂ ಇವಳು ಲವರ್ ಆಗ್ಬೇಕು. ಹೌದು ಸರ್, ಸ್ವಲ್ಪ ದಿವಸ ನನ್ ಪ್ರೀತಿಸ್ತೀನಿ ಅಂತ ನಾಟಕ ಆಡ್ಬೇಕು ಅಷ್ಟೇ. ದೊಡ್ಡವ್ರ ಎದುರಿಗೆ ನಾಟಕ ಆಡೋದ? ಅಮ್ಮಯ್ಯೋ, ಈ ಚೆನ್ನ ಪಿರಾಣ ಹೋದ್ರು ಸುಳ್ಳು ಹೇಳಕ್ಕಿಲ್ಲ ಗೊತ್ತಾ? ನೀನ್ ಎಷ್ಟು ಹೇಳಿದ್ರು ನಾ ಬರಾಕಿಲ್ಲ. ಸುಳ್ಳು ಹೇಳಿದ್ರೆ ನಮ್ಮ ಅವ್ವ ನನ್ ಸಿಗದ ಹಾಕ್ಬಿಟ್ಟಾಳು. ನೀನ್ ಅಡಿ ಬರಿ. ಏನ್ ಜ್ಞಾಪಕಣ್ಣ, ನಿನಗ್ ನೀನೇ ನಡ್ತಾ ಇದೆಯಲ್ಲೋ ಹೇಳೋ. ಅಮ್ಮ, ಅವತ್ತು ರೈಲ್ನಾಗೆ ಇಬ್ರು ಹುಡುಗಿರ್ ಸಿಕ್ಕಿ ಬೋರ್ ತಕ್ರಾರು ಮಾಡಿದ್ರು ಅಂತ ಹೇಳಿದ್ನಲ್ಲ, ಅವ್ರು ಇವತ್ತು ನನ್ನ ಕೈ ಸಿಗಾಕೊಂಡ್ಬಿಟ್ರು. ಪುಟ್ಟೆ ನೋಡು, ಮಾತಗ್ ಮಾತು ಮಾತಗ್ ಮಾತು ಕಮಕ್ಕಿ ಮಕ್ಕಲ್ಲಿಲ್ಲ, ಸುಮ್ಕೆ ಕುತ್ಕೊಂಡ್ಬಿಟ್ರು. ನಿಮ್ಗೆಲ್ ಸಿಕ್ಕಿದ್ರು ಅವೋ? ಇಲ್ಲೇ ಕನ್ಕನ್ ಪಾಲ್ಯ ತಾವ್ ಸಿಕ್ಕಿದ್ರು. ನಾವ್ ಬೋ ಕಷ್ಟದಾಗಿದ್ದೀವಿ, ನೀ ಸಹಾಯ ಮಾಡು ಅಂತ ಕೈ ಕೈ ಮುಗಿದ್ ಕೇಳ್ಕೊಂಡ್ರು. ಒಪ್ತಾನ ಈ ಗಂಡು? ಆಗಾಕಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಕೆ ಬಂದ್ಬಿಟ್ಟೆ. ತಪ್ಪು ಮಾಡ್ಬಿಟ್ಟೆ ಚೆನ್ನ. ನಮ್ ಶತ್ರುಗಳೇ ಆಗಿದ್ರು, ಸಹಾಯ ಮಾಡು ಅಂತ ಬಂದಾಗ ಆಗಕ್ಕಿಲ್ಲ ಅನ್ಬಾರದು ಮಗ. ಮತ್ತವ್ರು ನನಗ್ ಸುಳ್ಳು ಹೇಳು ಅಂತಾರೆ. ಸುಳ್ಳು ಹೇಳ್ಬಿಡ್ಲ? ಸುಳ್ಳ ಹಂಗಾರೆ ನೀನ್ ಹೇಳಿದ್ದೆ ಸರಿ. ಅವ್ವ ಈ ತರ ದುಡ್ಡು ಕೊಟ್ಟಿದ್ರೆ ಅಪ್ಪ ಕುಡಿಯಕ್ಕಿಲ್ಲ ಅಂತ ಅಟ್ಟಿಸ್ಕೊಂಬತ್ತಾನೆ. ಅವ್ನ್ ಏನಾದ್ರು ಬಂದ್ ಕೇಳಿದ್ರೆ ನಾ ಇದ್ರ ಬರ್ಲಿಲ್ಲ ಅನ್ಬಿಡ. ನೀನ್ ಇಟ್ಟು ಕಡೆ ಹೋಗು. ನಮ್ ಸಿದ್ದರಾಮಯ್ಯ ಕಡೆ ಬಂದ ಇಲ್ವಲ್ಲ, ಈ ಕಡೆ ಬಂದ ಅಂದ್ರು. ಯಾವನ್ ಹೇಳಿದ್ರು? ಸಿದ್ದನ್ ಮುಖ ನೋಡಿ ಮೂರ್ ದಿನ ಆಯ್ತು. ಹಂಗಾರೆ ಈ ಕಡೆ ಬರ್ಲಿಲ್ಲ. ನೀನು ಪರವಾಗಿಲ್ಲ ಹೇಳು. ಇದ್ಯಾಕೋ ನನಗ್ ಸುಳ್ಳು ಹೇಳ್ಬಾರ್ದು ಅಂತ ಹೇಳಿ ಈಗ ನೀನೇ ಸುಳ್ಳು ಹೇಳ್ದಿಲ್ಲ ನ್ಯಾಯನ? ಒಂದೊಳ್ಳೆ ಕೆಲ್ಸ ಮಾಡೋದಕ್ಕೆ ಸುಳ್ಳು ಹೇಳಿದ್ರು ತಪ್ಪಿಲ್ಲ ಕಣೋ. ಹಂಗ ಹಂಗಾರೆ ಆ ಅಮ್ಮಯ್ಯಂದ್ರು ಅವ್ರ ತಾತನ್ ಪಿರಾಣ ಉಳ್ಸಕ್ತಾನೆ ಸುಳ್ಳು ಹೇಳು ಅಂದಿತ್ತು. ಏನಂದೆ? ಒಂದು ಜೀವ ಉಳಿಸೋದಕ್ಕ? ಅಯ್ಯೋ, ಸುಳ್ಳು ಹೇಳಿದ್ರು ಪರವಾಗಿಲ್ಲ, ಹೇಳ್ಬಿಡ್ಬೇಕಾಗಿತ್ತು ಮಗ. ಹೌದೌದು, ಹೇಳ್ಬಿಡ್ಬೇಕಾಗಿತ್ತು, ನನಗ್ ಗೊತ್ತಾಗ್ಲಿಲ್ವೇ. ಹೋಗ್ಲಿ ಬಿಡು, ಇನ್ನು ಮುಂದೆ ಯೋಚನೆ ಮಾಡ್ದೆ ಸುಳ್ಳು ಹೇಳಿ ಸಿಕ್ಕಾಕೊಂಡು ನಾನು ಒದ್ದಾಡ್ತಾ ಇದ್ರು ನಿಂಗೆ ಸ್ವಲ್ಪನೂ ಕರುಣೆನೇ ಇಲ್ಲ ಕಣೆ. ನಾನೇನೇ ಮಾಡ್ಲಿ, ಏನಾದ್ರು ಉಪಾಯ ಹೇಳು. ಉಪಾಯ ತಾನೆ, ಇನ್ನೊಂದು ಸುಳ್ಳು ಹೇಳು, ಆ ಸುಳ್ಳು ಸರಿ ಮಾಡೋಕೆ ಮತ್ತೊಂದು ಸುಳ್ಳು ಹೇಳು. ಮೊದಲು ಏನ್ ಸುಳ್ಳು ಹೇಳಿ ಅಂತ ಹೇಳು. ನನ್ನ ಲವರ್ಗೆ ತುಂಬಾ ಹುಷಾರಿಲ್ಲ, ಅದಕ್ಕೆ ಕರ್ಕೊಂಡ್ ಬರೋಕೆ ಆಗ್ಲಿಲ್ಲ ಅಂತ ಹೇಳು. ತಕ್ಷಣ ಡಾಕ್ಟರ್ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ ಅಷ್ಟೇ. ಚಿಚಿ, ಡಾಕ್ಟರ್ ಒಂದು ಬೋರ್ಡ್ ವೃದ್ಧ ತಲೆನೋವು, ಕೆಮ್ಮಿ ಕೆಮ್ಮಿ ಪ್ರಾಣ ತೆಗಿತಾರೆ. ಮೊದಲು ಇವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಏನಮ್ಮ, ಯಾರ್ಯಾರಿಗೆ ಏನೇನ್ ರೋಗ, ಏನೇನ್ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ವಿಮರ್ಶೆ ಮಾಡ್ತಾ ಇದ್ದೀರಾ? ಅಯ್ಯಪ್ಪ, ಅಲ್ಲಿ ತಾತ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಎಲ್ಲಮ್ಮ, ನಿನ್ ಲವರ್ನ ಕರ್ಕೊಂಡ್ ಬರ್ಲಿಲ್ವಾ? ಇಲ್ಲ ಡಾಕ್ಟ್ರೆ, ನಾವಲ್ಲಿ ಹೋಗ್ಲೇ ಇಲ್ಲ. ಚೆನ್ನಾಗಿದೆ ಅಮ್ಮ, ತುಂಬಾ ಚೆನ್ನಾಗಿದೆ. ಅಲ್ಲಿ ತಾತ ಏನೇನೋ ಕಲ್ಪನೆ ಮಾಡ್ತಾ ಅವ್ರು ಕೂತಿದ್ದಾರೆ, ಇಲ್ಲಿ ಚಕ್ಕಂದ ಆಡ್ತಾ ನೀವುಗಳು ಕೂತಿದ್ದೀರಾ. ಈ ಕಡೆ ಬಾ. ಯಾಕೆ ಡಾಕ್ಟ್ರೆ? ಈ ಕಡೆ ಬಾ. ನನಗೆ ನಿಂತ್ಕೊಳಕ್ ಆಗ್ತಾ ಇಲ್ಲಮ್ಮ. ಅಯ್ಯಪ್ಪ ಅಮ್ಮ. ಸಾರಿ ಡಾಕ್ಟ್ರೆ, ನಾವೀಗ್ಲೇ ಹೋಗ್ತೀವಿ. ನಮ್ ಜೊತೆ ಬರ್ತೀರ ತಾನೆ? ನಾವ್ ಹೆಂಡ ಕೇಳ್ತೀರಾ? ಹಾಗಾದ್ರೆ ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಡಿ ನಡಿ. ಇವತ್ ನಿಂತ ನೀವ್ ಇವಳು ಲವ್ವರು. ಎಂತ ಅವರು? ಅಯ್ಯೋ ದೇವ್ರೆ, ಲವ್ವರು. ಲವ್ರು ಲವ್ರು. ಆಯ್ತು, ಬಾಯ್ ಬಿಟ್ಟ ಬಣಿಗೇಡು. ಈ ಓಲ್ಡ್ ಮಾಡ್ನ ಹೇಗೆ ರಿಪೇರಿ ಮಾಡೋದು? ಈ ಜಾಗ ಖಾಲಿ ಮಾಡಿ ಕರ್ಕೊಂಡು ಹೋಗೋಣ. ಗುಡ್ಡೇಡಿಯಾ, ಕಮ್ ಕಮ್ ಆನ್. ಏಮಡಿ ನೀನು, ಲೇ ಮರಿ ಆ ಎಮ್ಮೆ ನಡ್ಕೊಂಡು ಅಡ್ಡಿ ತಾಕ ಹೋಗು. ಅವಂಗ ಹೇಳ್ಬಿಡು ನಾನು ಇವ್ರ ಜೊತೆ ಒಂಟೋದೆ ಅಂತ.
ಮನೆಯಲ್ಲಿ ಯಾರು ನೋಡ್ಬೇಕು? ಸುಜಾತ ನೋಡ್ಬೇಕು. ಸುಜಾತ? ಅವಳು ನಿಮ್ಗೆ ಯಾಕೆ ಗೊತ್ತು? ಅವಳು ನನ್ನ ಲವರು. ಏಯ್, ಅಲ್ಲಿಡ್ದು ಮಾತಾಡು. ಕೊಟ್ಟ ಅಂದ್ರೆ ತಲೆ ತಿರುಗ್ಬೇಕು. ಇದೇನು ಬುಗುರಿನ ತಿರುಗಕ್ಕೆ? ಏ ಗುರ್ಕ, ಇವನ್ ಕತ್ತಿರ ರಾಜ ತಾಳು. ಚಲೋ ಎನ್ನಲು ನೀನಾರು, ಪಾರೋ ಎನ್ನಲು ಅವನಾರು. ಹೇಳುವ ತಾತ ಮೇಲಿರುವ ಅವ ನಿನ್ನ ಕಂಡು ನಗುತ್ತಿರುವ. ಹೋಗೋ ಎನ್ನಲು ನೀನಾರು, ಪಾರೋ ಎನ್ನಲು ಅವನಾರು. ಹೇಳುವ ತಾತ ಮೇಲಿರುವ ಅವ ನಿನ್ನ ಕಂಡು ನಗುತ್ತಿರುವ. ನೀನಿಗೆ ಸ್ವಂತವೆ ನೀರೆಲ್ಲ, ಹಕ್ಕಿಗೆ ಸ್ವಂತವೆ ಬಾನೆಲ್ಲ. ನೀನಿಗೆ ಸ್ವಂತವೆ ನೀರೆಲ್ಲ, ಹಕ್ಕಿಗೆ ಸ್ವಂತವೆ ಬಾನೆಲ್ಲ. ಅಲ್ಲಿರುವ ತನ್ನು ಕರೆದಾಗ ನಿನ್ನೆ ಉದಿರೆ ನಿನದಲ್ಲ. ಹೋಗೋ ಎನ್ನಲು ನೀನಾರು, ಬಾರೋ ಎನ್ನಲು ಅವನಾರು. ಹೇಳುವ ತಾತ ಮೇಲಿರುವ ಅವ ನಿನ್ನ ಕಂಡು ನಗುತ್ತಿರುವ. ಯಾರಿಗೆ ಯಾರು ಇಲ್ಲಿಲ್ಲ, ನಡೆವುದ ಅರಿತವರಾರಿಲ್ಲ. ಯಾರಿಗೆ ಯಾರು ಇಲ್ಲಿಲ್ಲ, ನಡೆವುದ ಅರಿತವರಾರಿಲ್ಲ. ನಿಜಿಯೇ ಇಲ್ಲದ ನಿನ್ನಾದ್ರೆ ನೀರಿನ ಗುಳ್ಳೆ ಸುಳ್ಳಲ್ಲ. ಹೋಗೋ ಎನ್ನಲು ನೀನಾರು, ಬಾರೋ ಎನ್ನಲು ಅವನಾರು. ಹೇಳುವ ದಾತ ಮೇಲಿರುವ ಅವ ನಿನ್ನ ಕಂಡು ನಗುತ್ತಿರುವ. ಹಾಗೆಯು ಹಂತ ಆಗುವುದೇ, ಅರಗಿಳಿ ಕೂಗಯ ಕೂಡುವುದೇ. ಹಾಗೆಯು ಹಂತ ಆಗುವುದೇ, ಅರಗಿಳಿ ಕೂಗಯ ಕೂಡುವುದೇ. ಅವನ ಲೆಕ್ಕವೆ ಸೇರುವುದು, ಮೂಢರಿಗೆ ಅದು ತಿಳಿಯುವುದೇ. ಹೋಗೋ ಎನ್ನಲು ನಿನ್ನಾರು, ಬಾರೋ ಎನ್ನಲು ಅವನಾರು. ಹೇಳುವ ತಾತ ಮೇಲಿರುವ ಅವ ನಿನ್ನ ಕಂಡು ನಗುತ್ತಿರುವ. ಸುಜಾತ ಯಾರು? ಸರೋಜ, ಇವ್ರು ಯಾರು ಅಂತ ಹೇಳು. ಇವರು ನಮ್ ಸುಜಾತ ನೋಡ್ಬಿ. ನಾ ಹೇಳಿದ್ರೆ ಜ್ಞಾಪಕ ಇದ್ದಾನೆ? ಜ್ಞಾಪಕ ಇದೆಯಾ? ಇಷ್ಟು ಟ್ರೈನಿಂಗ್ ಕೊಟ್ಟು ಅದು ಬರದೇ ಇದ್ರೆ ಆಯ್ತು. ಏನೋದಿದ್ಯಾ ಅಂದ್ರೆ ಡಾಕ್ಟರ್ಗೆ ಅಂತ ಹೇಳ್ಬೇಕು. ತನ್ನ ಮನಸಾರ ಪ್ರೀತಿಸ್ತಿದ್ದೀನಿ ಅನ್ಬೇಕು. ಅಂದ್ರೆ ಓಹೋ, ಈಗ್ಲೇ ರೆಡಿ ಅನ್ನಿ. ಅಪ್ಪ ಅಪ್ಪ ಇದಾರ ಅಂದ್ರೆ? ಯಾರು ಇಲ್ಲ ಅನ್ನಿ ಹೇಳಲ್ವಾ? ಅಪ್ಪ ಇದಾರ, ಅಮ್ಮ ಇದಾರ? ಸರಿ, ಅಮ್ಮ ಇದಾರೆ, ತುಂಬಾ ಶ್ರೀಮಂತರು ಅಂತ ಹೇಳ್ಬೇಕು. ನಾ ಹೇಳಿ ಗೊತ್ತಾಯ್ತು ತಾನೆ? ಅಯ್ಯೋ ಅಯ್ಯೋ, ಮಾತು ಮಾತ್ಕೊಬಿಟ್ಲು.
ಮಾತಾಡೋ ಬಾಯಿ ಇಲ್ವಾ? ಯಮೋ, ಇನ್ನ ಪ್ರಾಣ ಇದನ್ನ ಬಡಕಾಯ್ಕಿಲ್ಲ. ಓ, ನಿನ್ ಮಾತ್ ಕೇಳಿ 20 ವರ್ಷದಿಂದ ಎಣ್ಣೆ ಹಾಕಿ ಬೆಳೆಸಿದ್ ನನ್ ಜುಟ್ನೆ ಬಲಿ ಕೊಟ್ಟಿವ್ನಿ, ಇದನ್ನು ಬಿಡಕಾಯ್ತದ? ಇನ್ನ ಏ ಅನಾಹುತ ನಡೀತಾ ಏನ? ಇಂಟರ್ವ್ಯೂ ಮುಗಿದ್ಮೇಲೆ ಕೊಡ್ತೀನಿ, ಈಗ ನಡೀರಿ. ನಿನ್ನ ಹೆಸರು ಚೆನ್ನ? ಚೆನ್ನ ಚೆನ್ನಕೇಶು ಅಂತ. ತಾತಾ, ನೀವು ತಾಯಿ ಮಕ್ಕಳಿಲ್ವಂತೆ, ಬೇರೆ ಚೆನ್ನಕೇಶು ಹಚ್ಕೊಂಡ್ರಂತೆ, ಅದಕ್ಕೆ ಇವ್ರಿಗೆ ಆ ಹೆಸರು ಇಟ್ಟಿದ್ದಾರೆ. ಚೆನ್ನಕೇಶವ, ಚೆನ್ನಕೇಶವ, ಎಷ್ಟೊಂದು ಮುದ್ದಾದ ಹೆಸರು, ಹೆಸರಿಗೆ ತಕ್ಕ ಲಕ್ಷಣ. ಅಷ್ಟಲ್ದೆ ಮದುವೆಯಲ್ಲೇ ಬೇಡ ಅಂತಿದ್ದ ಸುಜಾತ, ಇವನನ್ನು ಒಪ್ಕೊಳ್ತಾ ಇದ್ದ? ಹೋಗ್ತಾತ. ಒಂದು ಮುಖ್ಯವಾದ ವಿಷಯ, ಅದು ಸಾಮಾನ್ಯವಾಗಿ ಅದನ್ನೆಲ್ಲ ನಾವು ಕೇಳ್ಕೊಡ್ದು. ಆದ್ರೆ ನಾ ಸ್ವಲ್ಪ ಹಳೆ ಕಾಲದವನು, ಹಳೆ ಪದ್ಧತಿ, ಜಸ್ಟ್ ಫಾರ್ ಕ್ಯೂರಿಯಾಸಿಟಿ ಸೇಕ್. ಯಾವ ಜಾತಿ? ಗಂಡು ಜಾತಿ. ಇವ್ರಿಗೆ ಜಾತಿ ಇದೆಯೋ ನಂಬಿಕೆನೇ ಇಲ್ಲ. ಯಾವಾಗ್ಲೂ ಪ್ರಪಂಚದಲ್ಲಿ ಇವಾಗ ಎರಡು ಜಾತಿ, ಗಂಡು ಹೆಣ್ಣು ಅಂತ ಹೇಳ್ತಾ ಇರ್ತಾರೆ. ಅಪ್ಪ ಅಮ್ಮ, ಅಪ್ಪ ಇಲ್ಲ ಅಮ್ಮ ಇದ್ದಾಳೆ, ಆದ್ರೆ ಅವಳ ಮೈಗೆ ಹುಷಾರೇ ಇಲ್ಲ. ಈಗ ಎಲ್ಲಿದ್ದಾರೆ? ನಮ್ ಗುರುತಲ್ಲಿ. ಗುರುಸ್ಲು? ಗುರುಸ್ಲು ಅಂದ್ರೆ ಸಾವಿರ ಅವರ ಗುರುತಿಲ್ಲ, ಆಶ್ರಮ. ಹೌದ, ಅನಾಥಾಶ್ರಮನ ಇವ್ರ ತಂದೆ ಹೆಸರು ಕಚ್ಚಿದ್ದಾರೆ, ಅದನ್ನೇ ಅವ್ರ ಗುರುತ್ಲು ಅನ್ನೋದು ಅಲ್ವೇನ್ರಿ? ವೆರಿ ಗುಡ್, ವೆರಿ ಗುಡ್. ಎಲ್ಲಿ ತನಕ ಓದಿದ್ಯಪ್ಪ? ಎರಡಕ್ಷರ ಅಂತಾನಾ? ತುಂಬಾ ಸ್ವಾರಸ್ಯವಾಗಿ ಮಾತಾಡ್ತೀಯ. ಅಕ್ಷರಿ, ಏನು ಉದ್ಯೋಗ ಮಾಡ್ತಿದ್ದೀಯ? ಆ ಕೆಲಸ ಏನಿಲ್ಲ, ಇರೋ ದನ ಕಾಯೋದ್ರಲ್ಲೇ ದಿನ ಕಳೆದೋಗುತ್ತೆ. ಡಾಕ್ಟ್ರೆ, ನಮ್ ಚೆನ್ನಕೇಶವ ಹೇಳಿದ್ ನಿಮ್ಗೆ ಅರ್ಥ ಆಯ್ತೆ? ಇಲ್ಲ, ಇದೇನಾ? ಒಂದ್ ಮಿಲ್ಕ್ ಡೈರಿ ಇದೆ, ಅದರ ಕೆಲಸದಲ್ಲೇ ದಿನವೆಲ್ಲ ಕಳೆದೋಗತ್ತೆ. ಸರಿನಮ್ಮ? ಸುಜಾತ, ಬರೀ ಜ್ಞಾನ ಅಲ್ಲಮ್ಮ, ತುಂಬಾ ಅದೃಷ್ಟಿ. ಚೆನ್ನಕೇಶವ, ನಿಂತ ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕು. ರಾಯ್ರೆ, ನೀವು ಹಾಕೆ ಬಿಟ್ಟು ಹೇಳ್ಬಾರ್ದು ಅಂತ ಹೇಳಿಲ್ವೇ? ಏನಿದ್ರು ಕೂತ್ಕೊಂಡೆ ಮಾತಾಡ್ಬೇಕು. ಹಾಗಾದ್ರೆ ನೀವೆಲ್ಲ ಸ್ವಲ್ಪ ಹೊರಗೋಗಿ. ಸುಜಾತ, ನೀನು ಹೌದಮ್ಮ, ನಿನ್ ವಿಷಯ ನಾವು ಮಾತಾಡುವ, ನೀ ಹಾಗಮ್ಮ ಇರೋದಕ್ಕೆ ಸಾಧ್ಯ? ಚೆನ್ನಕೇಶವ, ಸ್ವಲ್ಪ ಬಾಗಿಲು ಹಾಕ್ತೀಯ? ಕೇಶವ, ಬಾಯಿಲಿ. ಕೇಶವ, ಸುಜಾತ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಗಳು ಕಳ್ಕೊಂಡ್ಬಿಟ್ಲು. ಆವತ್ತಿನಿಂದ ಅವಳನ್ನ ಬಹಳ ಪ್ರೀತಿಯಿಂದ ಸಾಕಿದೆ. ಸ್ವಲ್ಪ ಹಠ ಮಾಡಿತನ ಅಷ್ಟೇ, ಅವಳು ಹೃದಯ ಇದೆಯಲ್ಲ, ತುಂಬಾ ಮೃದು. ಇವತ್ತಿನಿಂದ ಅವಳ ಸಂಪೂರ್ಣ ಜವಾಬ್ದಾರಿನ ನಿನ್ನ ಕೈಗೊಳಿಸಿದ್ದೇನೆ. ಅವಳು ಕೊಂಚೂ ನೋವಾಗದಂತೆ ಚೆನ್ನಾಗಿ ನೋಡ್ಕೋತೀಯಪ್ಪ. ಕೇಶವ, ನೀ ಯಾಕಪ್ಪ ಅಳ್ತೀಯ? ನಿಮ್ಮ ಮಾತು ಕೇಳಿ ನನಗೆ
ನಮ್ಮ ತಾಯಿ ಹೇಳ್ತಿದ್ದ ಜ್ಞಾಪಕ ಬಂತು. ನೋಡಿ, ನೀವು ಮೊದಲು ಹುಷಾರಾಗಿ, ಆಮೇಲೆ ನಾನು ಯಾರು ಅಂತ ನಿಮಗೆ ಗೊತ್ತಾಗತ್ತೆ. ಅದು ಇವತ್ತೇ ಗೊತ್ತಾಗೋಯ್ತಲ್ಲ ಕೇಶವ, ನಾನು ಬಹಳ ಪುಣ್ಯವಂತ ಕಾಣು. ನನ್ನ ಮೊಮ್ಮಗಳಿಗೆ ಸರಿಯಾದ ಜೋಡಿ ಸಿಕ್ತು. ಅದಕ್ಕಿಂತಲೂ ಈ ಪ್ರಪಂಚದಲ್ಲಿ ಇನ್ಯಾವ ಸೌಭಾಗ್ಯ ಬೇಕು ಹೇಳು, ಇನ್ಯಾವ ಸೌಭಾಗ್ಯ ಬೇಕು? ನೀವು ದೊಡ್ಡವರು, ಹೀಗೆಲ್ಲ ಮಾಡ್ಬೋದಾ? ನಾನೇನಪ್ಪ ತಪ್ಪು ಮಾಡಿದೆ? ಮೈ ಹುಷಾರಿಲ್ದಿರುವಾಗ ಇದೆಲ್ಲ ಸೇರ್ತಾರ? ಬರ ಅಂತೀಯ? ಹಾಗಾದ್ರೆ ನಿನಗಿಷ್ಟ ಇಲ್ಲದ ಮೇಲೆ ಇವತ್ತು ನಾ ಇದನ್ನು ಸೇರೋಣ. ಕೇಶವ ಬಾಯಿದೆ ಬಹಳ ಹತ್ರ. ಏನ್ ಕೇಳಿದ್ರು ಗೊತ್ತಾ? ಏನ್ ಕೇಳಿದ್ರು? ನಮ್ ಸುಜಾತನ್ನ ಹ್ಯಾಂಗ್ ಮರಳು ಮಾಡಿ ಒಲಿಸ್ಕೊಂಡ್ರಿ ಅಂತ ಕೇಳಿದ್ರು. ನೀವೇನ್ ಹೇಳಿದ್ರಿ? ನಾನೇನ್ ಹೇಳಿದೆ ಗೊತ್ತಾ? ಸುಮ್ನೆ ರಾಗ ಹೇಳಿಬೇಡಿ. ಏನ್ ಹೇಳಿದ್ರಿ ಅದನ್ನ ಮೊದಲು ಹೇಳಿ. ಕಣ್ಣು ಹೊಡೆದೆ, ಕೈ ಹಿಡಿದೆ, ಪ್ರೀತಿಸದೆ. ಪಾಪ ಏನ್ ಕೇಳಿದ್ರು ಅದನ್ನ ಒಳ್ಳೆ ಮಾತಿಂದ ಹೇಳ್ತೀರ? ಕೋಪ ಯಾಕೆ ಮಾಡ್ಕೋತೀಯ ನನ್ನ ಮುತ್ತಿನ ಅರ್ಗಿನಿ? ಏನ್ ಬರ್ತಾ ಇದ್ದೀರಾ? ಪ್ರೇಮದ ಮಾತು ಮಾತಾಡ್ತಾ ಇದ್ದೀನಿ ನನ್ ರಾಣಿ. ತಾತ ಏನ್ ಹೇಳಿದ್ರು ಅಂತ ಸುಮ್ನೆ ಹೇಳ್ಬಾರ್ದು ನನ್ ಚಿನ್ನ. ಹೇಳ್ಬೇಡ ಅಂತ ಅಪ್ಪಣೆ ಮಾಡಿದಾರಲ್ಲ ನನ್ ರನ್ನ. ಹೋಗ್ಬಾರ್ದು ಅಂತ ಹೇಳಿದಾರಲ್ಲ, ನಾನು ಮದ್ವೆ ಮಾಡ್ಕೋತೀನಿ. ಸರಿ, ಮಾತು ಜಾಸ್ತಿ ಆಯ್ತು ನೋಡಿ. ನೀವು ಬಂದ್ ಕೆಲಸ ಮುಗೀತು, ನೀವು ಕಾಲು ದೊಡ್ಡ ನಮಸ್ಕಾರ ಹೊರಡಿ. ತಾತ ಅವ್ರ ಕೂಗಿದ್ರೆ ಅದ್ರ ಬಗ್ಗೆ ತಾವೇನ್ ತಲೆ ಕೆಚ್ಕೋಬೇಕಾಗಿಲ್ಲ ಹೊರಡಿ. ಸರ್, ನೀವು ಬಾ ಅಂದ್ರಿ ಬಂದ್ರೆ, ಹೋಗು ಅಂದ್ರಿ ಹೋಗ್ತೀನಿ. ಆದ್ರೆ ಒಂದ್ ಮಾತು, ಹೊಳೆ ದಾಟದ್ಮೇಲೆ ಅಂಬಿಗ ಮಿಂಡ ಅನ್ನೋ ಈ ನಿಮ್ ಗುಣ ಒಳ್ಳೇದಲ್ಲ, ಯಾವತ್ತಿಗೂ ಒಳ್ಳೇದಲ್ಲ. ಸದ್ಯ ಬೀಸೋ ದೊಣ್ಣೆ ತಪ್ಪಿಸ್ಕೊಂಡಾಗಾಯ್ತು. ತಾತ ಏನ್ ಕೇಳಿರ್ಬೋದು? ಅವ್ರೇನ್ ಕೇಳಿದ್ರು, ಇವನೇನ್ ಹೇಳಿದ್ನು, ಅದೇ ಅವ್ರಿಗೆ ಗೊತ್ತು. ಯಾಕೆ ಯಾಕಿಲ್ಲ ಅವ್ರ ಕರ್ಕೊಂಡ್ ಮಾತು ಹೇಳಿದ್ರು. ಈಗೆಲ್ಲ ಮಗು, ನಾನು ಅವ್ರ ಕರ್ಕೊಂಡ್ ಬರ್ತೀನಿ. ನೀನ್ ಮಗು ಬೇಗ ಕರ್ಕೊಂಡ್ ಬಂದ್ಬಿಡಮ್ಮ. ಬೈಕ್ ಕರ್ಕೊಂಡ್ಬಲ್ಲೆ ತಾತ ಬೇರೆ ಹೀಗೆ ಕರ್ಕೊಂಡ್ ಮಾಡ್ತೀಯ ಅಂತೆ. ಏನು ಮಾಡೋದೀಗ? ಮಾಡೋದೇನು? ಅಲ್ಲಿ ವಸಿ ಕಾಫಿ ಹೊರಕಟ್ಟು. ಯಾಕೆ ಸರ್ ನಡ್ಕೊಂಡು ಹೋಗ್ತಾ ಇದ್ದೀರಿ? ಮನೇಲಿ ಕಾಲಿದೆ, ನೀವು ಕೇಳಿದ್ರಿಲ್ಲ ಅಂತ ಇದ್ನ. ಏನಮ್ಮ ಅಂದ್ರ ಬಹಳ ಗಿಲೀಟ್ ಮಾಡ್ತಾ ಇದೀರಲ್ಲ. ತಾತನಿಬ್ರು ಕರ್ಕೊಂಡ್ ಬಾ ಅಂದ್ರು. ಬನ್ನಿ ಸರ್. ಬಾ ಅಂದಾಗ ಬರೋದಕ್ಕೆ ನಾನೇ ನಿಮ್ಮನೆ ಆಳಲ್ಲ ಗೊತ್ತಾ? ಹಾಗನ್ಬೇಡಿ ಸರ್, ಮಾಡ್ಬೇಕಾಗಿರೋ ಉಪಕರಣ ಪೂರ್ತಿ ಮಾಡಿ ಹೋಗಿ ಸರ್. ನನ್ ಕೆಲ್ಸ ಮುಗೀತು ಅಂತ ನೀನೇ ಹೇಳ್ದೆ? ಇನ್ಮೇಲೆ ನಾಟಕ ಆಡೋದಕ್ಕೆ ಬೇರೆ ಯಾರಾದ್ರೂ ಮಂತಿನೇನ್ ಹುಡ್ಕೋ. ತಾತ ನೀವು ತುಂಬಾ ಹಿಡ್ಸಿದ್ದೀರಿ ಸರ್. ನಿನಗೆ? ನನಗೆ? ನನಗೂ ತುಂಬಾ ಹಿಡ್ಸಿದ್ದೀರಿ. ಬನ್ನಿ ಸರ್. ಇಸಬಿಯು ಏನು ಎಪ್ಪತ್ತಾರು ವೇಷವನ್ನೋಡು ಇಪ್ಪತ್ತಾರು. ಇಸಬಿಯು ಏನು ಎಪ್ಪತ್ತಾರು ವೇಷವನ್ನೋಡು ಇಪ್ಪತ್ತಾರು.
ಕೊಲ್ಲಿಯ ಮಾಡಿ ಕುಣಿಯುವುದೇಗೆ, ಮಂಗನ ಬಾಲ ಹಿಡಿಯುವುದೇಗೆ, ಗೇಲಿಯ ಮಾಡಿ ಕುಣಿಯುವುದೇಗೆ, ಮಂಗನ ಬಾಲ ಹಿಡಿಯುವುದೇಗೆ, ಜಿಂಗಿನ್ನ ಕಡೆ 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 ಜಿಂಗಿನ್ನ ಓದಿದರೇನು, ಸಂಬಳ ಸಾವಿರ ಎನಿಸಿದರೇನು, ಮೀಸೆಯ ತಿರುವಿ ನಿಲ್ಲುವಿರೇನು, ಮೀಸೆಯ ತಿರುವಿ ನಿಲ್ಲುವಿರೇನು, ಮಕ್ಕಳ ಹೆರುವುದು ತಪ್ಪುವುದೇನು, ಜಿಂಜಿನ್ನ ಕಡೆ 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 ಜಿಂಜಿನ್ನ ಕಾರಲ್ಲಿ ಬೂರನ್ನು ಸುತ್ತಿದರೇನು, ಚೇನಲ್ಲಿ ಕೂತು ಹಾರಿದರೇನು, ಮನೆಯನೆ ದರ್ಪದಿ ಆಳಿದರೇನು, ಮನೆಯನೆ ದರ್ಪದಿ ಆಳಿದರೇನು, ಗಂಡಸು ಎಂದು ಕರೆಯುವರೇನು, ಜಿಂಜಿನ್ನ ಕಡೆ ಜಿಂಜಿನ್ನ ಕಡೆ ಜಿಂಜಿನ್ನ ಕಡೆ ಜಿಂಜಿನ್ನ ಕಡೆ ಜಿಂಜಿನ್ನ ಕಡೆ ಜಿಂಜಿನ್ನ ಬಳ್ಳಿಯು ತಾನೇ ನೀಡುವುದೇನು, ಆಸರೆ ಇರದೆ ಪಾಡುವುದೇನು, ಗಂಡೆ ಇರದೆ ಹೋದರೆ ಹೆಣ್ಣು, ಗಂಡೆ ಇರದೆ ಹೋದರೆ ಹೆಣ್ಣು, ತಾಯ್ತನವನ್ನು ಕಾಣುವಳೇನು, ಜಿಂಜಿನ್ನ ಕಡೆ 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 ಜಿಂಜಿನ್ನ ಇಸದಿಯು ಏನು, ಎಪ್ಪತ್ತಾರು ದೇಶವನ್ನು ಇಪ್ಪತ್ತಾರು, ಗೇಲಿಯ ಮಾಡಿ ಕುಣಿಯುವುದೇಕೆ, ಮಂಗನ ಬಾಲ ಹಿಡಿಯುವುದೇಕೆ, ಸಂತರ ಇದೆಯಾ, ಏನ್ ಯೋಚನೆ ಮಾಡ್ತಾ ಇದೀಯಾ? ಓಹೋ, ಸುಜಾತನ ಮದುವೆ ಆಗಿಲ್ಲ ಅಂತನಾ? ತಾತ, ನೀನೇನು ಯೋಚನೆ ಮಾಡಬೇಡ, ನಿನ್ನ ಮನಸ್ಸಲ್ಲಿ ಏನ್ ಅನ್ಕೊಂಡಿದೀಯ ಆತರ ಆಗುತ್ತೆ. ಸತ್ಯ, ಅವ್ರದೊಂದು ಮದುವೆ ಆಗೋ ಬಿಟ್ಟರೆ ನೋಡು, ನನಗೆ ಬಹಳ ತೃಪ್ತಿ ಕಣ. ಯಾಕೋ ಏನ್ ನಡೀನೇ? ನೆಗಡಿ ಅಲ್ಲ ತಾತ, ಇಲ್ಲಿ ಎಲ್ಲೋ ಕಡ್ಡಿನೋ ಬಟ್ಟೆನೋ ಸುಟ್ಟು ವಾಸನೆ ಬರ್ತಾ ಇದೆ. ಅಯ್ಯೋ, ಏನಿಲ್ಲ, ಎಲ್ಲೋ ನಿನ್ನ ಮೂಗಿಗೆ. ತಾತ, ನನ್ನ ಮೂಗ್ ಸರಿ ಇಲ್ಲ, ನನಗ್ ಗೊತ್ತು. ನೋಡಿದ್ಯಾ, ಒಂದ್ ವಿಷಯ ನಿಂಗೆ ಹೇಳೋದು ಮರ್ತ್ಬಿಟ್ಟೆ, ನಾನು ಇವತ್ತು ಊರ್ಗೆ ಹೋಗ್ತಾ ಇದ್ದೀನಿ. ಯಾಕಪ್ಪ, ಇನ್ನೊಂದ್ ಎರಡು ದಿವಸ ಆಗಿಬಿಟ್ಟು ಹೋಗ್ಕೊಡ್ದ? ಪರೀಕ್ಷಾ ಹತ್ರ ಬರ್ತಾ ಇದೆ, ಡೇ ಅಂಡ್ ನೈಟ್ ಹಾರ್ಡ್ ಸ್ಟಡಿ ಮಾಡ್ಬೇಕು. ಮತ್ತೆಲ್ಲೋ ಬರ್ತಾ ಇದಲ್ಲ ವಾಸನೆ. ಮತ್ತೊಡು, ಈ ವರ್ಷ ಚೆನ್ನಾಗಿ ಓದ್ಬೇಕು, ಫಸ್ಟ್ ಕ್ಲಾಸ್ ನ ಪಾಸ್ ಮಾಡ್ಬೇಕು. ಮಾಡದೇ ಇರ್ತೀನ, ಎಂಟು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ. ವಾಸನೆ ಮತ್ತೆ ಬರ್ತಾ ಇದಲ್ಲ. ವಾಸನೆ ಇಲ್ಲ ಇವಾಗ ನೋಡು, ರೈಲು ಗೊತ್ತಾ ಹೋದ್ ನೋಡಿ, ವಾಸನೆ. ಅಯ್ಯೋ ರೈಲು, ಯಾಕೆ ಅರ್ಜೆಂಟ್ ಮಾಡ್ತೀಯ ರೈಲು? ತಾತ, ನನ್ನ ಮೂಗಲ್ಲ ಸರಿ ಇಲ್ದೇ ಇರೋದು, ನಿನ್ನ ಬಾಯಿ ಸರಿ ಇಲ್ಲ, ತಮ್ಮ ಹೊಡೆಯೋ ಚಪ್ಪಲ. ಬಾಬಾ ಚೆಂಕೇಶ್ವರ, ಯಾರು ಗೊತ್ತಾಗ್ತೇನು, ನಮ್ಮ ಸುಜಾತನ ಮದುವೆ ಮಾಡ್ಕೊಳ್ಳೋ ಗಂಡು, ಇನ್ಮೇಲೆ ನನ್ನ ಆಸ್ತಿ ಎಲ್ಲ ಇವನಿಗೆ ಸೇರುತ್ತೆ. ಗೊತ್ತಾಗ್ತೇನು, ಇನ್ನಿಪ್ಪತ್ತು ದಿವಸಕ್ಕೆ ಇವರಿಬ್ಬರ ಮದುವೆ. ಅದವರಿಗೂ ಒಳ್ಳೆ ಲಗ್ನ ಇಲ್ಲಮ್ಮ, ಈಗ ನೀನು ಅವಸರ ಪಟ್ರೆ ನಾನೇನು ಮಾಡ್ಲಿ? ಅದಕ್ಕೆಲ್ಲ ತಾತ ನಾನು ಹೇಳಿದ್ದು. ಇನ್ನದಕ್ಕೆ
ಓಹೋ, ಈಗ ಗೊತ್ತಾಯ್ತು ಅಲ್ಲಿ ತನಕ ನಾ ಬರ್ತಿರುವಂತ ತಾನೆ. ಹೆದರ್ಬೇಡಮ್ಮ, ನನಗೇನು ಆಗೋಲ್ಲ. ನಿಮ್ಗೆಲ್ಲ ತೃಪ್ತಿ ತಾನೆ? ಮಾವ, ನಮ್ ತೃಪ್ತಿ ಇರ್ಲಿ, ನಿಮ್ ದೇಹ ಸ್ಥಿತಿ ಈಗಿರ್ಬೇಕಾರೆ ಮದ್ವೆಗೆ ಏನವಸರ ಅಂತ. ಹೌದು ತಾತ, ಕುಮಾರ್ ಹೇಳೋದು ನಿಜ. ಏನಮ್ಮ ನೀನು ಹೀಗೆ ಹೇಳ್ತಿ? ನನ್ನ ಆರೋಗ್ಯ ಹೀಗಾಗೋ ಕಾರಣ ನಿನ್ ಮದುವೆ ಯೋಚನೆ. ಈ ಶುಭ ಕಾರ್ಯ ಅವನ್ ನಡೆದೋಗ್ಬಿಟ್ರೆ ನಾನು ಹೊಸ ಮನುಷ್ಯನಾಗೋಗ್ಬಿಡ್ತೀನಿ. ಕರೆಕ್ಟ್ ಆಗ್ಯಾರಿ ತಾತ. ಪಾಪ, ನೀವೆಲ್ಲ ನಮ್ ತಾತಂಗ ಯಾರು ಆಗ್ಬಿಡುತ್ತೆ ಅಂತ ಆ ತರ ಬಾಗ ಓಡೋಡ್ ಬಂದ್ರಿ. ಏನು ಮಾಡೋದು, ಮ್ಯಾನ್ ಪ್ರಪೋಸ್ ಗಾಟಿ ಹೋದ. ಬೇಜಾರಾಗ್ಬಿಡಿ, ನಮ್ ಸುಜಾತ ಮದುವೆಯಲ್ಲಿ ಊಟನ ಕರೆಕ್ಟ್ ಬರೋದು, ಆಮೇಲೆ ಊರಿಗೆ ಹೋಗ್ತೀರ. ಈ ಮನೆಯಲ್ಲಿ ನಡೆಯೋ ಮದುವೆ ಇದು ಒಂದೇ ತುಂಬಾ ಗ್ರ್ಯಾಂಡ್ ಆಗಿ ನಡೀತೆ. ಕುಮಾರ್, ಇದನ್ನೆಲ್ಲ ನೀನೇ ನೋಡ್ಕೋಬೇಕು. ಖಂಡಿತ ನೋಡ್ಕೋತೀನಿ ಮಾವ. ಮದುವೆಗಿನ್ನ 20 ದಿನ ಇದೆಯಲ್ಲ, ಅಷ್ಟರೊಳಗೆ ಏನೇನೋ ಮಾಡ್ಬೋದು. ಅದನ್ನ ಈಗ್ಲಿಂದಾನೇ ಶುರು ಮಾಡು, ಹೋಗು. ತಾತ ರೆಸ್ಟ್ ತಗೋಬೇಕು, ನೀವೆಲ್ಲ ಹೋಗಿ ಹೋಗಿ. ತಾತ, ಮದುವೆ ಅಂದ ತಕ್ಷಣ ಈ ದಂಡು ಪಿಂಡುಗಳ ಮುಖದಲ್ಲಿ ಹೇಗೆ ಪ್ರೇತ ಕಳೆ ಬಂದ್ಬಿಡ್ತು ನೋಡ್ತೀಯಾ? ಎಲ್ಲ ನಮ್ ಕರ್ಮ ಅಲ್ಲ, ಕುಲ ಅಲ್ಲ, ಗೋತ್ರ ಅಲ್ಲ, ನೆಂಟ್ನಲ್ಲ, ಬಣ್ಣಲ್ಲ, ಯಾವನ್ನೋ ಕರ್ಕೊಂಡ್ ಬಂದು ಹೇಳ್ಕೊಡೋದ? ಕೂಡಿಟ್ಟ ಹಣ ಕಳ್ಳನ್ ಪಾಲು ಅಂತ. ಈ ಆಸ್ತಿ ನಮ್ಗೂ ಅಲ್ಲ, ನಿಮ್ಗೂ ಅಲ್ಲ, ಮೂರನೇ ಪಾಲಾದ್ರೆ ನಮ್ ಗತಿ ಏನು ಅಂತ. ಬಟ್ಟೆ ಮೇಲೆ ಒದ್ದೆ ಬಟ್ಟೆ ಹಾಕೊಂಡು ಕಾಶಿಗೂ ರಾಮೇಶ್ವರಕ್ಕೂ ಹೋಗೋದು. ಬೇಡ ಬೇಡ, ಅದೆಲ್ಲ ಪುಣ್ಯಸ್ಥಳ. ಈ ಹಂಸ ಪಾವ ಇಟ್ಟ ಜಗದಾಗೆ ಗರಿಕೆ ಹುಳು ಸಹ ಬೇಕಲ್ಲ. ಸಾಕ್ ಸುಮ್ನೆ ರೀ, ಮೂರ್ ಕಾಸಿನ ಕೆಲಸ ಕೈನಲ್ಲಿ ಆಗಲ್ಲ, ಎಲೆ ಮುಂದೆ ಕೂತ್ರೆ ತಪ್ಪಲೆ ಅನ್ನ ಸಾಕಾಗಲ್ಲ. ಅಯ್ಯ, ನೀವು ಗಂಡಸರು ಈ ಮೂತಿಗೆ ಮೀಸೆ ಬೇರೆ ಕೇಳು. ಏನ್ ಗಂಗೂಬಾಯ್, ಮೆಲ್ಲಿಗೆ ನನ್ನ ನಿನ್ ಗಂಡನ ಜೊತೆ ಸೇರಿಸ್ಬಿಟ್ಟಲ್ಲ. ಏನ್ ಮಾಡೋದಪ್ಪ, ಆಸ್ತಿ ತಗೋಬೇಕಾದ ನೀವೇ ಸುಮ್ಮನ್ ಕೂತಿದ್ದೀರಿ. ಸುಮ್ನೆ ನನಗೆ ದಿಕ್ಕೇ ತೋರಿಸ್ತಾ ಇಲ್ಲ. ತಲೆ ಏನಾದ್ರು ಇದ್ರೆ ತಾನೆ ತೋಚೋದು. ಟೆಪ್ಗೆ ನಿಮ್ ನಿಮ್ ಕೆಲಸ ನೀವು ನೋಡ್ಕೊಳ್ಳಿ, ಅವನ ವಿಚಾರ ನಾನ್ ವಿಚಾರ. ಸುಜಾತ, ನಿನ್ ಗೆಟ್ಟಿನ್ ಗೋಳಿದ ನಿಂಗ್ಯಾಕದು? ಯಾಕೆ ಏನು ಅಂತ ನನ್ನ ಹತ್ರ ಕೇಳ್ಬೇಕು. ನನಗೆ ಮೂಗು ಸುದಿಲ್ಲ ಕೋಪ ಆಯ್ತು. ನನಗೆ ಕೋಪ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಆಗ ಸುಜಾತನ ಮದುವೆ ಆಗೋ ಗಂಡ ಯಾರು ಗೊತ್ತಾ? ನಾನ್. ಸಂತೋಷ. ತಾತನ ಆಸ್ತಿನ ಅನುಭವಿಸುವ ಅದೃಷ್ಟ ಯಾರಿಗಿದೆ ಗೊತ್ತಾ? ಅದು ನನಗೆ. ತುಂಬಾ ಸಂತೋಷ. ಹಾಗಿದ್ ಮೇಲೆ ಈಗಲೇ ಈ ಜಾಗನ ಖಾಲಿ. ಸುಜಾತಂಗಿ ವಿಷಯ ತಿಳಿಸಿ ನೀ ಹೋಗು ಅಂತ ಹೇಳಿದೆ ಅಂತ ಹೇಳ್ಬಿಟ್ಟು ನಾ ಹೊರಟೋಗ್ತೀನಿ. ಅವಳ ಹತ್ರ ಏನ ಹೇಳೋದು? ಹೇಳ್ದೆ ಹೋಗೋದು ಚೆನ್ನಾಗಿರಲ್ಲ. ಕೇಶವ, ನನ್ ಮಾತು ಕೇಳು, ಅವಳ ಹತ್ರ ಹೇಳ್ದೇನೆ ಹೋಗ್ಬೇಕು. ಇಲ್ಲ, ನಾ ಹೇಳ್ಬಿಟ್ಟೇ ಹೋಗ್ತೀನಿ. ಏನ ನನ್ ಮಾತಿಗೆ ಎದುರು ಜವಾಬ್ ಕೊಟ್ಟ್ಯಾ? ಹಾ
ಶಬಾಶ್ ಶಬಾಶ್. ನೀನು ಸುಜಾತನ ಮದುವೆ ಆಗೋದು, ಇಷ್ಟು ದೊಡ್ಡ ಆಸ್ತಿನ ಕಾಪಾಡೋ ಯೋಗ್ಯತೆ ನಿನ್ ಕೇಳಿ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡೋಣ ಅಂತ ಕೇಳಿದೆ. ಅಷ್ಟಕ್ಕೆ ಜಗಳಕ್ಕೆ ಬಂದ್ಬಿಡದ? ಈ ವಿಷಯ ನನಗೆ ಮೊದಲೇ ಹೇಳ್ಬಾರ್ದ? ಸ್ವಲ್ಪ ಮೆತ್ತಗಾದ್ರೂ ಹೊಡಿತಾ ಇದ್ದೆ. ಇವತ್ತಿನಿಂದ ನಾವಿಬ್ರು ಸ್ನೇಹಿತರು. ಹೆದರ್ಕೋಬೇಡ, ಹೆದರ್ಕೋಬೇಡ, ನಾನೇ ಬಾಯ್ಸಿ ಬಾಯ್ಸಿ. ಆ ದಂಡ ಪಿಂಡಾಣ ಧಮಾ ಧಮಾ ಅಂತ ಬಾಸಿ ನೀರು ಕುಡ್ಸಿದ್ ನೋಡಿ, ನಿನಗೆ ಬಾದಾಮಿ ಹಾಲು ಕುಡಿಸೋಣ ಅಂತ ತಂದಿದ್ದೀನಿ. ಈ ಮನೆಯಲ್ಲಿರೋ ದಂಡ ಪಿಂಡಿಗಳೆಲ್ಲ ಬೆಂಡು ತೆಗೆಯೋ ಗಂಡು ಅಂದ್ರೆ ನೀನೇ ಕಣ. ಏನ್ ಡಾಕ್ಟ್ರೆ, ಸೊಗಸಾದ ಕನಸನ್ನು ಹಾನು ಮಾಡಿಬಿಟ್ರ ನೀವು. ಏನ್ ಮಾಡ್ಲಿ ಹೇಳಿ, ನಿಮ್ಮ ಆರೋಗ್ಯ ನನಗೆ ಮುಖ್ಯ. ಎರಡು ಇಂಜೆಕ್ಷನ್ ಬಾಕಿ ಇದೆ, ಕಂಟಿನ್ಯೂ ಮಾಡಿ ಮುಗಿಸ್ಬಿಡಿ. ನಾನು ಹುಷಾರಾಗಿ ಒಂದು ವಾರ ಆಯ್ತು ಡಾಕ್ಟ್ರೆ. ನನ್ನ ಮೊಮ್ಮಗಳಿಗೋಸ್ಕರ ಸುಮ್ಮನೆ ಆಕ್ಟ್ ಮಾಡ್ತಾ ಇದ್ದೀನಿ ಅಟ್ಟೆ. ನಮ್ ಸುಜಾತನ ಮದುವೆ ಮುಗಿಸೋದ್ರೊಳಗೆ ನಾನು ಆಡಿಸೋ ನಾಟಕದಲ್ಲಿ ನೀನು ಮಾಡೋ ಪಾತ್ರ ಅಚ್ಚುಕಟ್ಟಾಗಿರ್ಬೇಕು. ನಾಟಕ ಏನ್ರ ಇದೆ, ನೀವೊಂದು ಸಿನಿಮಾನೂ ತೆಗಿಬೇಕು, ಅದರಲ್ಲಿ ನಾನು ಪಾರ್ಟ್ ಮಾಡೋಕ್ಕೂ ರೆಡಿ. ಆದ್ರೆ ನನ್ನ ಕ್ಯಾರೆಕ್ಟರ್ ಮಾತ್ರ ಚೆನ್ನಾಗಿರ್ಬೇಕು. ಸರ್, ಸಿನಿಮಾ ತೆಗಿತೀರಾ? ನನ್ಗೊಂದ್ ಚಾನ್ಸ್. ನಿನಗ್ ಚಾನ್ಸ್ ಕೊಡ್ಬೇಕಾದ್ರೆ ನಾ ಸಿನಿಮಾ ಸ್ಕೋಪೇ ತೆಗಿಬೇಕು. ನೀನ ನಮ್ ಚೆನ್ನ ಇಲ್ಲೋ ಅಂತೆ. ಯಾವ ಚೆನ್ನ ಕೇಳ್ತಿದ್ಯೋ? ಅದೇ ನಮ್ ಸೋದರತ್ತೆ ಮಗ. ಇಡಿಯಟ್, ನಿಮ್ ಸೋದರತ್ತೆ ಮಗ ಇಲ್ಯಾರ ಗೊತ್ತು? ಅವನ ಯಾಕಲ್ಲಿ ಇರ್ತಾನೆ? ಇಲ್ಲ ಅವನಂತೆ, ನನ್ ಗೊತ್ತು ಕಣೇಳಿ. ಸರಿ, ಅವ್ನ್ ನೋಡಕ್ ಆಗಿದಾನೆ? ನನ್ನಂಗೆ ಅವನೇ ಬುದ್ಧಿ. ಈಗ ಸೂಟು ಬುಟ್ಟು ಹಾಕೊಂಡು ಒಳ್ಳೆ ಇಲಾಯ್ತಿ ಇರ್ತಾರ ಅವನಂತೆ ಕಡೆ ಹೇಳಿ. ಏನು ಸೂಟು ಬುಟ್ಟು ಹಾಕೊಂಡು ವಿಲಾಯ್ತಿ ಹೋಗ್ತಾರಲ್ಲ? ಓಹೋ, ನಮ್ ಚನ್ಕೇಶನ್ ಕೇಳ್ತಿದ್ಯಾ? ಚನ್ಕೇಶವ ತಮಾಷೆ ಮಾಡಕ್ಕೆ ಹೆಸರು ಬದಲಾಯಿಸ್ಕೊಂಡವನೆ. ನಾವು ಕೂಗೋದೆಲ್ಲ ಚೆನ್ನ ಅಂತಲೇ. ಚೆನ್ನ ಐಸಿ ಸೀತ, ಚೆನ್ನ ಬರ್ಲಿಲ್ವಾ? ಇಲ್ಲ ಕಣತೆ. ಇದ್ರಪ್ಪ ಚೆನ್ನ ಇಳ್ಕೊಂಡವನಲ್ಲ ಆ ಮನೆಯವರು. ನನ್ ಮಗ ಹೆಂಗವ್ನೆ? ನಿಮ್ ಮಗ ಸುಖ ಸುಪ್ಪತ್ತಲ್ಲಿ ತೇಲಾಡ್ತಾ ಇದ್ರ, ಇನ್ ಸ್ವಲ್ಪ ದಿನದಲ್ಲಿ ಕೋಟ್ಯಾಧಿಪತಿ ಆಗ್ತ. ನಿಮ್ ಮಾತೇ ನನಗ್ ಗೊತ್ತಾಗ್ತಾ ಇಲ್ಲ, ಹುಸಿ ಬಿಡಿಸಿ ಹೇಳಿಯಪ್ಪ. ಅಮ್ಮ, ಮುಂದಿನ ವಾರ ನಿಮ್ ಮಗ ಚಿದಂಬರಯ್ಯನವ್ರ ಮೊಮ್ಮಗಳ ಸುಜಾತನ್ನ ಮದುವೆ ಮಾಡ್ಕೊಡ್ತಾನೆ. ಹೌದಮ್ಮ, ಅಂದಾಗೆ ಚೆನ್ನ ನಿಮ್ ಸ್ವಂತ ಮಗ ತಾನೆ? ಅದ್ಯಾಕಪ್ಪ ಅಂತ ಹೇಳ್ತೀರಾ? ನಾನೇ ಹೆದ್ದು ಹೊತ್ತು ಸಾಕಿ ಸಲಿವಿದ ಕಂದ ಅವನು. ಅದ್ರಾಗ ಯಾಕೆ ನಿಮ್ಗೆ ಅನುಮಾನ? ಯಾಕೆಂದ್ರೆ ನಾ ಚೆನ್ನನ್ನ ನಿಮ್ ತಾಯಿ ನೋಡಕ್ ಹೋಗಲ್ವೇನೋ ಅಂತ ಕೇಳ್ದೆ. ಅದಕ್ಕೆ ಅವನು, ನಾ ನನ್ನ ತಾಯಿ ನೋಡಿದ್ರೆಷ್ಟೋ ಬಿಟ್ಟರೆಷ್ಟೋ ನಿಮ್ಗೆ ಯಾಕೆ ಅವೆಲ್ಲ ಅಂತ ನನ್ನ ಮೇಲೆ ಎರೆಕೊಂಡ. ಹಂಗನ್ಬಿಟ್ಟ? ಅಷ್ಟೇ ಅಲ್ಲಮ್ಮ, ಅವನ ಅಂದ ಮಾತನ್ನೆಲ್ಲ ಕೇಳಿದ್ರೆ ನಿಮ್ಗಿನ್ನು ಎಷ್ಟು ಬೇಜಾರಾಗುತ್ತೆ. ಅದೇನಂದ್ರೆ ಹೇಳಿಯಪ್ಪ, ಪರವಾಗಿಲ್ಲ, ಈ ಮನಸ್ಸನ್ನ ಕಲ್ಲು ಮಾಡ್ಕೊಂಡು ಕೇಳ್ಬಿಡ್ತೀನಿ. ನಿಮ್ ತಾಯಿ ನಿನ್ ನೋಡ್ಬೇಕು ಅಂತ ಕಾತರ ಪಡ್ತಿದ್ದಾರೆ ಅಂದೆ. ಅದಕ್ಕೆ ಅವ್ನು ನನ್ನ ಮೇಲೆ ರೇಕೊಂಡು ಇಂಥ ಅವ್ರ ಮನೇಲಿ ಬಾಳ್ತಿರೋ ನಾನು ಆ ಗುಡಿಸ್ಲಲ್ಲಿರೋ ಮುದುಕಿ ನೋಡ್ಬೇಕಾ? ಅವಳು ನಿಜವಾಗ್ಲು ನನ್ನ ತಾಯಿ ಆಗಿದ್ರೆ ಮಗ ಎಲ್ಲಿರ್ತಾನೋ ಅಲ್ಲೇ ಸುಖವಾಗಿರ್ಲಿ ಅಂತ ಆಶೀರ್ವಾದ ಮಾಡ್ಬೇಕು. ಅದನ್ನು ಬಿಟ್ಟು ಮತ್ತೆ ನರ್ಕಕ್ ಬಾ ಅಂತಾಳ ಅಂದ್ಬಿಟ್ಟ? ಇಲ್ಲ ಇಲ್ಲ, ನನ್ ಚೆನ್ನ ಯಾವತ್ತೂ ಮಾತಾಡಕ್ಕಿಲ್ಲ. ಅಮ್ಮ, ನನ್ನ ಮಾತನ್ನ ನಂಬಿಕೆ ಇಲ್ಲದ್ರೆ ನೀವೇ ಒಂದ್ಸಲ ಅವನನ್ನ ನೋಡ್ ಮಾತಾಡ್ಸಿ, ಆಗಲಾದ್ರೂ ನಿಜ ಸ್ಥಿತಿ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಕೋಪದಿಂದ ಬಸ್ಕೊಟ್ಟಿದ್ರೆ ಏನ್ ಬಂತು ಪ್ರಯೋಜನ? ನಾನು ಆವತ್ತೇ ಹೇಳಿದೆ, ದೊಡ್ಡವ್ರಿಗೆ ನಾವು ಹೀಗೆಲ್ಲ ದ್ರೋಹ ಮಾಡಿದ್ರೆ ಅದ್ ನಮಗೆ ಆಪತ್ತು ಅಂತ. ಹಳೆ ಮಾತಾಡ್ಕೊಂಡು ಈಗೇನಾಗ್ಬೇಕು? ಬಂದಿರೋ ಆಪತ್ತಿಂದ ಹೇಗೆ ತಪ್ಪಿಸ್ಕೊಳ್ಳೋದು ನೀವೇ ಹೇಳಿ.
ಅದು ಬಹಳ ಸುಲಭದ್ದು. ಸೀದಾ ತಾತನ ಹತ್ರ ಹೋಗೋದು. ನಾನ್ ಹೇಳಿದ್ದೆಲ್ಲ ಸುಳ್ಳು, ನಿಮ್ ಪ್ರಾಣ ಕಾಪಾಡೋದಕ್ಕೋಸ್ಕರ ನಾ ಸುಳ್ಳು ಹೇಳಿ ನಾಟಕಾರ್ದೆ ಅಂತ ನಿಜ ಹೇಳ್ಬಿಟ್ಟು. ಸಾಕು ಸುಮ್ಮನಿರಿ, ಬಹಳ ಒಳ್ಳೆ ಸಲಹೆ ಕೊಟ್ರಿ. ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ತಾತನ್ ಗೊತ್ತಾದ್ರೆ ಆಯ್ತು. ಯಾವತ್ತಿದ್ರು ಗೊತ್ತಾಗ್ಬೇಕಲ್ಲ, ಇವತ್ತ ಗೊತ್ತಾಗ್ಲಿ ಬಿಡಿ. ಅದರಲ್ಲೇನೀಗ ನೋಡಿ, ತಾತ ನಿಜ ಯಾವಾಗ ಗೊತ್ತಾಗ್ಬೇಕು, ಹೇಗ್ ಗೊತ್ತಾಗ್ಬೇಕು ಅಂತ ನಂಗೆ ತಿಳಿದಿದೆ. ನಿಮ್ ಕೆಲ್ಸ ಏನು ಅದನ್ನ ನೀವ್ ನೋಡ್ಕೊಂಡು ಹೋಗಿ. ನನ್ನಿಂದ ನಿಮ್ ಯೋಚನೆ ಯಾಕೆ ತೊಂದ್ರೆ? ನಾನು ಈಗ್ಲೇ ನನ್ ಗುಡಿಸಲು ಹೋಗೋ ಸಿದ್ಧ. ನೀವ್ ಅಲ್ಲಿಗೆ ಹೋದ್ರೆ ನನ್ ತೊಂದ್ರೆ ಏನ್ ತಪ್ಪೋದಿಲ್ಲ. ನೋಡಿ, ನಿಮ್ ಮನಸ್ಸಲ್ಲಿ ಖಂಡಿತ ನನ್ ಸಹಾಯ ಮಾಡ್ಬೇಕು ಅಂತ ಇದ್ರೆ ದಯವಿಟ್ಟು ಊರ್ ಬಿಟ್ಟು ಹೊಟ್ಟೋಗಿ. ಆ ತಾತನ ಹತ್ರ ನೀವು ಪತ್ತೇನೆ ಇಲ್ಲ ಅಂತ ಹೇಳಿ ನಾನು ಈ ಮದ್ವೆಯಿಂದ ತಪ್ಪಿಸ್ಕೋಬಹುದು. ನೀವು ಹೇಳಿದ ಹಾಗೆ ಮಾಡ್ತಿದ್ದೆ. ನಾ ಒಂಟಿಯಾಗಿದ್ದಿದ್ರೆ ಆದ್ರೇನ್ ಮಾಡ್ಲಿ, ನನ್ನಿಂದ ನಂಬ್ಕೊಂಡಿರೋ ನನ್ ತಾಯಿ ಒಬ್ಳಿದಾಳಲ್ಲ. ನಿಮ್ ತಾಯಿ ನಿಮ್ ಜೊತೆ ಕರ್ಕೊಂಡೋಗಿ, ಬೇಕಾದ್ರೆ ನಿಮ್ ಖರ್ಚಿಗೆ ಎಷ್ಟು ಹಣ ಬೇಕೋ ನಾನು ಕೊಡ್ತೀನಿ. ನನ್ ದನ ಕಾಯೋನ ಮಾತ್ರಕ್ಕೆ ಮಾನ ಇಲ್ದೇದೋನು ಅಂತ ತಿಳ್ಕೋಬೇಡಿ. ದೇವ್ರು ನನಗೆ ಕೈಗಳು ಕೊಟ್ಟಿರೋದು ದುಡಿದ್ ಸಂಪಾದನೆ ಮಾಡೋದಕ್ಕೆ ಹೊರತು ನಿಮ್ಮಂಥವ್ರ ಮುಂದೆ ಕೈ ಚಾಚಿ ಭಿಕ್ಷೆ ಬೇಡೋದಕ್ಕಲ್ಲ. ನಮ್ ತಾಯಿನ ಹ್ಯಾಕ್ ಕಾಪಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವೇನು ಯೋಚನೆ ಮಾಡಬೇಡಿ, ಇವತ್ತೇ ನಮ್ ತಾಯಿನ ಕರ್ಕೊಂಡು ಈ ಊರು ಬಿಟ್ಟೆ ಹೋಗ್ತೀನಿ. ನೋಡಿ, ಈಗ ನಿಂತ ಕಾಲಲ್ಲೇ ಹೊರಟ್ಬಿಟ್ರೆ ಹೇಗೆ? ತಾತು ಮುಂದೆ ಮಾತು ಹೇಳೋಕ್ ಬರ್ದೆ ಅವ್ರ ಮುಂದೆ ನಾನೇನು ಹೇಳಕ್ಕಾಗತ್ತೆ? ಏನಾದ್ರೂ ಒಂದು ಸುಳ್ಳವ ಹೇಳ್ಬಿಡಿ. ಅದು ನನ್ನಿಂದ ಸಾಧ್ಯ ಇಲ್ಲ. ಸರಿ, ನೀವೇನ್ ಹೇಳ್ಬೇಡಿ, ಏನ್ ಹೇಳ್ಬೇಕು ನಾ ಹೇಳ್ಕೊತೀನಿ. ಬನ್ನಿ, ಕೂತ್ಕೊಳ್ಳಿ, ಬನ್ನಿ. ಏನ್ ಕತೆ, ಏನ್ ಇದು ಅಯೋಗ್ಯ? ಅವರ ಎದುರುಗಡೆ ಚರ್ಚೆನು? ನೀವು ಅವನ್ ಬೈಬಲಿ ಡಾಕ್ಟ್ರೆ, ನೀವು ನನಗೆ ಸಿಗಾರ್ ಸೇರ್ಬಾರ್ದು ಅಂತ ಹೇಳಿದ್ರಿ. ಅದು ಅನುಭವಿಸೋಣ ಅಂತ. ಈಗ ರಾಮ್ ಬಾಯಿಗೆ ವಾಸನೆ ನಿಮ್ ಮುಗ್ಗು ಹೇಗಿದೆ ನನ್ನ ಐಡಿಯಾ? ಸರಿ, ಏನಿದು ಪ್ಯಾಂಟು ಟೈ ಎಲ್ಲಿಗೆ ರಾಯರ ಸವಾರಿ? ಏನಿಲ್ಲ, ಸುಜಾತಾನು ಕೇಶವನು ಸಂತೋಷವಾಗಿರೋದು ನೋಡಿ ಹಾಗೆ ಒಂದು ಸ್ಟ್ರೋಲ್ ಹೋಗೋಣ ಅಂತ ಬರ್ತೆ. ಸರಿ, ನಿನ್ಗಿನ್ನೂ ಪೂರ್ಣ ಅರ್ಥ ಆಗ್ಲಿಲ್ಲ, ಇನ್ನೂ ಸ್ವಲ್ಪ ರೆಸ್ಟ್ ತಗೋಬೇಕು. ನಾನು ನನ್ನ ಮಾತಿನಲ್ಲಿ ಯಾಕೆ ನಾ ಚೆನ್ನಾಗಿದ್ದೀನಲ್ಲ, ನಾ ಚೆನ್ನಾಗಿದ್ದೀನಿ. ಐ ಆಮ್ ಅಬ್ಸಲ್ಯೂಟ್ಲಿ ಆಲ್ ರೈಟ್. ನೋಡಿ, ಒಂದು ಎರಡು ಮೂರು ನಾಲ್ಕು, ನಾಲ್ಕು ಮೂರು ಎರಡು ಒಂದು, ಎಂದೆಂದೂ ಕಂಡಿಲ್ಲ ನಾನು ಉಲ್ಲಾಸ, ಎಂದೆಂದೂ ಕಂಡಿಲ್ಲ ನಾನು ಸಂತೋಷ. ಎಂದೆಂದೂ ಕಂಡಿಲ್ಲ ನಾನೇ ಉಲ್ಲಾಸ, ಎಂದೆಂದೂ ಕಂಡಿಲ್ಲ ನಾನೇ ಸಂತೋಷ. ಏನೆಂದು ನಾ ಹೇಳಲಿ, ಆಹಾ ಎಲ್ಲಿಗೆ ನಾ ಹೋಗಲಿ? ಏನೆಂದು ನಾ ಹೇಳಲಿ, ಆಹಾ ಎಲ್ಲಿಗೆ ನಾ ಹೋಗಲಿ? ಹದ್ದಿನಂತೇಕೆ ನೀ ಕಣ್ಣು ಬಿಡುವೆ, ಕಪ್ಪೆಯಂತೇಕೆ ನೀ ಬಾಯಿ ಬಿಡುವೆ? ಹದ್ದಿನಂತೇಕೆ ನೀ ಕಣ್ಣು ಬಿಡುವೆ, ಕಪ್ಪೆಯಂತೇಕೆ ನೀ ಬಾಯಿ ಬಿಡುವೆ? ನೀ ಕಂಡ ಕನಸು ಆಗದು ನನಸು, ಬಲ್ಲೇನು ನಾನಿನ್ನ ಮನಸು? ಕೆಟ್ಟಾಸೆಯು ತುಂಬಾ ಹೊಲಸು, ಕೆಟ್ಟಾಸೆಯು ತುಂಬಾ ಹೊಲಸು. ಇವನು ಮುಡ್ಕ ಅಂತ ತಿಳ್ಕೊಂಡಿದ್ದೀಯನೋ? ಅಲ್ಲ, ನೋ. ಹಿಂದೆಂದು ಕಂಡಿಲ್ಲ ನಾನೇ ಉಲ್ಲಾಸ, ಎಂದೆಂದು ಕಂಡಿಲ್ಲ ನಾನೇ ಸಂತೋಷ. ಏನೆಂದು ನಾ ಹೇಳಲಿ, ಆಹಾ ಎಲ್ಲಿಗೆ ನಾ ಹೋಗಲಿ? ಚಿನ್ನದಂಥ ಹೆಣ್ಣು ಈ ಪುಟ್ಟ ಹುಡುಗಿ, ಮುತ್ತಿನಂಥ ಗಂಡು ಈ ನಮ್ಮ ಹುಡುಗ. ಚಿನ್ನದಂಥ ಹೆಣ್ಣು ಈ ಪುಟ್ಟ ಹುಡುಗಿ, ಮುತ್ತಿನಂಥ ಗಂಡು ಈ ನಮ್ಮ ಹುಡುಗ. ಈ ಪುಟ್ಟ ಜೋಡಿ ಕಣ್ತುಂಬ ನೋಡಿ, ನಾ ಮರೆತೆ ಎಲ್ಲ ಚಿಂತೆ. ಅದೇ ಹರೆಯದ ಹುಡುಗನಂತೆ, ಅದೇ ಹರೆಯದ ಹುಡುಗನಂತೆ ಯುವಕ ನವ ಯುವಕ.
ಹಿಂದೆಂದು ಕಂಡಿಲ್ಲ ನಾನಿ ಉಲ್ಲಾಸ, ಎಂದೆಂದು ಕಂಡಿಲ್ಲ ನಾನಿ ಸಂತೋಷ. ಏನೆಂದು ನಾ ಹೇಳಲಿ ಆಹಾ ಎಲ್ಲಿಗೆ ನಾ ಹೋಗಲಿ, ಏನೆಂದು ನಾ ಹೇಳಲಿ ಆಹಾ ಎಲ್ಲಿಗೆ ನಾ ಹೋಗಲಿ. ಸುಜಾತ, ತಾತನ ಹತ್ರ ನೀನೇ ಹೇಳ್ತೀನಿ ಇದೆಯಲ್ಲ, ಹೇಳು ಏನು ಮಾತು? ಎಲ್ಲ ತಾತ, ಅದು ಅದು ಹೇಳಮ್ಮ. ಯಾಕಮ್ಮ ವಿನಮೇಶ? ಈಗೇನ್ ನೀನ್ ಹೇಳ್ತೀಯೋ ಇಲ್ಲ ನಾನೇ ಹೇಳು? ಅದೇ ನೀನಾದ್ರೂ ಹೇಳಯ್ಯ. ಅದು ಯಾಕಪ್ಪ ಹಿಂಗ್ ನೋಡ್ತೀಯ ಹೇಳು. ನಾನು ನಾನು ಹಾ ಮದುವೆ ಆದ್ಮೇಲೆ ಈ ಮನೇಲೆ ಇರ್ಬೇಕಂತೆ, ನಮ್ಮನೆಗೆ ಬರಲ್ಲ ಅಂತಾಳು ಅವಳು. ಹೌದಪ್ಪ, ನಾನೇ ನಿಮ್ಗೆ ಅವಶ್ಯ ತಿಳಿಸ್ಬೇಕು ಅಂತಿದ್ದೆ. ನನಗೆ ಯಾಕೆ ಆ ಜವಾಬ್ದಾರಿ ಅಂತ ಅವಳೇ ನಿಮ್ಗೆ ಹೇಳ್ಬಿಟ್ಟಿದ್ದಾಳೆ. ಇನ್ ಮೇಲೆ ಈ ಮನೆ ಆಸ್ತಿ ಎಲ್ಲ ನೀನೇ ಬಳಸ್ತಾರ. ಇನ್ಯಾಕೆ ಈ ಮನೆ ಬಿಟ್ಟು ಬರಕ್ಕಿಲ್ಲ ಅಂದಂತೆ? ನಿಜವಾಗ್ಲೂ ನೀನ್ ಹಂಗಂದ ಮಗ? ಯಾರಮ್ಮ ನೀವು? ನಾನ್ಯಾರು ಅಂತ ಕೇಳ್ತೀರಾ? ನಾನೇ ಇವನ್ನ ಹೆತ್ತವಳು. ಇವಳಾರು ಕುಚ್ಚಿನ ಬೇಕು ಅಂತ ಕಾಣುತ್ತೆ. ಯಾರ ಮನೆ ಅಂತ ಗೊತ್ತಿಲ್ಲ, ಬಂದು ಬಾಯಿ ಬಂದೆ ಮಾತಾಡ್ತಾರೆ. ಕೆಲಸ ಕೆಡಿಸ್ಬಿಡಿ, ಗೊತ್ತಿಲ್ಲ ಅಂತ ಹೇಳಿ. ಲೋಚನ, ಯಾಕೋ ಮಾತಾಡಿದ ಮೂಗ್ ನಂಗೆ ನಿಂತಿದ್ದೀಯಾ? ಇವರೆಲ್ಲ ನನ್ನನ್ನು ಉತ್ತಿ ಅನ್ಕೊಂಡು ಬಿಟ್ಟವ್ರೆ ಕಣೋ. ನಾನ್ಯಾರು ಅಂತ ಬಾಯಿ ಬಿಟ್ಟು ಅವ್ರಿಗೆ ಹೇಳೋ. ತಾತನ ಕಾಪಾಡಕ್ಕೋಸ್ಕರ ಆಮೇಲೆ ನಿಮ್ಮ ತಾಯಿನ ಸಮಾಧಾನ ಮಾಡ್ಬೋದು. ಜನಕೇಶವ, ಏನೋ ಇದೆಲ್ಲ ನನಗ್ ಗೊತ್ತಿಲ್ಲ. ಗೊತ್ತಿಲ್ವ? ನಾನು ನಿನಗೆ ಗೊತ್ತಿಲ್ವೇನು? ಹೆತ್ತ ತಾಯಿನೇ ಗೊತ್ತಿಲ್ಲ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟೇನು? ನೋಡಿ ಮಾ, ಒಳ್ಳೆ ಮಾತನ್ನ ಹೇಳ್ತಿದ್ದೀನಿ. ಅವ್ರು ಹೋಗಿರೋಲ್ವೋ? ಇಲ್ಲ ಹೋದ್ರೆ ಬೇಡಿ ಬೇಡಿ, ನಾನೇ ಹೋಗ್ತೀನಿ. ಚೆನ್ನ, ನಿನ್ನ ಅರಮನೆಯಾಗ ಸುಖವಾಗಿ ಬಾಳ್ತಾ ಇದೀಯಾ ಅಂತ ಕೇಳಿ ನಿನ್ನ ನೋಡುವ ಅಂತ ಬಂದೆ. ಕಣ್ ತುಂಬ ನೋಡ್ಬಿಟ್ಟೆ ನಿನ್ನ ಹೆತ್ತ ಇವಟ್ಟ ಸಣ್ಣಗಾಯ್ತು ಮಗ. ಇದ್ಬೇಕು ನನ್ನ ಏನ್ ಕೆಲಸ, ನಾನು ಇದ್ಬರ್ತೀನಿ. ನೀನ್ ಎಲ್ಲಿದ್ರು ನೀನ್ ಒಳ್ಳೇದಾಗ್ಲಿ ಅಂತ ಆ ಸಿವನ್ ಬೇಡ್ಕೋತೀನಿ. ನೀನ್ ಸುಖವಾಗಿರು ಮಗ, ನೀನ್ ಸುಖವಾಗಿರು, ಸುಖವಾಗಿರು. ಅತ್ತೆ ಅತ್ತೆ ಅತ್ತೆ, ಚೆನ್ನ ನೋಡ್ದ? ನೋಡ್ದೆ. ಅವನಿಂತವ್ ಮಾತಾಡ್ದ? ಮಾತಾಡ್ದ. ಏನಂದ? ಆ ವೈಯಂದಂಗೆ ಏನಾದ್ರು ಸಿಕ್ನಾಗನ್ನ? ಅಂಥದ್ದೇನೂ ಇಲ್ಲ ಕಣೋ, ನನ್ನ ನೋಡ್ತಿದ್ದಾಗೆ ಕಲ್ಲಾಗಿ ನಿಂತುಬಿಟ್ಟ. ಅವನಿಗೆ ಮಾತಾಡೋದಕ್ಕೆ ಬಾಯೇ ಬರಲಿಲ್ಲ. ತುಂಬ ಕಷ್ಟದಾಗೆ ಒಂದೇ ಒಂದ್ ಮಾತಂದ, ಅದು ಅದು ನನ್ನದೇನೆ ಕಾಲಕ್ಕೆ ಬಿಡ್ತು ಕಣೋ. ಯಾರು ಹೇಳ್ತಿ? ನನ್ ಗೊತ್ತು ಚೆನ್ನ, ನಿನ್ಗೇನೋ ಅಂದ್ಬಿಟ್ಟ ಅವನು, ಅದಕ್ಕೆ ಹೇಳ್ತಿದ್ದೀಯ. ನಾನೀಗ ಹೋಗಿ ಅವನ್ನ ದರ್ದರ ಅಂತ ಹೇಳ್ಕೊಂಬರ್ತೀನಿ. ಬೆಡಸಿದ ಬೇಡ, ಅಲ್ಗೆ ಹೋಗ್ಬೇಡ, ಅವನ್ ಸಂತಸ ಕೇಳ್ಸ್ಬೇಡ. ನಾನ್ ಅವನ್ ನೋಡಕ್ ಹೋಗಿದ್ದೆ ತೆಪ್ಪು, ನನ್ ಮಗ ಅಂತ ಹೇಳ್ಕೊಂಡಿದ್ದು ಇನ್ನೂ ದೊಡ್ಡ ತೆಪ್ಪು. ತೆಪ್ಪು ನಿಂದಲ್ಲ ಅತ್ತೆ, ಅವ್ನು ನಡ್ಕೋತಿರೋ ಜಾಡೇ ತೆಪ್ಪು. ನಿಮ್ ಮನೆ ಹಿಡಿ, ಅವನ್ನ ಕರ್ಕೊಂಡೇ ಬರ್ತೀನಿ. ಬೆಡಸಿದ ಬೇಡ. ನೀ ಸುಮ್ಕಿರತ್ತೆ, ಜಾಳನ್ನ ನಮ್ಮ ಅತ್ತೆ ಏನಂದ್ಯೋ ಅಂತ ಕೇಳ್ಕೊಂಬರ್ತೀನಿ. ಯಾರಮ್ಮ ಜಾಳ? ಯಾರ ನಿನ್ನದು? ನೀನ ಅವನನ್ನದಕ್ಕೆ ನೀನೆಷ್ಟೇ ಹೇಳಿದ್ರು ಸರಿ, ನನ್ನ ತಾಯಿನ ನೋಡದೆ ಇನ್ನೊಂದ್ ನಿಮಿಷನೂ ನನ್ನ ಕೈಲಿ ಇರೋದಕ್ಕೆ ಸಾಧ್ಯ ಇಲ್ಲ. ತಾತ ಒಂದ್ ಮಾತು ಹೇಳೋಕ್ ಬರ್ದೆ? ತಾತ ಕಳಿಸೋದು ಯಾವಾಗ, ನಾ ಹೋಗೋದು ಯಾವಾಗ? ನಾನು ಈಗಲೇ ಹೋಗಿ ನನ್ನ ತಾಯಿ ಮನಸ್ಸಿಗಾಗಿರೋ ನೋವನ್ನು ನಿವಾರಿಸ್ಬೇಕು, ಆಗ್ಲೇ ನನಗೆ ನೆಮ್ಮದಿ. ದಯವಿಟ್ಟು ನನ್ನ ತಡಿಬೇಡಿ, ನಾ ಹೋಗ್ತೀನಿ. ಹಾಗೆ ಹೊರಟೋಗು, ಪುನಃ ಈ ಮನೆ ಒಳಗೆ ಕಾಲು ಇಡಬೇಡ. ತಾತ. ಸುಜಾತ, ತುಂಬಾ ಒಳ್ಳೆ ಕೆಲಸ ಮಾಡ್ದಿಯಮ್ಮ. ಎಷ್ಟು ದಿವಸದಿಂದ ನನಗೆ ಹೀಗೆ ಅವಮಾನ ಮಾಡಬೇಕು ಅಂತ ನೀ ಎದುರು ನೋಡ್ತಾ ಇದ್ದೆ.
ಓದ್ದವಳು, ದೊಡ್ಡ ಮನಸ್ಸಿನಲ್ಲಿ ಹುಟ್ಟಿದವಳು ಅಲ್ಲ, ಕೇವಲ ಒಬ್ಬ ಜನರ ಕಾರ್ಯವನ್ನ ನನ್ನ ಪ್ರಿಯತಮ ಅಂತ ಹೇಳ್ಕೊಳಕ್ಕೆ ನೀನು ನಾಶ ಆಗೋದಿಲ್ಲ. ಇನ್ನು ಅದಲ್ಲ ತಾತ. ಏನದಲ್ಲ? ನೀ ದನ ಕಾಯುವನ್ ತಾನೆ? ಹೌದು. ನಾ ಬಿ ಎ ಪಾಸ್ ಮಾಡಿದ್ದೀನಿ, ದೊಡ್ಡ ಮನಸ್ಸಲ್ಲಿ ಸೇರಿದವನು ತಾ ಬಗಲ್ಬಿಟ್ಟಿಯಲ್ಲ, ಇದೆಲ್ಲ ಸುಳ್ಳು ತಾನೆ? ಅವ್ರೇನ್ ಹೇಳಿಲ್ಲ ತಾತ, ನಾನೇ ಹೇಳಿದ್ದೆ. ನೀ ಹೇಳು ಮುಂದೆ. ಇವನು ಹೇಳಿಬಿಟ್ಟ, ನಿನ್ಗೆ ಅವರೇ ಹೋಗಿತ್ತು. ತಾತ ಮುಚ್ಚಪ್ಪಾಯ್ ಬಳಿ ನೋಡಿ, ಮೋಸ ಮಾಡೋಕ್ಕೂ ಹುಡುಗಾಟ ಆಡೋಕ್ಕೂ ಮಿತಿ ಇರ್ಬೇಡ. ಸುಜಾತ ಏನ್ ಮಾಡ್ತಾಳೆ ಮಾವ, ಇವನು ಮೋಡಿಗೆ ಮರಳಾಗಿರ್ಬೇಕು. ಇವನು ಮೋಸಗಾರ ಅಂತ ಗಾಕೋರ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು 7 ವರ್ಷ ಜೈಲಿಗೆ ಕಳಿಸ್ಬೇಕು. ಈಗ ಆಗಿರೋ ಸಾಧು ಅಂತ ಪೊಲೀಸ್ ಸ್ಟೇಷನ್ ನಮ್ಮ ಸಂಸಾರದ ಗುಟ್ಟನ್ನು ಹೇಳ್ಕೊಂಡು ನಾವು ಪಾಠಾಗ್ಬೇಕು. ಬೇಡ ಬೇಡ ಕುಮಾರ್, ಮೊದಲು ಇವನು ಇಲ್ಲಿಂದ ಹೊರಗಾಕು. ನೋಡಿ, ನಿಮ್ಮ ಆಸ್ತಿಗೆ ಆಸೆ ಪಟ್ಟಾಗ್ಲಿ, ನಿಮ್ಮ ಮೊಮ್ಮಗಳ ಮೇಲೆ ಇಷ್ಟಪಟ್ಟಾಗ್ಲಿ ನಾನು ಇಲ್ಲಿಗೆ ಬರಲಿಲ್ಲ. ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ, ಚಿಂತಾಜನಕವಾಗಿದೆ, ಬಂದು ಕಾಪಾಡು ಅಂತ ಅವ್ರು ಬೇಡ್ಕೊಂಡಿದ್ದಕ್ಕೋಸ್ಕರ ಬಂದೆ. ನೀ ಕಾಪಾಡಿ ನಾ ಬದುಕಬೇಕಾದ ಅವಶ್ಯಕತೆ ಇಲ್ಲ ಕಣೋ. ಇಂಥ ಅವಮಾನಕ್ಕಿಂತ ನಾ ಸತ್ತೋಗಿದ್ರೆ ಮೇಲಾಗಿತ್ತು. ಅಮ್ಮಯ್ಯ, ನಿನಗೆ ಉಪಕಾರ ಮಾಡಕ್ ಬಂದಿದ್ದಕ್ಕೆ ಒಳ್ಳೆ ಪ್ರತಿಫಲ ಸಿಕ್ತು, ತುಂಬಾ ಸಂತೋಷ. ಇನ್ಮೇಲೆ ನಿನಗೆ ಸುಳ್ಳು ಹೇಳೋದಕ್ಕೆ ಯಾರಾದ್ರೂ ಬೇಕಾದ್ರೆ ನಮ್ಮಂಥ ಬಡಪಾಯಿನ ಕರ್ಕೊಂಡ್ಬಂದು ಬಲಿಪಶು ಮಾಡಬೇಡ. ಯಾಕೆ ಅಂದ್ರೆ ನಮ್ಮಂಥ ಬಡವ್ರಿಗೆ ಈ ಅವಮಾನ ತರ್ಕೊಳ್ಳೋ ಶಕ್ತಿ ಇರೋದಿಲ್ಲ. ನೋಡಿ, ತಿಳಿದೋ ತಿಳಿದೇನೋ ನಿಮ್ಮ ಮನಸ್ಸಿಗೆ ಏನಾದ್ರೂ ನೋವು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ, ನಾ ಬರ್ತೀನಿ. ತಾತ, ಇದು ತುಂಬಾ ಅನ್ಯಾಯ ತಾತ. ನಾನೇ ಅವ್ರನ್ನ ಬಲವಂತ ಮಾಡಿ ಕರ್ಕೊಂಡ್ಬಂದಿದ್ದು. ನಿನ್ ಶಿಕ್ಷೆ ಕೊಡೋ ಆಗಿದ್ರೆ ನನಗ್ ಕೊಡು. ಅವ್ರು ತುಂಬಾ ಒಳ್ಳೆ ಮನಸ್ಸಿನವರು, ಅವ್ರು ನೀಗೆಲ್ಲ ನೋಯಿಸಿದ್ ನನ್ಗೆ ಸ್ವಲ್ಪ ಹಿಡಿಸ್ಲಿಲ್ಲ. ನಾ ನಿನ್ ಮೊಮ್ಮಗಳು ಅಂತ ನನ್ನ ತಪ್ಪನ್ನೆಲ್ಲ ಒಳಗಾಕೊಂಡೆ. ಆ ಬಡಪಾಯಿ ನೀಗೆಲ್ಲ ಅಂದಿಯಲ್ಲ, ಅವಮಾನ ಮಾಡಿದೆಯಲ್ಲ, ಇದು ನ್ಯಾಯನ? ಅವ್ರ ಬದಲು ನನ್ನ ಹೊರಗೆ ಕಳಿಸ್ಬೇಕಾಗಿತ್ತು. ಅವ್ರನ್ನ ಏನೋ ಅವ್ರ ಬಯ್ಯೋ ಬದಲು ನನ್ ಕುತ್ತಿ ಕಿಕ್ಕೊಳ್ಬಹುದಾಗಿತ್ತು. ಈ ಪಾಪ ನನ್ ಸುಮ್ಮನೆ ಬಿಡಲ್ಲ ತಾತ, ಎಂದ್ರೂ ಸುಮ್ಮನೆ ಬಿಡಲ್ಲ. ಸ್ಥಿತಿ ಬಂದಿತ್ತು, ಸಂತೋಷವಾಗಿದ್ದ ನಿಮ್ ಬಾಳಿಗೆ ಬೆಂಕಿ ಇಟ್ಟೊಳೆ. ನಾನು ನನ್ ಕ್ಷಮಿಸ್ಬಿಡಿ. ನಿನ್ನ ನಾನು ಕ್ಷಮಿಸ್ಬೋದು, ಆದ್ರೆ ನನ್ನ ತಾಯಿಗ್ ನಾ ಮಾಡಿದ ದ್ರೋಹಕ್ಕೆ ಆ ದೇವ್ರು ಮಾತ್ರ ನನ್ನ ಖಂಡಿತ ಕ್ಷಮಿಸಲ್ಲ. ಹೀಗೆಲ್ಲ ಆಗುತ್ತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಹೇಗ್ ಗೊತ್ತಾಗತ್ತೆ? ಬಡವ್ರ ಗೋಳು ಶ್ರೀಮಂತರ ಕೇಳಿಸೋದಿಲ್ಲ. ಶ್ರೀಮಂತರಿಗೆ ಹೃದಯನೇ ಇಲ್ಲ ಅಂತ ತಿಳ್ಕೊಬೇಡಿ. ನನ್ನಿಂದ ಇಂಥ ಅನ್ಯಾಯ ಆಯ್ತಲ್ಲ ಅಂತ ಅಂದ್ಕೊಂಡು ನಿಮ್ಮನ್ನ ಸಮಾಧಾನ ಮಾಡೋದಕ್ಕೆ ಅಲ್ವೇ ನಾನು ಇಲ್ಲಿವರೆಗೂ ಬಂದಿರೋದು. ಮಾಡಿರೋ ತಪ್ಪಿಗೆ ನನ್ನ ತಾಯಿ ಹಿಂದೆನೆ ಹೋಗ್ಬೇಕು ಅಂತ ಮನಸ್ಸು ಮಾಡಿರೋ ನನಗೆ ನಿನ್ ಕನಿಕರ ಏನ್ ಬೇಕಾಗಿಲ್ಲ. ಬೇಡಿ, ಅವಸರದಲ್ಲಂತ ನಿರ್ಧಾರಕ್ಕೆ ಬರಬೇಡಿ. ಎದೆ ಮೇಲಿರೋ ಭಾರನ ಹೊರಕ್ಕೂ ಆಗದೆ ಬಿಳಿಸಕ್ಕೂ ಆಗದೆ ಎಷ್ಟು ದಿವಸ ಅಂತ ನಾನು ಹೀಗೆ ಸಹಿಸ್ಕೊಂಡು ಒತ್ತಾಡ್ತಾ ಇರ್ಲಿ. ನನ್ ಮಾತು ಕೇಳಿ. ನಿನ್ ಮಾತು ಕೇಳೋದು ಬೇಡ, ಏನು ಬೇಡ, ನಿನಗೆ ಪುಣ್ಯ ಬರುತ್ತೆ. ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಟು ಹೊರಟೋಗು, ಹೊರಟೋಗು. ಬಲಿಗೆ ಕೊಡ್ಲಿ, ಯಾರು ಬೇಡ ಅಂತಾರೆ ಅದಕ್ಕೊಂದು ಮಿತಿ ಬೇಡ. ಇಲ್ಲೆಲ್ಲರಿಗೂ ನಾವು ಮಾಡಿದ ತಪ್ಪು ಕಾಣುತ್ತೆ ಹೊರತು ಅವ್ರು ಮಾಡಿದ ತಪ್ಪು ಯಾಕೆ ಗೊತ್ತಾಗುತ್ತೆ? ಇಷ್ಟೊತ್ತಿನಲ್ಲಿ ಒಂದು ಹೆಣ್ಣು ಅದು ವಯಸ್ಸಿಗೆ ಬಂದವಳು ಒಬ್ಬ ಗಂಡಸನ್ನು ಹುಡ್ಕೊಂಡು ಹೋಗೋಣ ಅಂದ್ರೆ ಏನು? ನಾಲ್ಕು ಕಾಸು ನಷ್ಟವಾದ್ರೆ ಪುನಃ ಸಂಪಾದನೆ ಮಾಡಬಹುದು, ಹೋದ ಮಾನ ಮತ್ತೆ ಬರುತ್ತೇನೋ. ಸುಜಾತ ಬಾಯಿಲ್ಲಿ ಎಲ್ಲೋಗಿದ್ದೆ? ಚೆನ್ನ ಮನೆಗೆ. ಅಲ್ಲಿ ಹೋಗುವಂತ ಯಾರು ಹೇಳಿದ್ರು? ನನ್ನ ಮನಸ್ಸಾಕ್ಷಿ
ಕೂತು ಹೇಳಿ ಬರ್ಬಿಟ್ಟೇನು? ಮರಿಲಿಲ್ಲ ತಾತ, ಅವ್ರೇನಾದ್ರೂ ನಿನಗ್ ದ್ರೋಹ ಮಾಡಿದ್ದಿದ್ರೆ ನಾನಲ್ಲಿ ಹೋಗ್ತಾನೆ ಇರ್ಲಿಲ್ಲ. ಸುಳ್ಳು ಹೇಳಿ ಮೋಸ ಮಾಡಿದ್ರು ದ್ರೋಹ ಅಲ್ವೇನು? ನಾನು ಮನಸ್ಸು ಮಾಡಿದ್ರೆ ಆಗ್ಲೇ ಪೊಲೀಸ್ಗಳಲ್ಲಿ ಅವನ್ನ ಅರೆಸ್ಟ್ ಮಾಡಿಸ್ತಿದ್ದೆ. ಹಾಗೆ ಮಾಡಿಸಿದ್ರೆ ಜಾಮೀನ್ ಕೊಟ್ಟಾದ್ರೂ ಬಿಡಿಸ್ಕೊಂಡು ಬರಬಹುದಾಗಿತ್ತು. ಆದ್ರೆ ಪರಲೋಕಕ್ಕೆ ಹೋಗಿರೋ ಅವ್ರ ತಾಯಿನ ಹ್ಯಾಗ ತಾತ ವಾಪಸ್ ಕರ್ಕೊಂಡು ಬರೋಕ್ಕಾಗುತ್ತೆ? ಓಹೋ, ಅವನ ತಾಯಿನ ನಾನೇ ಕೊಂದೆ ಅಂತೀಯ? ನೀನ್ ಕೊಡಲಿಲ್ಲ ತಾತ, ಕೊಂದಿದ್ದು ನಾನು. ನಿನಗೋಸ್ಕರ ಅವ್ರನ್ನ ತಾಯಿಯಿಂದ ದೂರ ಮಾಡಿದೆ. ಆ ವೇದನೆಯಲ್ಲಿ ಅವ್ರ ತಾಯಿ ತೀರ್ಕೊಂಡ್ಬಿಟ್ರು. ಇರ್ಬೋದು, ಹಾಗಂತ ಹೊತ್ತು ಗೊತ್ತು ಇಲ್ದೆ ಈ ನಡುರಾತ್ರಿಯಲ್ಲಿ ಅವನ ಗುಡಿಸಲ್ಕ ಹೋದ್ರೆ ಅಕ್ಕಪಕ್ಕದವ್ರು ಏನ್ ತಿಳ್ಕೊತಾರಮ್ಮ? ಯಾರೇನ್ ತಿಳ್ಕೊಂಡ್ರೆ ನನಗೇನಾಗ್ಬೇಕಲ್ಲ? ನನ್ನಿಂದ ಅನ್ಯಾಯವಾಗಿರೋ ಅವ್ರಿಗೆ ನಾನು ಹೋಗಿ ಸಮಾಧಾನ ಹೇಳ್ಬೇಕಾಗಿತ್ತು. ನನ್ ಕರ್ತವ್ಯ ತಾತ, ನನ್ ಕರ್ತವ್ಯ. ಸುಧಾತಾ, ಚೆನ್ನನ ವಿಷಯ ನಿನಗೇನ್ ಅನ್ಸತ್ತೆ? ಅವನ ವಿಷಯ ಮಾತಾಡೋದು ನಮ್ಗನತೆ ಕಮ್ಮಿ ಅನ್ಸುತ್ತೆ ಮಾವ. ಅದು ನಿನ್ನ ಅಭಿಪ್ರಾಯ. ಚೆನ್ನನ ವಿಷಯದಲ್ಲಿ ಸುಜಾತ ಅಭಿಪ್ರಾಯನೇ ಬೇರೆ ತರ ಇದೆ. ಅದನ್ನ ತಪ್ಪು ಅಂತ ನಾವು ತಿದ್ದಬೇಕು ಮಾವ. ಅವಳು ಓದಿದ್ದಾಳೆ, ಮೇಲಾಗಿ ತಪ್ಪು ಸರಿ ತಿಳ್ಕೊಳ್ಳೋ ಶಕ್ತಿ ಅವಳಿಗಿದೆ. ಅದಲ್ಲದೆ ಅವಳು ಮೆಜಾರಿಟಿ ಬಂದಿದ್ದಾಳೆ. ಅವಳಿಷ್ಟಕ್ಕೆ ಬಿಡೋದು ಒಳ್ಳೇದು ಅಂತ ನಂಗೆ ಅನ್ಸುತ್ತೆ ಮಾವ. ಒಳ್ಳೇದಾಗ್ಬೇಕು ಅಂದ್ರೆ ನನ್ನ ಇಷ್ಟಕ್ಕೆ ಬಿಡಿ. ನ್ಯಾಯವಾಗಿ ಸುಜಾತನ ಮದುವೆ ಆಗ್ಬೇಕಾದನು ನಾನು. ನೀನೊಬ್ಬ ಪರಿಸ್ಥಿತಿ ತಿಳ್ಕೊಳ್ತಿದ್ದೆ ಅಂತ ತಲೆ ಕೆರೆಸ್ಬೇಡ. ನಾ ಹೇಳೋ ಅಷ್ಟು ಮಾಡೋ, ಹೋಗಿ ಚೆನ್ನ ಹೇಗೆ ಅನ್ನೋದನ್ನ ಸರಿಯಾಗಿ ತಿಳ್ಕೊಂಡ್ ಬಾ. ಸರಿ ಮಾ. ಚೆನ್ನ ಚೆನ್ನಾಗಿದೆ? ಚೆನ್ನ ಚೆನ್ನಾಗಿದ್ದೀನಿ. ಹೆತ್ತ ತಾಯಿ ನನ್ನುಂಗಿ ತಬ್ಲಿಯಾಗಿ ನೆಮ್ಮದಿಯಾಗಿದ್ದೀನಿ. ವಿಷಯ ಗೊತ್ತಾಯ್ತು, ನಮ್ಮ ಮಾವ ನೀನ್ ಸ್ಥಿತಿ ಕೇಳಿ ತುಂಬಾ ದುಃಖಪಟ್ಟೆ. ಇದನ್ ಕೊಟ್ಬಿಟ್ಟು ಬಾ ಅಂದ್ರು. ತಗೋ, ಊರನ್ನು ಬಿಟ್ಟು ಎಲ್ಲಾದ್ರೂ ಹೋಗಿ ನೆಮ್ಮದಿಯಿಂದ ಬಂದು. ಅಮ್ಮ ಅಮ್ಮ, ಹಣ ಅಮ್ಮ ಹಣ, ನಮ್ಮ ಜೀವನದಲ್ಲಿ ನಾವು ನೋಡ್ತಾ ಇರೋ ಹಣ. ಭಾಗ್ಯಲಕ್ಷ್ಮಿ ನಮ್ಮ ಮನೆ ಹುಡುಕೊಂಡು ಬರುವಾಗ ನೀನೇ ನನ್ನ ಬಿಟ್ಟು ಹೊರಟೋದಿಲ್ಲಮ್ಮ, ನೀನೇ ನನ್ನ ಬಿಟ್ಟು ಹೊರಟೋದಿಲ್ಲಮ್ಮ. ಹೇಗೆ ಅಲ್ಲದೆ ಹೋದ್ರು ಕಪ್ಪೆ ಪೈಕಲ್ಲಿ ಹಣ ಇದೆ ಅಂತ ತೆಗೆದು ತೋರಿಸ್ತಾ ಇದ್ದಾರಮ್ಮ, ತೆಗೆದು ತೋರಿಸ್ತಾ ಇದ್ದಾರೆ. ಇದನ್ನ ಸುಲಭವಾಗಿ ತಪ್ಪನೆ ಮಾಡಲಿಲ್ಲಮ್ಮ. ನಿನ್ ಮಗ ಒಂದು ಸುಳ್ಳು ಹೇಳಿ ಮಾನ ಬಿಟ್ಟು ಅವಮಾನ ಪಟ್ಟು ಸಂಪಾದನೆ ಮಾಡ್ದಮ್ಮ, ಅವಮಾನ ಪಟ್ಟು ಸಂಪಾದನೆ ಮಾಡಿದ. ಹಣ ಕೊಟ್ಟರೆ ನೆಮ್ಮದಿ ಸಿಗುತ್ತೆ ಅಂತ ಯಾರು ಹೇಳಿದ್ರು? ಈ ರೀತಿ ನಿಮ್ ದೊಡ್ಡಕ್ಕೆ ತೋರಿಸೋದಕ್ಕಿಂತ ಒಂದು ಪಟ್ಟು ವಿಷ ಕೊಟ್ಟಿದ್ರೆ ಎಷ್ಟೋ ಚೆನ್ನಾಗಿತ್ತು. ನೋ ನೋ ನೋ, ದುಃಖ ಮರೆಯಕ್ಕೆ ವಿಷನೇ ತಪ್ಪು ಜನ ತಪ್ಪು. ನೀ ನಿಜವಾಗ್ಲೂ ನಿನ್ ಸಂಕಟ ಮರಿಬೇಕು ಅಂತಿದ್ರೆ ಬಾ ನಂದಿತ್ತು, ನಾನು ತೋರಿಸ್ತೀನಿ. ಬಾ ಇಷ್ಟೊತ್ತಲ್ಲಿ ಎಲ್ಲೋಗಿದ್ಯೋ? ಹಗಲೊತ್ತಲ್ಲಿ ಮರೆಯಾಗಿರೋ ಸತ್ಯ ಅಲ್ಲ ರಾತ್ರಿನೇ ಹೊರಗೆ ಬರೋದು. ಆ ದನ ಕಾಯನ್ ವಿಷಯ ವಿಚಾರಿಸ್ಕೊಂಬಾ ಅಂದ್ಯಲ್ಲ, ಅವನ ಯೋಗ್ಯತೆ ನಮ್ಮನೆ ಗೇಟ್ ಮುಂದೆ ಬಿದ್ದಿದೆ ನೋಡು ಬಾ. ಯಾಕೆ, ಏನ್ ಮಾಡ್ತಿದ್ದಾನೆ ಹುಡುಕ? ಏನ್ ಮಾಡ್ತಾನೆ ಮಾವ, ಬೀದಿಲ್ ಬಿದ್ದು ಉಳ್ಳಾಡ್ತಾನೆ, ಬಾಯಿಗೆ ಬಂದದ್ ಬಡ್ಕೋತಾನೆ. ಎಲ್ಲಮ್ಮ ಹೋಗ್ತಿದ್ದೆ,
ನೋಡಿದೆ ಅವ್ರ ಸ್ಥಿತಿನ ನೋಡ್ದೆ. ಅವನ್ ಬರೀ ಸುಳ್ಗಾರ ಅಂತಿದ್ದೆ, ಹುಡುಕನೂ ಹೌದು. ಕಾರಣ ಇಲ್ಲದೆ ಅವ್ರು ಯಾವ ಕೆಲಸನೂ ಮಾಡೋದಿಲ್ಲ. ಸುಜಾತ, ಹಣಕ್ಕೋಸ್ಕರ ತಪ್ಪು ಮಾಡೋನು, ಆ ತಪ್ಪು ಕಾರಣ ಹುಡುಕೋನು ಅವಿವೇಕಿ ಕಣಮ್ಮ. ಅಂಥವ್ರ ಪರ ವಾದಿಸೋದು ಮುಟ್ಟಾಳ್ಕಣ. ಕೃತಜ್ಞಳಾಗೋ ಇಲ್ಲ ದ್ರೋಹಿಯಾಗೋ ಇರೋದಕ್ಕಿಂತ ಮುಟ್ಟಾಳಾಗಿರೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ತಾತ, ಹೆಮ್ಮೆ ಪಡ್ತೀನಿ. ಬರ್ತಾ ಬರ್ತಾ ನಿನ್ ಬುದ್ಧಿ ಚಿಗುರ್ತಾ ಇದೆಯಮ್ಮ. ನಿನ್ನ ನೋಡಿ ನನಗೆ ನಾಚಿಕೆ ಆಗ್ತಾ ಇದೆ. ತಾತ, ನಾನು ಹೆಮ್ಮೆ ಪಡ್ತಾ ಇದ್ದೀನಿ, ನಿನಗೆ ನಾಚಿಕೆ ಆಗ್ತಾ ಇದೆ. ನಮ್ಮಿಬ್ಬರ ಬಗ್ಗೆ ಪಾಪ ಆ ಬಡಪಾಯಿ ವೇದನೆ ಅನುಭವಿಸ್ತಾ ಇದ್ದಾರೆ. ಅನುಭವಿಸ್ಲಿ ಬಿಡು, ಅದು ಅವನ ಹಣೆ ಬೇಡ, ಅದಕ್ಕೆ ನಾನೇನ್ ಮಾಡ್ಲಿ. ಅವ್ರ ಬಾಳು ಹಾಳಾಗೋದಿಕ್ಕೆ ನಾನೇ ಕಾರಣ. ಅವ್ರ ಜೀವನದಲ್ಲಿ ಮತ್ತೆ ನೆಮ್ಮದಿ ತಂದ್ಕೊಡ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ನಮ್ಮಿಬ್ಬರನ್ನು ಚೆನ್ನಾಗಿ ಬಾಳಿದ್ದ ಆಶೀರ್ವಾದ ಮಾಡಿದ್ದ. ಅಂಥ ಪಾಪದ ಕೆಲಸ ನಮ್ಮ ಜನ್ಮದಲ್ಲಿ ಮಾಡೋಲ್ಲಮ್ಮ. ಸರಿ, ನನ್ನ ನಿರ್ಧಾರನ ನಾನು ಬದಲಾಯಿಸೋದಿಕ್ಕಾಗೋದಿಲ್ಲ. ಯಾತಕ್ಕೆ ಹೀಗಾದ್ರಿ? ಎಲ್ರನ್ನೂ ದ್ವೇಷ ಮಾಡೋಂಥದ್ ಏನಾಯ್ತು? ಈಗ ಈ ಕುಡ್ದು ಬೀದ್ ಬೀದಿ ಅಲ್ಲದ್ರೆ ನೋಡ್ದವ್ರು ಏನಂದ್ಕೋತಾರೆ? ಕುಡುಕ ಅನ್ಕೋತಾರೆ, ಕಡುಕ ಅನ್ಕೊಳ್ಳಿಲ್ವಲ್ಲ ಸದ್ಯಕ್ಕೆ. ಹಾಗೆಲ್ಲ ಮಾತಾಡ್ಬೇಡಿ. ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ನಾನು ಎಲ್ರನ್ನೂ ಬಿಟ್ಟು ಬಂದಿದ್ದೀನಿ. ಮೊದ್ಲು ನೀವು ನನಗೆ ಕ್ಷಮಿಸ್ಬಿಡಿ. ಕ್ಷಮಿಸೋದು? ಹೌದು, ಇಷ್ಟು ದಿನ ನಿಮ್ಮನ್ನು ಪ್ರೀತಿಸ್ದಾಗ ನಾಟಕ ಆಡಿದೆ, ಈಗ ಮನ್ಸಾರ ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ. ಎಂಥ ತಪ್ಪನ್ನಾದರೂ ಕ್ಷಮಿಸೋ ಉದಾರ ಗುಣ ಪ್ರೀತಿಗಿದೆ ಅಂತಾರೆ, ಅದನ್ನು ನಂಬೇ ಬಂದಿದ್ದೀನಿ. ಏನಮ್ಮ, ಪ್ರೀತಿ ಎಂಬುದು ಒಂದು ಮುದ್ದಾದ ಮಾತು. ಅದು ಕಥೆ ಕಾದಂಬರಿಯಲ್ಲಿ ಬಂದಾಗ ನಂಬಣ್ಣಲ್ಲೇ ನಡೀತಿದೆಯೇನೋ ಅನ್ನೋ ಭ್ರಮೆ ಬರುತ್ತೆ. ಅದೇ ಪ್ರೀತಿ ನಿಜವಾಗಿಯೂ ಬಾಳ್ನಲ್ಲಿ ಬಂದಾಗ ಅಲ್ಲಿಗೆ ಬಾಳು ಕೊನೆಯಾಗತ್ತೆ. ಹೋಗು ಹೋಗು, ಸುಮ್ಮನೆ ತೊಂದರೆ ಕೊಡಬೇಡ, ಹೋಗು. ನಾ ಹೋಗೋಕ್ಕೋಸ್ಕರ ನಿಮ್ಮ ಹಿಂದೆ ಬರಲಿಲ್ಲ, ಸಾಯೋವರೆಗೂ ನಿಮ್ಮ ಜೊತೆಲಿ ಇರೋಕೆ ಬಂದಿದ್ದೀನಿ. ಇದೊಂದು ಹೊಸ ನಾಟಕನ? ನಾಲ್ಕು ದಿವಸ ನಿಮ್ಮ ಜೊತೆ ಇದ್ದಿದ್ದಕ್ಕೆ ಇಷ್ಟೆಲ್ಲ ಅನಾಹುತ ಆಯ್ತು. ಸಾಯೋವರೆಗೂ ನಿಮ್ಮ ಜೊತೆಲಿದ್ರೆ ಆಯ್ತು. ದಯವಿಟ್ಟು ಹಾಗೆಲ್ಲ ಅನ್ಬೇಡಿ. ನಿಮ್ಮನ್ನೇ ನಂಬಿ ಮನೆ ಮಠ ಪ್ರಾಣಕ್ಕಿಂತಲೂ ಹೆಚ್ಚಾಗಿರೋ ತಾತನ್ನು ತೊರೆದು ಬಂದಿದ್ದೀನಿ. ಈಗ ನೀವು ನನ್ನ ಕೈ ಬಿಡ್ಬೇಡಿ. ಅಮ್ಮಯ್ಯ, ನಿನಗೂ ನಿನ್ ಪ್ರೀತಿಗೂ ಅಡ್ಬಿಟ್ಟು ದಯವಿಟ್ಟು ನನ್ನ ಪಾಡಿಗೆ ನಾನು ಅನ್ಬಿಟ್ಬಿಡು. ಬಂದ್ಬಿಡ್ತಾರೆ. ಹೀಗೆ ಮಾಡಿದ್ರೆ ನನ್ನ ಸ್ಥಿತಿ ನೋಡಿ ಅವರು ನನ್ನಿಂದ ತಾನೆ. ಹಾಗಲ್ಲ ಸುಜಾತ, ನನ್ನನ್ನೇ ನಂಬ್ಕೊಂಡು ಬಂದ ನಿನ್ನ ಮತ್ತೆ ನಿಮ್ ತಾತನ ಹತ್ರ ಸೇರಿಸ್ಬೇಕಾದ್ದು ನನ್ನ ಕರ್ತವ್ಯ. ನಿನ್ನ ಬೇಡ ಅಂತ ದೂರ ತಳ್ಬಿಟ್ಮೇಲೆ ಕರ್ತವ್ಯ ಏನುಳಿತು? ನನಗೇನಾದ್ರೇನು, ನಾನು ಎಲ್ಲಿಗೋದ್ರೇನು? ನಿನ್ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ ತಾಯಿನ ನಾನು ಕೊಂದಿದ್ದಕ್ಕೆ ಬದಲಾಗಿ ನಿಮ್ ತಾತನ ಕೊಲ್ಲಬೇಕು ಅಂತ ಮನೆ ಬಿಟ್ಟು ನನ್ನ ಹಿಂದೆ ಬಂದಿದ್ದೀಯ. ಅದಕ್ಕೆ ನಾನು ಯಾವತ್ತೂ ಒಪ್ಪಲ್ಲ. ಅಂತ ಅಭಿಪ್ರಾಯ ದೇವರಾಡಿದ್ದು ನನಗಿಲ್ಲ. ನನ್ನ ತಾತನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಯಾವ ಕಾರಣಕ್ಕೂ ನನ್ನ ಪಾಲು ಮೃತ್ಯು ಆಗೋದಿಲ್ಲ. ನನ್ನ ನಂಬಿ ನೋಡಿ, ಅವ್ರು ಸ್ವಲ್ಪ ರೆಸ್ಟ್ ಬೇಕು, ನೀವು ಹೊರಗಡೆ ಹೋಗಿ ಕೂತ್ಕೊಳ್ಳಿ ಪ್ಲೀಸ್. ನೀವ ಸುಜಾತ ಹುಷಾರಾಗಿದ್ದಾರೆ, ಭಯ ಪಡ್ಬೇಕಾದೇನಿಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಧೈರ್ಯವಾಗಿ ನಾ ಬರ್ತೇನೆ. ಜನ ಎಲ್ಲಿಗಪ್ಪ ಹೊರಟೆ? ನನ್ನ ಕರ್ತವ್ಯ ಮುಗೀತಲ್ಲ. ಎಲ್ಲಪ್ಪ ಮುಗೀತು, ಈಗ ತಾನೇ ಪ್ರಾರಂಭ ಆಗಿದೆಯಲ್ಲ. ಚಿನ್ನ, ನೀನು ಸುಜಾತ ಸಂತೋಷವಾಗಿರೋದಕ್ಕೆ ನಾ ಕೊಂಚೂ ಅಡ್ಡಿ ಬರೋಲ್ಲಪ್ಪ. ಸುಜಾತಂಗ್ ನಾನ್ ಹೇಗೆ ಬೇಕಾಗಿದ್ದೀನೋ ಹಾಗೆ ನನಗೆ ಅವಳು ಬೇಕಾಗಿದ್ದಿದ್ರೆ ಅದಕ್ಕೆ ಅಡ್ಡಿ ಮಾಡಕ್ ಯಾರು ಕೇಳೋ ಸಾಧ್ಯ ಇರಲಿಲ್ಲ. ಆದ್ರೆ ಈಗಿರೋ ಸ್ಥಿತಿಲಿ ನಾನು ಅವಳನ್ನ ಮದುವೆ ಮಾಡ್ಕೊಳಕ್ ತಯಾರಾಗಿಲ್ಲ. ಮನೆಯವ್ರನ್ನೆಲ್ಲ ತೊರೆದು
ನೀನೇ ಬೇಕು ಅಂತ ನಿನ್ ಹಿಂದೆನೆ ಬಂದ ಸುಜಾತ ಮೇಲೆ ಆಸೆ ಇಲ್ಲ ಅಂತಿಲ್ಲ. ಯಾಕಪ್ಪ ಅವಳು ಏನಪ್ಪ ತಪ್ಪು ಮಾಡಲು? ತಪ್ಪು ಅವಳದೇನೂ ಇಲ್ಲ, ಅವಳಲ್ಲೇ ನಾನೇ. ತಪ್ಪಿರೋದು ನಮ್ಮಿಬ್ಬರ ಅಂತಸ್ತನಲ್ಲಿ. ಹಾಲು ಜೇನಿನ ಜೊತೆ ಬೆರಿಬೇಕು. ಅರಮನೆಯಲ್ಲಿರೋ ಸುಜಾತನ್ನ ನನ್ ಗುಡಿಸ್ಲಿ ಕರ್ಕೊಂಡ್ ಬರಕಾಗತ್ತಾ? ನೀವೇ ಹೇಳ್ದಾಗೆ ಕೆಲಸವಿಲ್ದೆ ದನ ಕಾಯೋ ಪರಿಗೈನ್ ಕುಚೇಲ ನಾನು. ಹಾಗನ್ ಬೇಡ ಚೆನ್ನ, ನಾ ಮನಸ್ಸು ಮಾಡಿದ್ರೆ ಕುಚೇಲನ್ನ ಕುಬೇರನ್ನಾಗಿ ಮಾಡ್ತೀನಿ. ನಿಮ್ಮಿಬ್ಬರ ಮದುವೆಗೆ ನಾನೇ ಮನಸಾರ ಒಪ್ಪಿಗೆ ಕೊಡ್ತೀನಿ. ಏನ ಮನಸಾರ ಒಪ್ಪಿಗೆ ಕೊಡ್ತೀರ ಹೇಳಿ, ನಿಮ್ ಎದೆ ಮೇಲೆ ಕೈ ಇಟ್ಟು ಹೇಳಿ. ಇಲ್ಲ ಸುಜಾತ, ನಿಮ್ಮನ್ನೆಲ್ಲ ಬಿಟ್ಟು ಬಂದು ಬೇರೆ ದಾರಿ ಕಂಡು ಇದಕ್ಕೆ ಒಪ್ಕೋತಾ ಇದ್ದೀರ, ಇದು ನಿಜ ತಾನೆ? ನಿಮ್ ಹಾಗೆ ಮನಸ್ಸು ಬದಲಾಯಿಸೋದಕ್ಕೆ ನನ್ ಕೈ ಸಾಧ್ಯ ಇಲ್ಲ. ಚೆನ್ನ ನೋಡಿ, ನನ್ನಂತ ಬಡವನಿಗೆ ಬರೋ ಹುಡುಗಿನೇ ಸರಿ, ಅವಳು ಹಾಗೆ ನಾನು ಶ್ರೀಮಂತ ಆಗಕ್ಕೆ ಸಾಧ್ಯ ಇಲ್ಲ, ನನ್ನ ಹಾಗೆ ಅವಳು ಭಿಕಾರಿ ಆಗೋದಕ್ಕೂ ಸಾಧ್ಯ ಇಲ್ಲ. ಆಗದೆ ಇರೋ ಕೆಲಸಕ್ಕೆ ವೃಥಾಯ ಪ್ರಯತ್ನ ಮಾಡ್ತೀನಿ. ಕರೆಕ್ಟ್ ಆಗಿ ಹೇಳ್ತಾನ? ಏನು ಕರೆಕ್ಟು? ಅದೇ ಸುಜಾತ ಭಿಕಾರಿ ಆಗೋದಕ್ಕೆ ಸಾಧ್ಯ, ಚೆನ್ನ ಸಾವುಕಾರ ಆಗೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ಸಾಧ್ಯ ಮಾಡಿ ನಾನು ತೋರಿಸ್ತೀನಿ. ಚೆನ್ನನ್ಗೂ ಸುಜಾತಗೂ ಮದುವೆ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೀನಿ. ಅದಕ್ಕೋಸ್ಕರ ನನ್ನ ಅಂತಸ್ತು ವೈಭವ ಎಲ್ಲ ಕಳ್ಕೊಂಡ್ರು ಪರವಾಗಿಲ್ಲ, ನನ್ನ ಆಸ್ತಿನೆಲ್ಲ ಇವತ್ತೇ ದಾನ ಮಾಡಿಬಿಡ್ತೀನಿ. ಮಾವ ಸುಮ್ಮನಿರ, ಮಾವ ದುಡುಕ್ಬೇಡಿ ಮಾವ ನೀವು. ಶಟ್ ಅಪ್, ನಾ ಹೇಳಿದಷ್ಟು ಕೆಲಸ ಮಾಡು. ಬೇಗ ಹೋಗಿ ಅಡ್ವೊಕೇಟ್ ಸುಬ್ರಾಯನ್ನ ನಾನು ನೋಡ್ಬೇಕು ಅಂತ ಹೇಳು. ತಿಳಿತ ಇರೋ ಆಸ್ತಿನಲ್ಲ ಯಾವನ ತಳಮಾಸವನ್ನು ದಾನ ಮಾಡ್ತಾರತ್ತೆ. ಮನೆಯಲ್ಲಿರೋರು ತಿರ್ಪೆ ಬೇಡದ? ಅದಕ್ಕೆ ತಿರ್ಪೆ ಏನ್ ಬೇಡ್ತಿಲ್ವಲ್ಲ. ಏನಾದ್ರೂ ಯೋಚನೆ ಮಾಡಿ ವಿಶ್ವ ಪ್ರಯತ್ನ ಪಟ್ಟಾದ್ರೂ ಈ ಆಸ್ತಿನ ಇನ್ನೊಬ್ರು ಪಾಲಾಗೋದನ್ನ ತಪ್ಪಿಸ್ಬೇಕು. ಇಲ್ದಿದ್ರೆ ನಮ್ ಗತಿ ಅಧೋಗತಿನೇ. ಚಿಕ್ಕಪ್ಪ ಮಹಾ ಹಠವಾದಿ, ಅವ್ರ ಮನಸ್ಸು ಬದಲಾಯಿಸೋದಕ್ಕೆ ಆ ಬ್ರಹ್ಮನ ಕೈಲೂ ಸಾಧ್ಯವಿಲ್ಲ. ಅದು ಹೇಗ್ ಸಾಧ್ಯವಿಲ್ಲ ನಾನು ನೋಡ್ತೀನಿ. ನಿಮ್ ಆಸ್ತಿಗೆ ನಾವು ಹಕ್ಕುದಾರರು, ಪಾಲ್ ಕೂಡಿ ಅಂತ ಹಠ ಹಿಡಿದ್ರೆ ಆಯ್ತು. ರೈತು ಚೌಲಕ್ಷ ಮಾಡ್ಕೊಂಡ್ರಂತೆ, ನಮ್ಗೆ ಮಾನ ಮರ್ಯಾದೆ ಇಲ್ಲ. ಮಹಾ ಮಾನ ಉಳಿಸ್ಕೊಂಡ್ ಬಾಳ್ತಾ ಇರೋ ಮಾನಸ್ರು ಹೀಗೆ ಕಾಡ್ ಹಟ್ಟಿಲ್ ಕಾಲ ಕಳೀತಾ ಇರಿ, ಎಲ್ರೂ ಬಾಯಿಗೂ ಮಣ್ಣು ಬಿಡುತ್ತೆ. ನಡೀರಿ, ಈಗ್ಲೇ ಹೋಗಿ ಚಿಕ್ಕಪ್ಪನ ಕೈಕಾಲ್ ಕಟ್ಕೊಂಡು ಮೊಂಡಾಟ ಮಾಡಿ ಹೇಗಾದ್ರೂ ಈ ಆಸ್ತಿ ಉಳಿಸ್ಕೊಳ್ಳೋಣ. ಏನೇ ಅಕ್ಕಮ್ಮ, ಚಿಕ್ಕಪ್ಪಂಗೆ ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳ್ಬಾರ್ದೆ. ಅವರೇನೋ ಹುಚ್ಚುಚ್ಚಾಗ ಆಡ್ತಾರೆ ಅಂದ್ರೆ, ಅವರೇನೋ ಹುಚ್ಚುಚ್ಚಾಗ ಆಡ್ತಾರೆ. ಏನ ಅದೇನು ಅಂತ ನಾಳೆ ಗೊತ್ತ. ಲೇ ಅದನಾರಿ, ಇದೇನ್ ಆಫೀಸ್? ರೈಲ್ ಆಟಾಡೋ ಜಾಗನ? ಇವ್ರು ನನ್ ಬಾರಿ ಸ್ನೇಹಿತರು, ಒಳ್ಳೆ ಜಾಗ ನೋಡ್ಬೇಕಂತಂದ್ರು, ಬೇಡ ಅಂತ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟೆ. ನೀವೊಬ್ಬರೇ ಸಾಕು ನನ್ನ ಆಫೀಸ್ ಬಾಗ್ಲು ಮುಚ್ಚಕ್ಕೆ. ಮನೆ ಹಾಳ ಇಲ್ಲ ಸರ್, ನೀವು ನನ್ನ ಫ್ರೆಂಡ್, ನಾನು ಕರ್ಕೊಂಡ್ ಬಂದೆ. ನಾನು ಸುಳ್ಳು ಹೇಳ್ತಿದ್ದೆ, ನಿಜವಾಗ್ಲೂ ನಾನು ಕರ್ಕೊಂಡ್ಬಂದೆ ಸರ್. ನಾನು ಕರ್ಕೊಂಡ್ಬಂದೆ, ನಾನು ಕರ್ಕೊಂಡ್ಬಂದೆ, ನಾನು ಕರ್ಕೊಂಡ್ಬಂದೆ, ನಾನು ಕರ್ಕೊಂಡ್ಬಂದೆ. ಶಟ್ ಅಪ್, ಇದೇನು ಆಫೀಸ ಫಿಕ್ಸ್ ಮಾರ್ಕೆಟ್? ನಿಮ್ಗೆ ಎಲ್ರಿಗೂ ಹುಡುಗಾಡಿಗೆ ಜಾಸ್ತಿ ಆಗುತ್ತೆ. ಏನೋ ಇದು, ಇಲ್ಲಿ ಬಂದು ಗುಂಡಿ ಹಾಕ್ತಾ ಇದ್ದಾಳೆ, ಇವಳು ಬೇರೆ ಜಾಗ ಸಿಗ್ಲಿಲ್ವಾ? ಇಲ್ಲ ಸರ್, ನಾನು ನಿಮ್ಮನ್ನ ನೋಡೋಣ ಬಂದಿದ್ದೀನಿ. ಹಾಗಿದ್ಮೇಲೆ ಯಾಕೆ ನಿಂತ್ಕೊಂಡು ಸಾಯ್ತಾ ಇದ್ರಿ? ಕುಕ್ಕರ್ ಬಡೀರಿ. ಇವ್ರನ್ನ ಯಾವ ದುಗಾರಿಂದ ಹಿಡ್ಕೊಂಬಂದ್ಯೋ? ಲೇ ಅರ್ಧನಾರಿ, ಇಲ್ಲೋಡೋ ಇಲ್ಲೋಡೋ, ಇದೇನ್ ಆಫೀಸ ಸಿನಿಮಾ ಥಿಯೇಟರ್? ದೂರ ದೂರ ಕೂತ್ಕೊಳಕ್ ಹೇಳೋ. ಅಯ್ಯೋ ಕೈ ಬಿಟ್ರೆ ಕೈ, ಕೈ ಬಿಟ್ರೆ ಕೈ, ಅಯ್ಯೋ ಕೈ ಕೈ, ಅಮ್ಮ ಕೈ, ಅಪ್ಪ ಕೈ, ಕೈ ಕೈ, ಅಪ್ಪ ಆ ಕೇಸ್ ಬಿಟ್ಬಿಟ್ಟು ಈ ಕೇಸ್ ಬಿಡ್ಬಾ. ನಾನು ನನ್ನ ಹೆಂಡತಿನ ಡೈವರ್ಸ್ ಮಾಡ್ಬೇಕು ಅಲ್ವೇ ಡಾರ್ಲಿಂಗ್? ಹೌದು ರೀ. ಮತ್ತೆ ಇವಳು ಯಾರು? ಡೈವರ್ಸ್ ಆದ್ಮೇಲೆ ಬರೋ ಹೊಸ ಕೇಸ? ನೋನೋ, ಶೀಸ್ ಮೈ ವೈ, ನನ್ನ ಧರ್ಮ ಪತ್ನಿ. ಹೆದರ್ಕೋಬೇಡ ಚಿನ್ನ, ನಿನ್ ಪಕ್ಕದಲ್ಲೇ ಇದೀನಲ್ಲ. ಪಕ್ಕದಲ್ಲಿ ಇದನ್ನೇ ಡೇಂಜರ್, ಯಾವ್ದಕ್ಕೂ ಇತಿ ಮಿತಿ ಇರ್ಬೇಕು. ಅಮ್ಮ ಇದನ್ನೇ ಹೇಳ್ಕೋ, ಅಪ್ಪ ಇದನ್ನೇ ಹೇಳ್ಕೋ. ಅಯ್ಯೋ ಇದನ್ನು ಹೋಗ್ತಾನೆ. ಅತ್ತರಿ ಇಬ್ರು ಗಂಧಚ್ಚಕ್ಕೆ ಠಾಣೆ ಕೆಲಸ ಅಂಟ್ಕೊಂಡಿದಿರಲ್ಲ, ನಿಮ್ಗೆ ಆಗ್ಬೇಕು ಡೈವರ್ಸ್. ಅದೇ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ. ಅಯ್ಯೋ ಅಯ್ಯೇ, ನೋಡ್ಯ ನೋಡ್ಯ, ಅಯ್ಯ ಟೇಬಲ್ ಪಾಲಿಶ್ ಮಾಡಿ ಸಾಕು, ಮುಂದಕ್ಕೆ ಏನಾಯ್ತು? ಅದೇ ಲವ್ ಮಾಡಿ
ಲವ್ ಮಾಡಿ ಅದ್ ಎಷ್ಟೇ ಮಾಡ್ತೀಯ ಆಮೇಲೆ ಮದುವೆ ಮಾಡಿಕೊಂಡೆ ಇವಳನ್ನ ಇವಳನ್ನಲ್ಲ ಅವಳನ್ನ ಆಮೇಲೆ ಏನಾಯ್ತು ನಮ್ ದಾದಿಗ್ ತಿಳಿದು ಮದ್ವೆ ಮುಂಚೆ ತಿಳಿತಾ ಮದ್ವೆ ಆದ್ಮೇಲೆ ತಿಳಿತಾ ಮದ್ವೆ ಆದ್ಮೇಲೆ ಅದು ನಿಜ ಅಲ್ಲ ಇಂಥ ವಿಷಯ ಅಲ್ಲ ಯಾವ ಅಪ್ಪನಿಗೆ ಗೊತ್ತಾಗುತ್ತೆ ಮದುವೆ ಮುಂಚೆ ಆಸ್ತಿ ಕೊಡಲ್ಲ ಅಂದ್ರು ಇವಳು ಡೈವರ್ಸ್ ಮಾಡಿ ಬಂದ್ರೆ ಆಸ್ತಿ ಕೊಡ್ತೀನಂತಂದ್ರು ಅದಕ್ಕೆ ಆಸ್ತಿನೂ ಬೇಕು ಅವಳು ಬೇಕಾ ಇದೆಲ್ಲ ಕೋರ್ಟಲ್ಲಿ ನಡೆಯಲ್ಲ ಏನಾದ್ರೂ ಅಪವಾದ ಅವಳ ಮೇಲೆ ಹೊರಿಸ್ಲೇಬೇಕು ಕೋರ್ಟಲ್ಲಿ ಪೋಸ್ಟ್ ಕೊಟ್ರೆ ಕೇಸ್ ಕ್ಲೋಸ್ ಅಮ್ಮ ತಾಯಿ ಕೋರ್ಟಲ್ಲಿ ಇವ್ರು ಏನ್ ಅಪವಾದ ಹೊರಿಸಿದ್ರು ನೀನು ಒಪ್ಪಲೇಬೇಕು ಇಂಪಾಸಿಬಲ್ ಹಾಗಾದ್ರೆ ಈ ಕೇಸು ನಡೆಯಲ್ಲ ಇಂಪಾಸಿಬಲ್ ಒಳ್ಳೆ ಕೇಸು ಕೈ ಬಿಟ್ಬಿಡ್ತೀರ ನಾನೆಲ್ಲೋ ಕೈ ಬಿಡ್ತಾ ಇದ್ದೀನಿ ಅಲ್ಲಿ ನೋಡು ಒಬ್ರಿಗೊಬ್ರು ಕೈ ಬಿಡ್ತಾ ಇದ್ದಾರೆ ಲೇ ಅರ್ಧನಾರಿ ಇಲ್ಲೇ ಇವನ್ ಬೇರೆ ಮಾಡಕ್ಕಾಗಲ್ಲ ಇನ್ ಕೋರ್ಟಲ್ಲಿ ಮಾಡಕ್ ಆಗುತ್ತೇನೋ ನಾನ್ ಮಾಡ್ತೀನಿ ಸರ್ ಮಾಡೋ ಮಾಡೋ ಕನ್ನಡಕ ಸಾ ಕನ್ನಡಕ ಸಾ ಎಳಿಯೋ ಎಳಿಯೋ ಹೇಳಿ 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 ಸುಜನ್ ನಿನ್ನ ಮನಸ್ಸಲ್ಲಿ ಹಾಗಿದೆಯೋ ಹಾಗಾಗುತ್ತೆ ನಾ ಹಿಂದಿನ ತಾತ ಅಲ್ಲ ತುಂಬಾ ಬದಲಾಯಿಸ್ಕೊಂಡ್ಬಿಟ್ಟಿದ್ದೀನಿ ಕೇಳಿದ್ರೆ ನೀ ಆಶ್ಚರ್ಯ ಪಡ್ತೀಯ ಹುಷಾರಾಗಿ ಮನೆ ಬಾ ಆಮೇಲೆ ನಿನ್ಗೆ ಗೊತ್ತಾಗತ್ತೆ ಸರ್ ಲಾಯರ್ ಕಾದಿದಾರಂತೆ ನಿಮ್ಮನ್ನು ಕರ್ಕೊಂಬ ಅಂತ ಕುಮಾರ್ ಹೇಳಿದ್ರು ನೀ ಯಾರು ನಾ ಹೊಸ ಡ್ರೈವರ್ ಹೊಸ ಡ್ರೈವರ್ ಹಳೇನೇನಾದ ನಂಗೆ ಗೊತ್ತಿಲ್ಲ ಸರ್ ಸರಿ ಹೊರಗೋ ಕಾದಿರು ನಾ ಬರ್ತೀನಿ ಸರಿ ಸರ್ ನಾ ಬರ್ಲಮ್ಮ ಧೈರ್ಯ ಮಾಡಿರು ದೇವ್ರು ಒಳ್ಳೇದು ಮಾಡ್ತಾನೆ ಬರ್ತೀನಿ ಕೆಲಸ ಸೇರಿದ ಬಟ್ಲರ್ ಸರ್ ಓ ಮ್ಯಾನೇಜರ್ ಮ್ಯಾನೇಜರ್ ಎಸ್ ಸರ್ ಯಾರಪ್ಪ ನೀನು ನಾನು ಹೊಸ ಮ್ಯಾನೇಜರ್ ನೀನು ಬದಲಾಯಿಸ್ಬಿಟ್ಟಿಯ ಕುಮಾರ್ ಮಾವ ಕೂಗುತ್ತ ಅಪ್ಪ ನೀನೊಬ್ಬ ಬದಲಾಯಿಸಿಲ್ಲ ಅಯ್ಯ ಅಲ್ವೋ ಇವ್ರನ್ನೆಲ್ಲ ಯಾವ ಕೆಲಸಕ್ಕೆ ಸೇರಿಸ್ಕೊಂಡಿದ್ದು ಏನ್ ಮಾವ ಹಳುಬ್ರನ್ನೆಲ್ಲ ಕಳಿಸಿ ಇವ್ರನ್ನೆಲ್ಲ ಸೇರಿಸ್ಕೊಂಡಿದ್ದು ನೀವೇನಿವೆ ನಾನೇ ಅಲೋ ನನ್ನ ಹತ್ರ ಹುಡುಗಾಟ ಅಂತ ಇದ್ದೇನು ನಾನು ಯಾಕೋ ಇವ್ರನ್ನೆಲ್ಲ ಸೇರಿಸ್ಕೊಳ್ಳಿ ಚಿಕ್ಕಪ್ಪ ದೇಹ ಸ್ಥಿತಿ ಹೇಗಿದೆ ಪರವಾಗಿಲ್ಲಮ್ಮ ಹುಷಾರಾಗಿದ್ದಾಳೆ ನಾನ್ ಕೇಳಿದ್ದು ನಿಮ್ಮ ದೇಹ ಸ್ಥಿತಿ ಚಿಕ್ಕಪ್ಪ ನನಗೇನಾಗಿದೆ ಗಟ್ಟಿಮುಟ್ಟಾಗಿದ್ದೀನಿ ಬಾಬ ನೀವು ನನಗಂತ ತಾಳಿ ಕೊಟ್ರಿ 5000 ರೂಪಾಯಿನ ಇವಳು ತನಗಂತ ವಾದಿಸ್ತಾ ಇದ್ದಾಳೆ ಅಣ್ಣ ಅಣ್ಣ ನೀನೇ ಹೇಳಣ್ಣ ಅವ್ರು ಕೊಟ್ರೆ ನನಗೆ ಕೊಟ್ರೇನು ಎಲ್ಲ ಒಂದೇ ತಾನೆ 5000 ರೂಪಾಯಿ ಯಾರಮ್ಮ ಕೊಟ್ಟಿದ್ದು ನೀವು ನಿನ್ನೆ ನನಗೆ ತಾಳಿ ಕೊಟ್ಟಿ 50000 ರೂಪಾಯಿ ಕೊಡ್ತೀರಾ ಇವತ್ತೇ ಬ್ಯಾಂಕ್ ಕಟ್ಟಬೇಕು ಯಾವ 50000 ರೂಪಾಯಿ ಇದೇನ್ ಚಿಕ್ಕಪ್ಪ ಹೋದ ತಿಂಗಳು ಮಿಲ್ಲಿಗೆ ಹತ್ತಿ ತರಿಸ್ಬೇಕು ಅಂತ ನಿಮ್ಮ ಹತ್ರ ಕೊಟ್ಟಿರಲಿಲ್ವೇ ಆಗ್ಲೇ ಮರ್ತ್ಬಿಟ್ರ ಅವ್ರು ಮರ್ತಿಲ್ಲ ಆದ್ರೆ ಈಗ ಅವ್ರಿಗೆ ಮೈಂಡ್ ಸರಿಯಾಗಿಲ್ಲ ಮೈಂಡ್ ಸರಿಯಾಗಿಲ್ಲ ಬುದ್ಧಿ ಭ್ರಮಣ ಅಯ್ಯೋ ಹುಚ್ಚ ಇರಬೇಕು ಇರಬೇಕು ಅಬ್ಬಬ್ಬ ಎಲ್ಲರೂ ತಲೆಗೊಂದು ಮಾತಾಡಿ ಅವ್ರ ಹುಚ್ಚನ್ನು ಜಾಸ್ತಿ ಮಾಡಬೇಡಿ ನನಗ ಮೈಂಡ್ ಸರಿಗಿಲ್ಲ ನನಗ ಬುದ್ಧಿ ಭ್ರಮಣೆ ನನಗ ಹುಚ್ಚು ಕುಮಾರ್ ಅಡ್ವೊಕೇಟ್ ಸುಬ್ರಾಯಲ್ಲಿ ಆಫೀಸ್ ರೂಮಲ್ಲಿ ನಮಸ್ಕಾರ ರಾಯರಿಗೆ ನಮಸ್ಕಾರ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸುಬ್ರಾಯಿ ಈಗಲೇ ಒಂದು ಬಿಲ್ನ ಡ್ರಾಫ್ಟ್ ಮಾಡಬೇಕು ಅದಕ್ಕೆ ಅಂತೆ ಆಗ್ಬೋದು ರಾಯರೇ ನನ್ನ ಆಸ್ತಿ ಎಲ್ಲೆಲ್ಲಿ ಏನೇನಿದೆ ಎಂಬುದು ನಿಮಗೆ ಗೊತ್ತಿದೆ ತಾನೇ ಓ ಎಲ್ಲ ಗೊತ್ತಿದೆ ಆಸ್ತಿನೆಲ್ಲ ಧರ್ಮ ಸಂಸ್ಥೆಗಳಿಗೆ ದೇವಸ್ಥಾನಗಳಿಗೆ ಬಿಡ್ಬಿಡಿ ಯಾಕೆ ಸುಬ್ರಾಯರೆ ಹಾಗೆ ನೋಡ್ತಾ ಇದ್ದೀರಾ ನೀವು ನನಗೇನಾದ್ರೂ ಆಗಿದೆ ಅಂದ್ಕೊಂಡಿದ್ದೀರೇನು ಇಲ್ಲ ರಾಯರೇ ಎಲ್ಲ ಆಸ್ತಿನು ಹೌದು ಒಂದ ಪೈಸಾನ ಬಾಕಿ ಬಿಡ್ಕೊಡ್ತು ನೀವೇ ಹೇಳ್ತಾ ಇದ್ದೀರಾ ರಾಯರೇ ಹೀಗೇನೆ ಸರ್ ಎರಡು ಮೂರು ದಿವಸದಿಂದ ಏನೇನೋ ಮಾತಾಡ್ತಾರೆ ನಾವೇನಾದ್ರೂ ಹೇಳದೆ ಕೋಪನೆ ಬಂದ್ಬಿಡುತ್ತೆ 50000 ರೂಪಾಯಿ ನಾನು ಅವ್ರ ಹತ್ರ ಕೊಟ್ಟಿದ್ದೆ ಸರ್ ಅದನ್ನು ಮರ್ತು ಬಿಟ್ಟಿದ್ದಾರೆ ಹೌದು ಸರ್ ನಮ್ಮ ಯಜಮಾನರಿಗೆ 5000 ರೂಪಾಯಿ ಕೊಟ್ಟಿದ್ರು ವಾಪಸ್ ತಗೊಳ್ಳಿಂದ್ರೆ ಬೇಡ ಅಂತಾರೆ ನೋಡಿ ಸರ್ ಅವ್ರು ಕೊಟ್ಟಣ ಹಂಗಾದ್ರೆ ನಾನೇ ಅವ್ರು ಕೊಟ್ಟೆ ಅಂತಾರೆ ನಾವೊಂದು ಕೇಳಿದ್ರೆ ಅವರೊಂದು ಹೇಳ್ತಾರೆ ಸುಬ್ರಾಯ ಇವ್ರಗಳ ಮಾತು ಕೇಳಿದ್ರೆ ನಗಬೇಕು ಅಳಬೇಕು ನನಗೆ ಗೊತ್ತಿಲ್ಲ ತಲೆ ಕೆಟ್ಟರು ಇವ್ರಿಗೋ ನನಗೋ ನೀವೇ ಹೇಳಬೇಕು ಡಾಕ್ಟರ್ ಬಂದ್ರು ಸರ್ ಇವ್ರ ನಮ್ಮ ಮಾವನವ್ರ ಪರ್ಸನಲ್ ಡಾಕ್ಟರ್ ಇವ್ರಿಗೆ ಗೊತ್ತ ಅವ್ರ ಪರಿಸ್ಥಿತಿ ಹೇಳಿ ಡಾಕ್ಟರ್ ರಾಯರ ಮನಸ್ಸು ಮೊದಲೇ ಬಲಹೀನವಾದ ಯಾವುದೋ
ಶಾಕ್ ತಡಿಲಾರ್ದೆ ಅವ್ರ ಬುದ್ಧಿ ಸ್ವಲ್ಪ ವಿಕಲ್ಪ ಆಗಿದೆ. ಡಾಕ್ಟರ್ ನೀವೂನು ಗಾಬರಿ ಪಡ್ತಕ್ಕಂತೇನಿಲ್ಲ, ಒಂದು ವಾರ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ, ನಾನೇ ಟ್ರೀಟ್ ಮಾಡ್ತೀನಿ. ಮಾವ ನಿಮ್ಮ ಆಸ್ತಿನ ಯಾರು ಬೇಕಾದ್ರೂ ಬರೀಬಹುದು, ನಮ್ದೇನು ಆಕ್ಷೇಪಣೆ ಇಲ್ಲ. ಆದ್ರೆ ಡಾಕ್ಟರ್ ಹೇಳ್ದಾಗೆ ಒಂದು ವಾರ ರೆಸ್ಟ್ ತಗೊಂಡು ಈ ಕೆಲಸ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ರಾಯರೇ, ಇನ್ನೊಂದು ವಾರದಲ್ಲಿ ಏನೂ ನಷ್ಟವಾಗೋದಿಲ್ಲ. ಸುಬ್ರಾಯ್, ಯಾಕೆಂದ್ರೆ ಈ ಪರಿಸ್ಥಿತಿನಲ್ಲಿ ಡಾಕ್ಯುಮೆಂಟ್ ರೆಡಿ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಹುಷಾರಾದ್ಮೇಲೆ ಕರ್ಸಿ, ನಾನು ಬರ್ತೀನಿ. ಕುಮಾರ್, ನನ್ನ ಹೆಂಡತಿ ಸತ್ತಾಗ ನನ್ನ ವಯಸ್ಸು ಎಷ್ಟು ಗೊತ್ತಾ? ಇನ್ನು ಚಿಕ್ಕ ವಯಸ್ಸು ಅಂತ ಗೊತ್ತು ಮಾವ. ಪುನಃ ನಾ ಮದುವೆ ಮಾಡ್ಕೊಂಡಿಲ್ಲ. ಯಾತಕ್ಕೆ ಗೊತ್ತಾ? ನನ್ನನ್ನೇ ನಂಬ್ಕೊಂಡಿರೋ ನಿಮಗೆಲ್ಲ ಅನ್ಯಾಯವಾಗ್ತಿರ್ಲಿ ಅಂತ. ಆ ಮಾತೆಲ್ಲ ಯಾಕೀಗ? ಧಾರಾಳವಾದ ಮನಸ್ಸಿರೋರಿಗೆ ಜೀವನದಲ್ಲಿ ನೆಮ್ಮದಿ ಸಿಕ್ಕಲ್ಲ ಅಲ್ವೋ? ಕರೆಯೋ ಹಸು ಕೆಚ್ಚಲ್ ಕತ್ತರ್ಸೋಕ್ ನೋಡ್ತೀರಾ? ನನ್ನನ್ನೇ ಹುಚ್ಚಿದಾಗ ಮಾಡ್ತೀರಾ? ನಿಮಗೆಲ್ಲ ಸಂತೋಷವಾಗುವ ಹಾಗಿದ್ರೆ ಒಂದು ವಾರ ಯಾಕೆ ಸಾಯೋ ತನಕ ಹೆಸ್ತಲ್ಲಿರ್ತೀನಿ. ಡಾಕ್ಟರ್, ನಿಮ್ ವಿಷಯನೇ ನನಗೆ ಅರ್ಥವಾಗ್ತಾ ಇಲ್ಲ. ಗ್ರಾಚಾರ ಕಡಿಮೆ ಆದ್ರೆ ಕೈನಲ್ಲಿರೋ ಕೋಲು ಕೂಡ ಹಾವಾಗ ನಮ್ಮನ್ನು ಕಚ್ಚುತ್ತೆ. ನೀವೆಲ್ಲ ಹೇಳ್ದಾಗೆ ನಾನು ರೆಸ್ಟ್ ತಗೋತೀನಿ. ಕುಮಾರ್, ನಾನು ರೆಸ್ಟ್ ತಗೋತೀನಿಪ್ಪ, ನಾನು ರೆಸ್ಟ್ ತಗೋತೀನಿ. ತೆರೆಯ ಮೋಡದ ಮರೆಯ ಚಂದಿರನಿರುವಂತೆ ನಲ್ಲೆ ನಿನ್ನೆ ತನ್ನುವ ಕಾಂತಿಯ ಕಂಡು ಆಸೆಯು ಬಂತಲ್ಲೆ. ಮೇಘದ ಕರೆಯ ಸಿಡಿಲಿನ ಧ್ವನಿಯ ಕೇಳಿದ ನನೆಯಂತೆ ನಡೆದರು ಚೆನ್ನ ನುಡಿದರು ಚೆನ್ನ ಈ ಹೂ ನಗೆಯೂ ಬಲು ಚೆನ್ನ ಬಳುಕುವ ಹೆಣ್ಣ ಹೊನ್ನಿನ ಬಣ್ಣ ಕಾಡಿದೆ ನನ್ನ ಮನಸನ್ನ. ಸಿಡಿಲಿನ ಧ್ವನಿಯ
ರಜೆನಲ್ಲಿ ನಿಂದೆ ಹಿಂದೆ ಎಂದು ನಾ ಕಾಣದ ನಂದ ತಂದೆ ನಲ್ಲೇ ನಿನ್ನ ಸವಿ ಮಾತ ಜೇನಲ್ಲಿ ನಿಂದೆ ಹಿಂದೆ ಎಂದು ನಾ ಕಾಣದ ನಂದ ತಂದೆ ಪ್ರೇಯಸಿ ರೂಪಸಿ ಒಲವಿನ ಊರಸಿ ಬೆಳ್ಳಿಯ ತೆರೆಯ ನೋಡದ ಮರೆಯ ಚಂದಿರ ನಿರುವಂತೆ ಸುಜಾತಾ ಸುಜಾತಾ ಓ ನೀನಾ ಹೋಗೆ ಒಳ್ಳೆ ಕನಸು ಕೆಡಿಸ್ಬಿಟ್ಲು ಏ ಏನ್ ಕನಸೇ ಹೇಳ ಕನಸಲ್ಲಿ ಓ ಚೆನ್ನ ಬಂದಿದ್ರ ಏನ್ ಹೇಳಿದ್ರು ಮನೆಗೆ ಹೋಗ್ಬೋದು ಅಂತ ಹೇಳ ಡಾಕ್ಟರ್ ತಾತ ಕರ್ಕೊಂಡು ಬಾ ತಾತ ಎಲ್ಲಿ ಮನೇಲಿದ್ದಾರೆ ಬಾ ಹೋಣ ಯಾಕೆಲ್ಲ ಒಂಥರ ಇದ್ದೀರಿ ಏನೂ ಇಲ್ಲಮ್ಮ ತಾತ ಎಲ್ಲಿ ಅದೆಲ್ಲ ಆಮೇಲೆ ವಿಚಾರಿಸ್ತೀಯ ಅಂತ ನೀನು ರೆಸ್ಟ್ ತಗೋಮ್ಮ ನೋಡಿ ತಾತ ಎಲ್ಲಿದ್ದಾರೆ ನೀವಾದ್ರೂ ಹೇಳಿ ಈಗ ಯಾಕಮ್ಮ ಅದೆಲ್ಲ ಸರಿಯಾದ ಜವಾಬ್ ಕೊಡದೆ ಯಾಕೆ ನನ್ನ ತಲೆ ಕೆಡಿಸ್ತೀರ ನಿನ್ ತಲೆ ಕೆಡಿಸ್ತಾ ಇಲ್ಲಮ್ಮ ನಿಂಗ್ ಶಾಕ್ ಆಗಬಾರ್ದು ಅಂತ ನಿಮ್ ತಾತನ್ಗೆ ತಾತನ್ಗೆ ಏನಾಗಿದೆ ನೋಡಿದ್ಯಾ ನೋಡಿದ್ಯಾ ಇಷ್ಟಕ್ಕೆ ಗಾಬರಿ ಆಗ್ತಿದ್ಯಾ ಇನ್ನು ವಿಷಯ ತಿಳಿದ್ರೆ ಏನು ಗತಿ ನೀವು ಸಸ್ಪೆನ್ಸ್ ನಲ್ಲಿ ಮಾತಾಡಿ ಗಾಬರಿ ಮಾಡ್ತಿದ್ದೀರಿ ವಿಷಯ ಏನು ಅಂತ ಹೇಳಿ ಏನ್ ಹೇಳಿ ಕುಮಾರ್ ಹೇಳ್ತೀನಿ ಸುಜಾತ ಮಾವನಿಗೆ ಬುದ್ಧಿ ಏನಾಗಿದೆ ಹುಚ್ಚು ಅಂತ ಹೇಳಕ್ಕಾಗಲ್ಲ ಸ್ವಲ್ಪ ಆ ತರಾನೇ ಸುಳ್ಳು ಇಲ್ಲ ತಾನು ಹುಚ್ಚು ಅಂತ ಯಾರು ಹೇಳಿದ್ದು ನಾನೇ ಅಮ್ಮ ಹೇಳಿದ್ದು ಹೆದರ್ಕೋಬೇಡಮ್ಮ ಈಗ ತಾನೇ ಪ್ರಾರಂಭ ಆಗಿದೆ ಬೇಗ ಕ್ಯೂರ್ ಆಗ್ಬಿಡುತ್ತೆ ಏನಾಯ್ತು ಯಾಕೆ ಹೀಗಾಯ್ತು ವಯಸ್ಸಿಗೆ ಬಂದ ಹೆಣ್ಮಗಳು ಯಾವ ಜೊತೆ ಓಡೋಗ್ಬಿಟ್ರೆ ಸಾಕಿ ಬೆಳೆಸಿದ ಮನಸ್ಸಿಗೆ ಹೇಗಾಗುತ್ತೆ ಅಂತ ನಿನಗೇನ್ ಗೊತ್ತು ನನಗೆ ತಾನು ನೋಡ್ಬೇಕು ಅದಕ್ಕೆ ಆಗ್ಬೋದು ಜಾಸ್ತಿ ಮಾತಾಡಿದ್ರೆ ಬುದ್ಧಿ ಇನ್ನೂ ಕೆಡುತ್ತೆ ಇಲ್ಲ ಮಾತಾಡ್ಸಲ್ಲ ಸುಮ್ಮನೆ ನೋಡ್ಕೊಂಡ್ಬಿ ಯಾಕ ಮಾಡ್ತೀಯ ಎಲ್ಲ ವಿಧಿ ಆತ ನನ್ನ ಹಣೆ ಬರೆದು ನೀವಾಕ ಮಾಡಬೇಕು ನನ್ನಿಂದ ತಾನೇ ನಿನಗೆ ಸ್ಥಿತಿ ಬಂದಿದ್ದು ನನಗೆ ಕ್ಷಮಿಸ್ಬಿಡುತ್ತ ನನ್ ಕ್ಷಮಿಸ್ಬಿಡ ನನ್ನ ಈ ಸ್ಥಿತಿಗೆ ನಿನ್ನನ್ನು ಯಾಕಮ್ಮ ದೂಷಣೆ ಮಾಡಬೇಕು ಇದನ್ನೆಲ್ಲ ನಾನೇ ತಯಾರ ಮಾಡಿಕೊಂಡಿದ್ದು ಸ್ವಯಂಕೃತ ಪ್ರಾಣ ಸುಜಾತ ನಿನಗೂ ರೆಸ್ಟ್ ಬೇಕು ಮಾವನಿಗೂ ರೆಸ್ಟ್ ಬೇಕು ನೀವಿಬ್ರು ಈ ರೀತಿ ಆಯಾಸ ಪಟ್ಕೊಡು ಈ ರೂಮ್ ಹೋಗು ಡಾಕ್ಟರ್ ನಾನು ತಾತನ ಜೊತೆ ಇರ್ತೀನಿ ಆಗ್ಲಮ್ಮ ಸುಜಾತ ಬೇಡಮ್ಮ ನೀನಿಲ್ಲಿರಬಾರ್ದು ಇದು ಅನ್ಯಾಯ ಕಣ್ಣು ಅನ್ಯಾಯ ನನ್ನ ಮೊಮ್ಮಗಳು ನನ್ನ ಹತ್ರ ಹೇಳ್ಕೊಡ್ತೇನೆ ಹಲೋ ಇದು ನನ್ನ ಮನೆ ಕಣ ನನ್ನ ಮನೆಯಲ್ಲಿ ನಾ ಸ್ವೇಚ್ಛೆಯಾಗಿರೋದಕ್ಕೆ ನನಗೆ ಹಕ್ಕಿಲ್ವೇ
ಕುಮಾರ್ ಸುಧಾತ ಈಗ ತಾನೇ ಆಸ್ಪತ್ರೆಯಿಂದ ಬಂದಿದ್ದಾಳೆ. ಅಯ್ಯ ಅವಳು ತೊಂದರೆ ಕೊಡ್ಬೇಕು, ತೊಂದರೆ ಕೊಡ್ಬೇಕು. ಮಾವ ಸುಜಾತ ಇಲ್ಲಿದ್ರೆ ನೀವಿಬ್ರು ಒಬ್ರನ್ನೊಬ್ರು ನೋಡಿ ಸುಮ್ಮನೆ ಅರ್ಥ ಆಯಾಸ ಪಡ್ಕೋತೀರಿ. ನಿಮ್ಮಿಬ್ರು ರೆಸ್ಟ್ ಬೇಕು ಅಂತ ಡಾಕ್ಟರ್ ಹೇಳಿದಾರಲ್ಲ. ಹೌದು ಹೌದು, ಡಾಕ್ಟರ್ ಹೇಳಿದ್ರು ರೆಸ್ಟ್ ಬೇಕು ಅಂತ. ಸುಜಾತ ಯಾಕನ್ನ ಹೇಗೆ ಮುಂಕಾಕುತ್ತಿದ್ದೀಯಾ? ತಾತನ್ ನೋಡಿದ್ರೆ ಕರುಣ್ ಕಿತ್ತು ಬರುವಾಗುತ್ತೆ. ನೋಡಮ್ಮ ಮಗುನು ಜಿಗಿಜಿ ತೊಟ್ಟಿಲ್ಲ ಯಾಕೆ ತೋರ್ತೀಯ? ನೀನ್ ಒಬ್ಬಳು ನೆಟ್ಟಿಗಿದ್ರೆ ನಮ್ ಚಿಕ್ಕಪ್ಪನ್ ಯಾಕೆ ಸ್ಥಿತಿ ಬರ್ತಿತ್ತು? ನಿನ್ ತಾತ ಚೆನ್ನಾಗ್ಬೇಕು ಅಂತಿದ್ರೆ ನೀನ್ ಹೀಗೆ ಕೈ ಕಟ್ಕೊಂಡು ಕೂತ್ರಾಗುತ್ತ? ಏನ್ ಮಾಡ್ಬೇಕು ಅಂತ ಗೊತ್ತಿದ್ರೆ ನಮ್ ಸುಜಾತ ಏನು ಸುಮ್ಮನೆ ಇರೋ ಹುಡುಗಿ ಇಲ್ಲ, ತಾತನ್ಗೋಸ್ಕರ ಏನ್ ತ್ಯಾಗ ಬೇಕಾದ್ರೂ ಮಾಡ್ತಾಳೆ. ಓ ಹುಡುಗಿ ಏನೋ ಸಿಲ್ಲ ಅಂದ್ರೆ ಹುಡುಕಿ ಬಿಟ್ಲು, ದೊಡ್ಡ ಹೀಗ್ ಮಾಡ್ಬೇಕು ಅಂತ ಹೇಳ್ಕೊಟ್ರೆ ಹಾಗೆ ನಡ್ಕೋತಾಳೆ. ಅಲ್ಲೇ ನಮ್ಮ ಸುಜಾತ ನೀವೇನ್ ಹೇಳಿದ್ರು ಮಾಡ್ತೀನಿ, ತಾತನ್ ಗುಣವಾದ್ರೆ ಸಾಕು. ನಾವ್ ಹೇಳೋದು ಏನಿದೆ ಸುಜಾತ, ಮೊಮ್ಮಗಳು ನನ್ನ ಮಾತು ಕೇಳಿಲ್ಲ, ಅವಳಿಗೆ ನಾನು ಬೇಕಾಗಿಲ್ಲ ಅಂತ ಒಂದು ದಿನ ಎಲ್ಲ ಅಳ್ತಾ ಕೂತಿದ್ರು ಚಿಕ್ಕಪ್ಪ, ಮಾರನೇ ದಿನ ಅವಳಿಗೆ ತಲೆ ಕೆಟ್ಟಿದ್ದು. ಸುಜಾತ ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ನಿದ್ರೆಯಲ್ಲಿ ಕೂಡ ಕಣಹರಿಸ್ತಾ ಇದ್ರು. ನಿಮ್ಗೆ ಗೊತ್ತಿಲ್ಲ, ಆವತ್ತು ಅರ್ಧ ರಾತ್ರಿಯಲ್ಲಿ ಎದ್ದು ನನ್ನ ಮೊಮ್ಮಗಳು ಮನೆ ಮರ್ಯಾದೆ ಕಳೆದು ಯಾವ ಹಿಂದೆನೋ ಓಡೋದ್ಲು ಅಂತ ಮಗು ಹಾಗೆ ಆಳ್ತಾ ಇದ್ರು. ಅವ್ರ ಆಸೆ ಇಷ್ಟೇ ಸುಜಾತ, ನೀನು ಆ ಹಳ್ಳಿ ಗುಗ್ಗನ್ ಮರಿಬೇಕು, ಕುಮಾರನ್ ಮದುವೆ ಆಗ್ಬೇಕು, ಆಗ್ಲೇ ಅವ್ರ ಮನಸ್ಸಿಗೆ ನೆಮ್ಮದಿ. ನೀನು ನನ್ ಮಗನ್ನೇ ಮದುವೆ ಆಗ್ಬೇಕು ಅಂತ ಹಠ ದೇವ ನನಗಿಲ್ಲ ಸುಜಾತ, ಒಟ್ಟಿನ್ಯಾಗ ಈ ಮನೆ ದೊಡ್ಡ ಜೀವ ಒಳ್ಳು ಸಾಕಷ್ಟೆ. ಹೌದು ಸುಜಾತ, ಅದೇ ಮುಖ್ಯ. ನನ್ನ ಪಡೆದಲ್ಲಿ ಬಿಡಿ ಪ್ಲೀಸ್. ಸುಜಾತ ಹೆಂಗಾಳು? ಅವಳಿಗೇನು ಮಾವ, ಅರಿಗಿಣಿಗೆ ಹಣ್ ಸಿಕ್ಕಾಗಿ ನಾಳೆ ಮದುವೆ ಅಂತ ನವೀನ್ನಂತೆ ಆನಂದಿಂದ ಕುಣಿದಾಡ್ತಿದ್ದಾಳೆ. ಮದುವೆನ? ಹೌದು ಮಾವ. ಯಾರಿಗೆ? ಇನ್ಯಾರಿಗೆ? ನನಗೂ ಸುಜಾತ. ಯಾರಂತ ಹೇಳಿ ಏರ್ಪಾಡು ಮಾಡಿದೆ? ಹೆಣ್ಣನ್ ಕೇಳಿ. ಸುಜಾತ ಒಪ್ಪಲ್ಲ. ಸುಳ್ಳು ಸುಳ್ಳು, ನಾನ್ ನಂಬೋಲ್ಲ. ಇನ್ನು ನಾನೇ ಹೋಗಿ ಅವಳನ್ನ ಯಾಕೆ ಒಪ್ಕೊಂಡೆ ಅಂತ ತಿಳ್ಕೊಂಡ್ಬರ್ತೀನಿ. ನಿಲ್ಲು, ನನ್ ಪರ್ಮಿಷನ್ ಇದೆ ಈ ರೂಮ್ ಅನ್ನು ವಸೂಲು ದಾಟಿದ್ರೆ. ಏನ್ ಮಾಡ್ತೀಯೋ? ಸುಟ್ಟು ಬಿಡ್ತೀನಿ ಕುಮಾರ್. ಕುಮಾರ್ ಕುಮಾರ್ ಯಾಕೆ ಎದುರ್ಕೊಳ್ತೀಯ ಓಲ್ಡ್ ಮ್ಯಾನ್? ನಿಲ್ಲಿಷ್ಟ ಬೇಕು ಅಂದ್ ಬಿಡ್ತೀನ? ಎಲ್ಲ ತಿಪ್ಪೆ ಮೇಲೆ ಬಿದ್ದಿರೋ ಭಿಕಾರಿ ಈ ಮನೆಗೆ ಅಳಿನ ಬೇಕು ಅಂತ ಬಂದಿರುವಾಗ ರಕ್ತ ಸಂಬಂಧ ಇರೋ ನಾನ್ ಸುಮ್ಮನೆ ಇರ್ತೀನ? ಮಾವ ನಿನ್ ಮೊಮ್ಮಗಳ ಆಸ್ತಿನ ಒಬ್ಬ ನಂಬಿಕೆ ಆಗಿರೋನ್ ಕೊಡ್ಬೇಕು ಅಂತಿದ್ದಲ್ಲ, ಆ ಕೊರಗನ್ ನಿವಾಸಕ್ಕೆ ಈ ನಿರ್ಧಾರಕ್ಕೆ ನಾನು ನಾನು ಸತ್ರು ನಿನ್ ನಿರ್ಧಾರ ನಡೆಯಲ್ಲ ಕಣೋ. ಅದಕ್ಕೆ ಮಾವ ನೀನ್ ಸಾಯಿಸ್ತೆ ಉಳಿಸಿರೋದು. ನಾಳೆ ಬೆಳಗ್ಗೆ ಸುಜಾತನ್ ಕುತ್ಕೆ ತಾಳಿ, ಈ ಆಸ್ತಿಗೆಲ್ಲ ಒಂದು ಬೇಲಿ, ನಾನು ಅವಳು ಕೈ ಕೈ ಹಿಡ್ಕೊಂಡು ಈ ರೂಮಿಗೆ ಬರ್ತೀವಿ, ನಿನ್ ಕಾಲಕ್ಕೆ ಬೀಳ್ತೀವಿ. ನೀನ್ ಮರ್ಯಾದೆಯಿಂದ ಆಶೀರ್ವಾದ ಮಾಡಿದ್ರೆ ಸರಿ, ಇಲ್ದಿದ್ರೆ ಅದನ್ನ ಬೇರೆ ಹೇಳ್ಬೇಕಾ? ಕುಮಾರ್ ನಿಂತ್ಕೊಳ್ಳೆ. ಅಳಿ ಅಂದ್ರೆ ನೀನ್ ಹೇಳಿದ್ದೆಲ್ಲ ನಿಜ, ಬೆಳಗಾಗೋದ್ ನಿಜ, ಆಸ್ತಿ ಇರೋದ್ ನಿಜ, ಆಶೀರ್ವಾದ ಮಾಡೋದ್ ನಿಜ. ಆದ್ರೆ ಇದನ್ನೆಲ್ಲ ನೋಡೋದಕ್ಕೆ ನೀ ಇರಲ್ಲ ಕಣೋ. ಮಾವ ಇಷ್ಟು ದಿವಸ ನಾನು ನಿನ್ ಮಾವ ನಿಜ, ಆದ್ರೆ ಇವತ್ತಿಂದ ನಾನ್ ನಿನ್ ಭಾಗಕ್ಕೆ ಎಮ್ಮ. ಮಾವ ಮಾವ ಪಿತೃಕಂಡ ಆಗಬೇಡ, ನನಗ್ ಕೋಪ ಬಂದ್ರೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಎಷ್ಟು ದಿನ ಗೊತ್ತಿರ್ಲಿಲ್ವೋ, ನಿಮ್ಮಂತ ವಿಷದ ಹಾವುಗಳನ್ನು ಸೇರಿಸ್ಕೊಂಡ್ಬಿಟ್ಟು ಈ ಮನೆನ ಹುತ್ತ ಮಾಡಿಬಿಟ್ಟೆ. ಈಗ ನಿನ್ನನ್ನು ಸುಮ್ಮನೆ ಬಿಟ್ಟೇನಾ? ಮಾವ ಅವಸರ ಪಡಬೇಡ ಪ್ಲೀಸ್, ನನ್ನ ಕೊಲ್ಲೋದ್ರಿಂದ ನಿನಗೇನ್ ಲಾಭ ಸಿಗುತ್ತೆ? ಈ ಜೀವಂತವಾಗಿದ್ರೆ ಪ್ರಪಂಚಕ್ಕೆ ಕಷ್ಟ, ಲೋಪಿಷ್ಟ. ಮಾವ ನಾ ಜೈಲು ಹೋದ್ರು ಪರವಾಗಿಲ್ಲ, ನೀ ಸಾಯಲೇಬೇಕು.
ನಾನು ಸರ್ ಚಿದಂಬರಯ್ಯ ಶಾರದಾ ಸ್ಪೆಕ್ಟರ್ ಸರ್ ಸರ್ ನಾವು ಕೊಲೆ ಮಾಡ್ಬಿಟ್ಟಿದ್ದೀನಿ ಸರ್ ಹೌದು ಸರ್ ಕುಮಾರ್ನ ಶೂಟ್ ಮಾಡ್ಬಿಟ್ಟೆ ತಕ್ಷಣ ಬನ್ನಿ ಸುಜಾತ ಇನ್ಮೇಲೆ ನೀನು ನಿಶ್ಚಿಂತ ಆಗಿರಮ್ಮ ಆ ದ್ರೋಹಿ ಕುಮಾರ್ನ ಶೂಟ್ ಮಾಡ್ಬಿಟ್ಟೆ ನನ್ನ ಮನೆಗೆ ಬಂದ್ಬಿಟ್ಟೆ ಶಾರದಾ ನನ್ನ ಆಸ್ತಿ ನುಂಗಿ ನನಗೆ ಹುಚ್ಚಿನ ಪಟ್ಟ ಕಟ್ಟಿರಾ ನೀವೆಲ್ಲ ಜೈನ್ ಭೋಗಕಾರಿಯಾಗಿರಿ ಬನ್ನಿ ಇನ್ಸ್ಪೆಕ್ಟರ್ ಮೊದಲು ನನ್ನನ್ನು ಅರೆಸ್ಟ್ ಮಾಡಿ ಆಮೇಲೆ ಈ ದ್ರೋಹಿಗಳನ್ನೆಲ್ಲ ಅರೆಸ್ಟ್ ಮಾಡಿ ಸರ್ ಈಗ ನೀವು ಯಾರನ್ನು ಕೊಲೆ ಮಾಡಿರೋದು ಕುಮಾರನ್ನ ಬಿಚ್ಚುಗೂರು ಹೌದು ಸರ್ ನಾನೇ ರಿವಾಲ್ವರಿಂದ ಶೂಟ್ ಮಾಡಿದೆ ಬೇಕಾದ್ರೆ ಬನ್ನಿ ತೋರಿಸ್ತೀನಿ ಇಲ್ಲೇ ಸತ್ಬಿಟ್ಟಿದ್ದೆ ಸರ್ ನಿಮ್ಮ ಟೆಲಿಫೋನ್ ಮಾಡಕ್ ಬಂದಾಗ ಇಲ್ಲೇ ನಿಂತಿದ್ದ ಬಾಡಿ ಜಾನ್ ಹೊತ್ಕೊಂಡು ಹುಟ್ಟೋಗಿದ್ದಾರೆ ಹಿಂದಾಗಿ ಎಷ್ಟೊತ್ತಾಯ್ತು ಇರ್ತಾನೆ ಸರ್ ಇನ್ನು 10 ನಿಮಿಷ ಆಗಿಲ್ಲ ಹೌದು ನೀವು ಶೂಟ್ ಮಾಡೋ ರಿವಾಲ್ವರ್ ಅಲ್ಲಿ ಈಗ ಇಲ್ಲೇನೋ ಮೋಸ ನಡೆದಿದೆ ಏನಿದ್ದ ಇಲ್ಲ ಏನ್ ಮಾಡ್ತಿದ್ರ ಮಿಸ್ಟರ್ ಕುಮಾರ್ ಇನ್ಸ್ಪೆಕ್ಟರ್ ನೀವ್ ಯಾವಾಗ ಬಂದ್ರೆ ಏನ್ ಕುಮಾರ್ ಇದು ವಿಚಿತ್ರ ನಿಮ್ಮನ್ನು ಶೂಟ್ ಮಾಡಿದೆ ಅಂತ ಇವ್ರು ಈಗ ತಾನೆ ಫೋನ್ ಮಾಡಿದ್ರು ನಾ ದಿವಸ ಆಯ್ತಾ ಬಂದ್ಬಿಟ್ಟೆ ಅಷ್ಟೇ ತಾನೆ ಸ್ವಲ್ಪ ದಿವಸದಿಂದ ಇವ್ರ ತಲೆ ಸರಿಯಾಗಿಲ್ಲ ಕುಮಾರ್ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಗುಟ್ಟಾಗಿಟ್ಟಿದ್ದೆ ಕೊಳ್ತು ವಾಸನೆನ ಗಂಟು ಕಟ್ಟಿಡಕ್ಕಾಗತ್ತಾ ಗಲಾಟೆ ಮಾಡಿ ಎಲ್ರಿಗೂ ತೊಂದರೆ ಕೊಟ್ಬಿಟ್ರು ಇನ್ಸ್ಪೆಕ್ಟರ್ ತಾತ ಹೀಗಾಗೋದಿಕ್ಕೆ ನಾನೇ ಕಾರಣ ಸುಜಾತ ನನಗೆ ಹುಚ್ಚು ಅಂತ ನೀನು ನಂಬಿಕೆಯೇನಮ್ಮ ಸಾರ್ ನಾನು ಹುಚ್ಚ ಅಲ್ಲ ಸಾರ್ ಈ ಚಂಡಾಲ ಏನೋ ಒಂದು ಸರ್ಚ್ ಮಾಡಿದ್ದಾನೆ ಸರ್ ನನಗೆ ಭಯವಾಗತ್ತೆ ಇನ್ಸ್ಪೆಕ್ಟರ್ ನನಗೆ ಸಹಾಯ ಮಾಡಿ ಸರ್ ಭಯ ಪಡಬೇಡಿ ಸರ್ ಎಷ್ಟುಗಳು ಎಲ್ಲ ಸರಿ ಹೋಗಿ ನಾನು ನಿಮ್ಮನ್ನು ಬಿಡೋಲ್ಲ ಸರ್ ನನ್ನ ಮೊಮ್ಮಗಳು ಕಾಪಾಡಿ ಸರ್ ಕೈ ಬಿಡಿ ಸರ್ ಸರ್ ಕೈ ಮುಗಿದ್ ಕೇಳ್ಕೊತೀನಿ ಸರ್ ನಮ್ಮಿಬ್ಬರನ್ನು ಕರ್ಕೊಂಡು ಹೋಗಿ ಯಾವುದಾದ್ರೂ ಕೇಸ್ ಹಾಕಿರಿ ಮನೆಯಲ್ಲಿ ಇಟ್ಕೊಳ್ಳಿ ಸರ್ ಆದ್ರೆ ಮಾತ್ರ ಇನ್ಸ್ಪೆಕ್ಟರ್ ಈ ಕಟ್ಕಲಿ ಕೈನಲ್ಲಿ ಮಾತಾಡ್ಬೇಡಿ ಸರ್ ಇವ್ರು ಮಾತಾಡೋ ರೀತಿನ ಕುಮಾರ್ ಯಾಕೋ ಹೀಗ್ ಮಾಡ್ತಿ ನಾನೇನು ನಿನಗೆ ದ್ರೋಹ ಮಾಡಿದ್ದೇನೆ ಹಾಗೇನಾದ್ರೂ ತಿಳಿದೆ ದ್ರೋಹ ಮಾಡಿದ್ರೆ ಕೈ ಮುಗಿ ತಿಳಿಕೊಳ್ಳು ನನ್ನನ್ನು ಬಿಟ್ಬಿಡು ಯಾಕೆ ಅಳ್ತೀಯ ಮಾವ ಈಗೇನು ಕೊಲೆನ ನಡೀತು ಕೊಲೆ ಮಾಡು ನನ್ನನ್ನು ತುಂಡು ತುಂಡ ಕತ್ತರಿಸು ಏನು ಬೇಕಾದ್ರೂ ಮಾಡು ಕುಮಾರ್ ಇವಳನ್ನು ಮಾತ್ರ ಏನು ಮಾಡಬೇಡ ಕಣೋ ಚಿಗರ್ತಾ ಇರೋ ಬಳ್ಳಿನ ಬೇರು ಸಮೇತ ಕಿತ್ತೆಸಿ ಬೇಡಪ್ಪ ಹಾಗೆ ಆಗಲಿ ಮಾವ ನೀರು ಎಷ್ಟು ಇನ್ಸ್ಪೆಕ್ಟರ್ ಬನ್ನಿ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಬಿಡು ಮಾವ ಎಲ್ಲ ಬನ್ನಿ ಸುಜಾತ ನೀನು ನಡಿ ಸುಜಾತ 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 ಡಾಕ್ಟ್ರೆ ತಾತನ್ ಕಾಪಾಡಿ ಡಾಕ್ಟ್ರೆ ಅವ್ರಿಗೋಸ್ಕರ ನೀವೇನ್ ಮಾಡಂದ್ರು ಮಾಡ್ತೀನಿ ಸುಜಾತ ನೀನೇನು ಮಾಡ್ಬೇಡಮ್ಮ ನೀವು ಮದುವೆ ಹೂ ಅನ್ನು ಅಷ್ಟೇ ಸಾಕು ಆಗ್ಲಿ ಅತ್ತೆ ನೀವ್ ಹೇಳ್ದಾಗೆ ಕೇಳ್ತೀನಿ ಆಗ್ಬೇಕಾಗಿದ್ ಕಾರ್ಯ ಬೇಗ ಮುಗಿಸಿ ಸುಜಾತ ಈಗ ಕೇಳು ಸುಜಾತ ಡಾಕ್ಟ್ರೆ ತಾತ ಮೊದಲಾಗಾದ್ರೆ ಸಾಕು ಏನ್ ಡಾಕ್ಟರ್ ನಾನು ಮಾತಾಡ್ತಾನೆ ಇದ್ದೀನಿ ನೀವು ಸುಮ್ಮನೆ ಇದ್ದೀರಲ್ಲ ಕುಮಾರ್ ನೀನ್ ಮಾಡ್ತಾ ಇರೋದು ನಿನಗೆ ಸರಿಯಾಗಿದೆಯಾ ಇಷ್ಟಕ್ಕೆ ಹೀಗಂದ್ರೆ ಹೇಗೆ ಡಾಕ್ಟರ್ ಇನ್ನೂ ಮಾಡಬೇಕಾಗಿರೋದು ಎಷ್ಟೋ ಇದೆ ಇನ್ನೂ ಮಾಡಬೇಕಾಗಿರೋದ ಹೌದು ನಾ ಹೇಳೋದನ್ನ ಗಮನ ಇಟ್ಕೇಳಿ ನಾಳೆ ನನಗೂ ಸುಜಾತನಿಗೂ ಮದುವೆ ಆಶೀರ್ವಾದ ತಗೊಳ್ಳೋದಕ್ಕೆ ನಾವಿಬ್ರು ರೂಮಿಗೆ ಬರ್ತೀವಿ ಅಲ್ಲಿ ಮಾವ ಇರ್ಕೊಡು ಮಾವನ್ ಹೆಣ ಇರ್ಬೇಕು ಕೊಲೆ ಅಂತ ಯಾರಿಗೂ ಗೊತ್ತಾಗ್ಬಿಡ್ದು ಹುಚ್ಚು ಹೆಚ್ಚಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರೇನೋ ಅನ್ನೋ ಆಗಿರ್ಬೇಕು ಕುಮಾರ್ ಕುಮಾರ್ ಇದು ತುಂಬಾ ಅನ್ಯಾಯ ನಂಬಿಕೆ ದ್ರೋಹ ಮಾಡಬಾರ್ದು ಇದೆಲ್ಲ ಮಾಡೋದು ನಾನಲ್ಲ ನೀವು ನಾನೇ ಹೌದು ನೀವೇ ಯಾವ್ದಾದ್ರೂ ಇಂಜೆಕ್ಷನ್ ಕೊಟ್ಟು ಬಟ ಕನಸು ಕುಮಾರ್ ಡಾಕ್ಟ್ರ್ ಇರೋದು ಜೀವ ತೆಗೆಯೋದಿಕ್ಕಲ್ಲ ಉಳಿಸೋದಿಕ್ಕೆ
ಡಾಕ್ಟರ್, ನಿಮ್ ಮಗು ನನ್ನ ಕೈಲಿದೆ, ಮರಿಬೇಡಿ. ಇಷ್ಟು ದಿನ ನೀನು ಹೇಳ್ದಾಗ ನಡ್ಕೊಂಡಿದ್ದ ಕಾರಣ ಆ ನನ್ನ ಮಗು ಮೇಲೆ ನನಗಿರೋ ಪ್ರೀತಿ. ಕನಸಿನಲ್ಲೂ ಒಬ್ಬರಿಗೂ ಅನ್ಯಾಯ ಬಯಸದೇ ಇರೋ ಆ ಪುಣ್ಯಾತ್ಮನ್ನ ಹುಚ್ಚುನನ್ನಾಗಿ ಮಾಡಿಕೊಡ್ಸೋ ನಿನ್ನ ನಾಟಕಕ್ಕೆ ನಾನೂ ನೆರವಾಗೋ ಹಾಗಾಗೋಯ್ತು. ನಾನು ಮಾಡಿರೋ ಪಾಪಕ್ಕೆ ಯಾವ ಶಿಕ್ಷೆ ಅನುಭವಿಸ್ತೀನೋ ನನಗೇ ಗೊತ್ತಾಗ್ತಾ ಇದೆ ಕುಮಾರ್. ನನಗೆ ತಿಳಿದಾಗೆ ಒಂದು ಮೂಕ ಪ್ರಾಣಿನ ಕೂಡ ನೋಯಿಸ್ದೋನಲ್ಲ. ಲಾಯರ್ ಹೇಳ್ತಿದ್ರು, ಡಾಕ್ಟ್ರೇ ನಾನೊಂದು ನಾಟಕ ಆಡಿಸ್ತೀನಿ, ಅದರಲ್ಲಿ ನೀವು ನನಗೆ ನೆರವಾಗಿ ನಿಮ್ಮ ಪಾತ್ರನ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ. ಆದ್ರೆ ಈಗ ನೀನ್ ನಡೆಸ್ತಿರೋ ಈ ಹಾಳು ನಾಟಕದಲ್ಲಿ ಅವರಿಗೆ ಎದುರಾಗಿ ಅಭಿನಯಿಸಬೇಕಾಗಿದೆ. ಅಂದ್ರೆ ನಿಮಗೆ ನಿಮ್ಮ ಮಗು ಬೇಡ? ಬೇಡ. ಏನಂದ್ರೆ? ದೇವರಂಥ ಮನುಷ್ಯನ ಕೊಂದ್ರೇನೆ ನನ್ನ ಮಗು ಉಳಿಯೋ ಹಾಗಿದ್ರೆ ಆ ಮಗು ನನಗೆ ಬೇಡವೇ ಬೇಡ. ಡಾಕ್ಟರ್, ಬೆಂಕಿ ಜೊತೆಲಿ ಸರ್ಸ ಆಗ್ತಿದ್ದೀರ. ಎಂಥ ಬೆಂಕಿನೇ ಆಗ್ಲಿ ಒಂದಲ್ಲ ಒಂದ್ ದಿನ ಆರ್ಲೇಬೇಕು. ಈಗ್ಲೇ ಹೋಗಿ ನೀನ್ ಮಾಡ್ತಾ ಇರೋ ಅನ್ಯಾಯ ಒಳಸಂಚೆಲ್ಲ ಪೊಲೀಸ್ನವ್ರಿಗೆ ಹೇಳಿ ನೀನು ಏನ್ ಮಾಡ್ತೀರ ನೋಡ್ತಾ ಇರು. ಕೊಲೆ ಮಾಡಿದೆ ಅಂತ ಪೊಲೀಸ್ ಫೋನ್ ಮಾಡಿದ್ರು. ಪೊಲೀಸ್ ಬಂದ ಕೂಡ್ಲೇ ನಾವೆಲ್ಲ ಹೋಗಿ ನೋಡಿದ್ವು. ತಾತ ಹೇಳ್ದಾಗ ಯಾವ ಗುರ್ತು ಅಲ್ಲಿ ಕಾಣ್ಲಿಲ್ಲ. ತಾತನ್ ಕೇಳಿದ್ರೆ ಈಗ ತಾನೇ ಶೂಟ್ ಮಾಡಿದೆ, ಇಲ್ಲೇ ಸಪ್ಪಿದ್ದ ಅಂತ ಸಾಧಿಸಿದ್ರು. ಆಗ್ಲೇ ನಮಗೂ ಸಂದೇಹ, ಹೆಣ ಹೇಗೆದ್ದೋಗುತ್ತೆ? ಸತ್ತಿದ್ರೆ ತಾನೇ ಸ್ವಲ್ಪ ಹೊತ್ತಲ್ಲಿ ಕುಮಾರನ್ನೇ ಬಂದು ಮಾತಾಡ್ದ. ಕುಮಾರನ್ನೇ ಬಂದ್ಬಿಟ್ಟ ದಿಢೀರ್ ಅಂತ ತಾತನ ಬುದ್ಧಿ ಕೆಳಕ್ಕೆ. ಏನ್ ಕಾರಣ? ನಾನೇ ಕಾರಣ ಅಂತ ಎಲ್ರು ಹೇಳ್ತಾ ಇದ್ದಾರೆ. ನೀನಾ? ಕುಮಾರ್ನ ಇವಳು ಮದುವೆ ಮಾಡ್ಕೊಂಡು ಬಿಟ್ರೆ ತಾತ ಹುಷಾರಾಗಿ ಬಿಡ್ತಾರೆ ಅಂತ ಎಲ್ಲ ಹೇಳ್ತಿದ್ದಾರೆ. ಓ, ಅದ ವಿಷಯ. ಸರಿ, ತಾತ ಅವತ್ತು ಪೊಲೀಸಿಗೆ ಫೋನ್ ಮಾಡಿದಾಗ ನೀನು ಪಕ್ಕದಲ್ಲಿ ತಾನೇ ಇದ್ದೆ? ಇಲ್ಲ, ಇಷ್ಟೊಂದು ಸತ್ ಕೇಳಿಸ್ತು, ನಾವೆಲ್ಲ ಹೋಗಿ ನೋಡು. ಸರಿ, ನಾನು ತಾತ ನೋಡ್ಕೊಂಡು ಬರ್ತೀನಿ. ಇಷ್ಟು ನಿನ್ ಶಬ್ದನ ಕೇಳಿದ್ರ? ಇಷ್ಟು ನೀವು ಶಬ್ದನ ನೀವು ಕೇಳಿದ್ರ? ಯಾಕೆ ಕೇಳಕ್ ಸಾಧ್ಯ? ಕುಮಾರ್ ಸತ್ತೋಗಿದ್ದಾನೆ, ತಾತನ ಕಡೆ ಕೆಟ್ಟಿದೆ. ಇಷ್ಟು ನೀವು ಶಬ್ದ ಯಾವ ಕಡೆ ಬಂದು ಅಂತ ವಿಚಾರಿಸಿದ್ರ? ಇಲ್ಲ, ಶಬ್ದ ಬಂದಿದ್ದು ನಿಜ ತಾನೆ? ನಿಜ ಅಣ್ಣ. ಆಹಾ, ಹಾಗಾದ್ರೆ ತಾತನಿಗೆಲ್ಲ ಹುಚ್ಚಿಡ್ದಿರೋದು ನಿಮಗೆ. ಯಾವುದಪ್ಪ ಇದು ಕಾಡಮ್ಮೆ? ನಮ್ಮ ತಾತನ ಮಂದಿ ನನ್ನೇ ತರ್ತಾ ಇದೆ. ನಿನ್ನಷ್ಟೇ ದಪ್ಪದ ಬೀಗ ಹಾಕಿದೆ, ನೀನು ಬೇರೆ ಸ್ಪೆಷಲ್ ಕಾವಲ. ನಮ್ದನ್ನು ಕುಮಾರನ ಕೇಳು. ಗುಡ್ ಮಾರ್ನಿಂಗ್ ಕುಮಾರ್. ಬರಪ್ಪ ಲಾಯರ್, ಯಾವ ಬಂದೆ?
ಈಗ ತಾನೇ ಬಂದೆ. ನೀನು ಈ ಕೆಲಸ ಮಾಡ್ಬೋದಾ? ಯಾರವನ್? ಯಾರನ್ನ ಕೇಳ್ತಿದ್ಯಾ? ಯಾರದು ಒಂದೆ. ಯಾರನ್ನ ಕೇಳ್ತಿದ್ಯಾ ಅಂದೆ? ಅವನೇ ತಾತನ ರೂಮ್ ಮುಂದೆ ಕಾಣಲ್ಲ ಕಾಂತಿಗ, ಅವನು ಯಾರು ಮುಂದೆ? ಅವನ ಈಗ ತಾನೇ ಹೊತ್ತ ಕೆಲಸಕ್ಕೆ ಸೇರಿಸಿದ್ದೀರಿ. ನಾನು ತಾತನ ರೂಮ್ ಬೀಗ ತೆಗೆದು ಹೊರಗಡೆ ಹೋಗ್ಬೇಕು. ಇದು ನನ್ನ ರೂಮ್ ಒಂದು ಬೀಗುತ್ತೆ. ಹಾಗಾದ್ರೆ ತಾತನ ರೂಮ್ ಬೀಗುತ್ತೆ? ತಾತನಿಗೆ ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ, ಅಲ್ಲೇನಾದ್ರು ಹೋದ್ರೆ ಬಟ್ಟೆ ಎಲ್ಲ ಹಾಕ್ಬಿಡ್ತಾರೆ. ಪರವಾಗಿಲ್ಲ, ನಾನು ಬಚ್ಚೆ ಎಲ್ಲ ಬಿಚ್ಚಿಟ್ಬಿಟ್ಟು ಹೊರಗಡೆ ಹೋಗ್ತೀನಿ. ಹಾಗೇನಾದ್ರು ಹೋದೆ ಮೈ ಚರ್ಮನೆ ಹಾಕ್ಬಿಡ್ತಾರೆ. ಡಾಕ್ಟ್ರ್ ಹೇಳಿ ಚರ್ಮ ಎಲ್ಲ ಹೊಲಿಸ್ಕೋತೀನಿ, ನಾನು ಹೋಗ್ಲೇಬೇಕು. ತಲಾಟೆ ಮಾಡ್ಬೇಡ, ನಾನು ಹೇಳ್ತಾ ಇದ್ದೀನಿ ತಾತನ ರೂಮ್ಗೆ ಹೋಗ್ಬಾರ್ದು. ನಾನು ತಾತನ ರೂಮ್ಗೆ ಹೋಗಬಾರ್ದು. ಯಾವಾಗಿಂದ ಈ ಕೆಲಸ? ಕನ್ನಡಕ ಇಷ್ಟ ಶಾಸ್ಕೋಪ್ಪ, ಇಷ್ಟ ಶಾಸ್ಕೋಪ್ಪ ಕನ್ನಡಕ. ಕನ್ನಡಕ ಸ್ಟೆಥಾಸ್ಕೋಪ್, ಸ್ಟೆಥಾಸ್ಕೋಪ್ ಕನ್ನಡಕ. ಆಗಲ್ಲಮ್ಮ, ಆಗಲ್ಲಮ್ಮ. ಅಯ್ಯೋ, ಗಣಪತಿ ಹೊಟ್ಟೆ ಮುದ್ದಂಗುತ್ತಾ ಇದಲ್ಲ, ಈ ಮನೇಲಿ ಯಾರು ಇಲ್ಲ ಅಮ್ಮ. ಏನು ಏನು ಏನಾಗಪ್ಪ? ಕಣ್ಣು ಕಾಣಿಸ್ತಾ ಇಲ್ವಾ? ಉಬ್ರ ಹೊಟ್ಟೆ ಉಬ್ರ. ರಾತ್ರಿ ಏನ್ ತಿಂದ್ಯಪ್ಪ? ತಿಂದೆ ನಿನ್ನ ಪಿಂಡ. ಅಪ್ಪ ನೋಡ್ದ್ಯಾ, ನೀನು ಮಾಡಿರೋ ಪಾಪ ಎಲ್ಲ ಸೇರ್ಕೊಂಡು ನನ್ನ ಹೊಟ್ಟೆ ಹೇಗೆ ಊದ್ತಾ ಇದೆ ಅಂತ ನೋವು ನೋವು. ಹೊಟ್ಟೆ ಹರಳೆನೆ ತೋರೋಣ. ಅಯ್ಯಯ್ಯೋ, ಇಲ್ಲಿರೋ ಹರಳೆನೆ ಮುಖ ನೋಡೋಣ ವಾಂತಿ ಬರ್ತಾ ಇದೆ. ನೋವು ನೋವು. ಅಪ್ಪ ಈ ವಾಮನ ಲಾ ಪಾಸ್ ಮಾಡಿ ಕೋರ್ಟಲ್ಲಿ ವಾದ ಮಾಡ್ತಾ ಪ್ರಾಣ ಬಿಟ್ಟ ಅನ್ನೋದ್ರ ಬದಲು ಹೊಟ್ಟೆ ಒಡಿಸ್ತಾ ಅಂತ ನಮ್ಮ ವಂಶಕ್ಕೆ ಕೆಟ್ಟ ಹೆಸರು ಬರುತ್ತಲ್ಲೋ. ಅಯ್ಯಪ್ಪ, ಅಪ್ಪ ಡಾಕ್ಟ್ರನ್ ಕರ್ಕೊಂಬಪ್ಪ. ಡಾಕ್ಟ್ರು ಡಾಕ್ಟ್ರು ಕರ್ಕೊಂಬರ್ತೀರಪ್ಪ, ಕರ್ಕೊಂಬರ್ತೀನಿ ಮಗು. ಡಾಕ್ಟರ್ ಡಾಕ್ಟರ್ ಏನಾಗಿದೆ? ಡಾಕ್ಟರ್ ಹಾಕ್ಬೇಕು ಕೊಲೆ ಮಾಡಕ್ಕೆ. ನಾನು ಬೆಟ್ಟದ ತರ ಹೊಟ್ಟೆ ಹೋಗ್ಬಿಟ್ಕೊಂಡು ಸಾಯ್ತಾ ಇದ್ದೀನಿ. ಔಷಧಿ ಕೊಡ ಡಾಕ್ಟರ್ ಬೇಡ. ಡಾಕ್ಟರ್ 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 ಅಂತ ಬರ್ಕೋಬೇಡ. ಡಾಕ್ಟರ್ ಇಲ್ಲ, ಡಾಕ್ಟರ್ ಇಲ್ಲ. ಇದ್ದಕ್ಕಿದ್ದಾಗೆ ದಿಢೀರಂತ ಡಾಕ್ಟರ್ ಇಲ್ಲ. ಅವರು ಕುಮಾರ್ ಡಾಕ್ಟರ್ ನೀನೇ ಏನೋ ಮಾಡಿದೀಯ. ನಾನೇನ್ ಮಾಡಿದ್ದೀನಿ? ಅವರೇ ಹೊಟ್ಟು ಅವರೇ ಹೊಟ್ಟವರು ಎಲ್ಲಿಗೆ ಯಾರು ಹೋಗ್ ಮಾತ್ರ ಗೊತ್ತಾ? ಹೌದಾ ಕುಮಾರ್, ನನಗೆ ಗೊತ್ತು ಡಾಕ್ಟ್ರು ನಿಮ್ ರೂಮಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಏನೇ ಬಗ್ತಿದ್ಯಾ? ನಾನೇನ್ ಬಗ್ತಾ ಇದ್ದೀನಿ. ಡಾಕ್ಟ್ರು ನಿನ್ ರೂಮಲ್ಲಿ ಪ್ರಾಣ ಬಿಟ್ರು ಅಂದೆ. ಡಾಕ್ಟರ್ ಪ್ರಾಣ ಯಾವುದು? ಸ್ಟೆಥೋಸ್ಕೋಪ್. ನಿನ್ ರೂಮಲ್ಲಿ ಇದ್ದೀನಿ, ನಾನೇ ನೋಡದ್ನಲ್ಲ. ನಾನು ಈಗಲೇ ನೇರ ಹೋಗ್ತೀನಿ. ಎಲ್ಲಿಗ? ಆಸ್ಪತ್ರೆಗೆ. ಈ ಸ್ಥಿತಿ ಯಾರು ಹೋಗ್ತೀಯ? ಅಪ್ಪ ನನ್ನ ಸ್ಥಿತಿ ಚೆನ್ನಾಗಿದೆ, ಸದ್ಯಕ್ಕೆ ನಿಮ್ಮ ಸ್ಥಿತಿನೇ ಡೇಂಜರ್ ಆಗಿರೋದು. ತಗೋ ಹೊಟ್ಟೆ ಹತ್ತೆ ಹುಚ್ಚು ಹರಳೆಣ್ಣೆ ಸಮಾನ ಸುಂದರಿ ಊದಿ ಸಾಕು ನಡಿ ಹೋಗೋಣ. ತಾತನ ಹುಚ್ಚು ಅಂದ್ರ ಯಾರು ಹೇಳಿದ್ದು? ಡಾಕ್ಟ್ರು ನಿಜವಾಗ್ಲು ನಿಮ್ಮ ಅಪ್ರಾಣಿ ಅದು. ಅಯ್ಯೋ ಪಾಪ, ನೀನು ತಾತನ ಹುಚ್ಚು ಅಂತ ಒಪ್ಕೊಂಡ್ಬಿಟ್ಯಾ? ಯಾರಾದ್ರೂ ಒಬ್ರು ಹುಚ್ಚು ಅಂದ್ರೆ ಸಾಕು, ಎಲ್ಲ ಕಲ್ಲು ಹೋಗ್ಬಿಡ್ತಾರೆ. ಹಾಗಲ್ಲ, ನಾನು ಹೇಳಿದ ಒಂದು ಚಿಕ್ಕ ಸುಳ್ಳಿನಿಂದ ಒಂದು ಸಂಸಾರನೇ ಹೇಗಾಗೋಯ್ತು ನೋಡಿದ್ರ. ನಿನ್ ತಲೆ ಅದೆಲ್ಲ ಸುಳ್ಳಿಂದ ಅಲ್ಲ, ಎಲ್ಲ ಆಸ್ತಿಯಿಂದ. ಮನೇಲಿ ಇವೆಲ್ಲ ದಂಡು ಪಿಂಡುಗಳು, ಅವೆಲ್ಲ ಮಸಲತ್ ಮಾಡಿ ತಾತನಿಗೆ ಹುಚ್ಚು ಅಂತ ಹೇಳಿ ತಾತನ್ನು ಮೊಮ್ಮಗಳನ್ನು ಬೇರೆ ಬೇರೆ ಮಾಡಿಬಿಟ್ಟಿದ್ದಾರೆ. ಅವರಿಬ್ಬರನ್ನು ಒಟ್ಟ ಸೇರಿಸ್ಬೇಕ ಬೇಡವಾ? ಖಂಡಿತವಾಗ್ಲೂ ಸೇರಿಸ್ಬೇಕು. ಅದಕ್ಕೆ ನೀ ನನಗೆ ಸಹಾಯ ಮಾಡಬೇಕು. ಮಾತ್ಯ ಸುಜಾತಗೋಸ್ಕರ ನನ್ನ ಹೆತ್ತ ತಾಯಿನೇ ನಾ ಕಳ್ಕೊಂಡೆ, ನನ್ನನ್ನು ನೋಡ ಈ ತರ ಕೇಳ್ತಾ ಇದ್ದೀರಿ, ಏನ್ ಮಾಡ್ಬೇಕು ಹೇಳಿ? ಆಗ ಕಿವಿ ಕೊಡು. ಯಾಕೆ? ಕಿವಿ ಚುಚ್ಚಿ ನೋಡಕ್ಕಾಗತ್ತೆ ಕೊಳೆ ಅಂದ್ರೆ. ಹೇಗಾದ್ರೂ ಮಾಡಿ ತಾತನ ರೂಮಿನ ಬೀಗ ಹೊಡೆದು ತಾತನ ರೂಮಿಂದ ಹೊರಗಡೆ ಕರ್ಕೊಂಡ್ಬರ್ಬೇಕು ರಾತ್ರಿ 12 ಗಂಟೆಗೆ. ಈ ಹೆಣ ತಗೊಂಡೋಗಿ ನಮ್ಮ ಎಸ್ಟೇಟಲ್ಲಿ ಕೂತ್ಬಿಡಿ, ಅಕಸ್ಮಾತ್ ಯಾರಾದ್ರೂ ನೋಡಿದ್ರೆ
ಅವ್ರನ್ನಲ್ಲೇ ಯಾವ ಕುರಿ ರೀ ಕಾಲ್ ಕುರಿ ಇರಬೇಕ you
ಎಲ್ಲ ಸಿದ್ಧ ಆಗಿದೆಯೇನೋ? ಉಳದೊಂದೇ ಬಾಕಿ. ಹ್ಮ್, ಎತ್ಕೊಳ್ಳಿ ಹೇಳೋಣ. ಯಾಕೆ ದಂಗ ಬರ್ದಂಗ ನಿಂತ್ಬಿಟ್ಟೆ? ಹೆತ್ತ ಮಗನ್ನ ಅಪ್ಪ ಹೂಳ್ಬಾರ್ದು. ಅಪ್ಪ ಹುಳು ಹುಳು. ಹಲೋ, ನೀನ್ ಯಾಕೆ ಇಲ್ಲಿ ಬಂದೆ? ಇದರಲ್ಲಿದ್ದು ಹೆಣ ಏನಾಯ್ತು? ಪೊಲೀಸ್ ಸ್ಟೇಷನ್ಗೆ ಹೋಯ್ತು. ಏ ವಾಮನ, ನಾನು ಯಾರು ಅಂತ ಗೊತ್ತಾಯಿಲ್ವೋ? ನೀನು ಯಾರಾಗಿದ್ದು ನನಗೇನು? ಸದ್ಯಕ್ಕೆ ನಮ್ಮ ಅಪ್ಪ ಅಂತ ಹೋಗಿದ್ದು ಸಾಕಾಗಿತ್ತು ನನಗೆ. ನಿನ್ನಂತ ಹೊಟ್ಟೆ ಹುಟ್ಟೋ ಬದಲು ಯಾವ್ದಾದ್ರು ಹಂದಿ ಹೊಟ್ಟೆ ಹುಟ್ಟಿದ್ರೆ ಎಷ್ಟೋ ಚೆನ್ನಾಗಿದೆ. ಯಾಕೆ ಹುಡ್ತೀರಾ? ಓತಿ ಕ್ಯಾತಗಳ ಹೆಮೆತ್ರಿ ನಡೆಯ ಒಳಗೆ ನಡಿ. ಎತ್ತು ಎತ್ತು ಕೈ ಎತ್ತು. ಹಲೋ ವಾಮನ, ವಾಮನ ತುಪ್ಪಾಕಿ ಬೇಕಾ? ಸರಿಯಾಗಂಡ ಫ್ರೆಂಡ್ಗಳ ತಿಂದು 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 ಗೂಡಿಗಳ ತರ ಆಗ್ತಿದೆ. ಅಲ್ಲಿ ಮನೆ ಹಾಳು ಕೆಲಸಕ್ಕೆ ಮಸಲತ್ತು, ಇಲ್ಲಿ ಮದುವೆ ಮಾಡ್ಕೊಳ್ಳೋ ದೌಲತ್ತ. ಏಯ್, ನಿಮ್ ಬೇಳೆಕಾಳು ನನ್ನ ಹತ್ರ ಬೇಯೋದಿಲ್ಲ. ವಾಮನ ತಾತ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಇಲ್ಲಿಗೆ ಬರ್ತಾಳೆ. ನೀನೇನ್ ಎದ್ಕೋಬೇಡ, ಧೈರ್ಯವಾಗೇ ಇರೋ. ವಾಮನ, ತಿನ್ನೋದಕ್ಕೇನಾದ್ರೂ ಸಿಕ್ಕತ್ತೇನೋ ಇಲ್ಲಿ? ತಾತ ಇದೇನ್ ತಾತ ಹೀಗ್ ಕೇಳ್ತಾ ಇದ್ದಿ? ನಿನಗ ನಿನಗ ಇಂಥ ಸ್ಥಿತಿ? ವಾಮನ, ಸಾವಿರಾರು ಜನಕ್ಕೆ ಅನ್ನ ಹಾಕಿದ ಕೈ ಇವತ್ತು ಭಿಕ್ಷೆ ಬೇಡ್ತಾ ಇದ್ದ ಕಣು. ನನಗಲ್ಲ ನೋಡು, ಅಲ್ಲಿ ನೋಡ್ದೆ ನಮ್ ಡಾಕ್ಟರ್ ಮಗು. ಪಾಪ, ಆ ಪುಟ್ಟ ಪಾಪನ್ಗೆ ನಾಲ್ಕು ದಿವಸದಿಂದ ಏನೂ ಕೊಡದೆ ಸಾಯಿಸ್ತಾ ಇದ್ದಾರೆ. ಸಿಕ್ಕ ಮಗು ಊಟ ಬೇಕಾ? ಅಪ್ಪ ಅಪ್ಪ ನೋಡಿದ್ದೆ, ಏನ್ ತಾನು ನೋಡ್ಕೊಂಡ್ ಬರ್ತಾ ಇದ್ದೀನಿ. ಅವರೇ ನನ್ನ ಇಲ್ಲಿಗೆ ಕಳ್ಸಿದ್ದು. ಅವ್ರಿಗೆ ಬೇಕಾದ ಕಾರಣಲ್ಲೇ ನಾನು ಇಲ್ಲಿಗೆ ಬಂದೆ. ಮಲಗಿದ್ದಾನೆ. ಇಲ್ಲ ಕಣೋ, ನನ್ನ ತಾತನ ಈ ಪ್ರಪಂಚನೇ ಮತ್ತೆ ಮಲ್ಕೊಂಡಿದ್ದಾರೆ. ವಾಮನ, ಡಾಕ್ಟರ್ಗೆ ಏನಾಯ್ತು? ಕುಮಾರ್ ಅವನ್ನ ಕೊಲೆ ಮಾಡ್ಬಿಟ್ಟ. ಕುಮಾರ್ ಬರ್ತಾ ಇದ್ದಾನೆ. ತುಟ್ಟಿ ಪೀಟಕ್ಕಂತ ಯಾರಾದ್ರು ಅಂದ್ರೆ ಸುಟ್ಟು ಬಿಡ್ತೀನಿ. ಏನು ಕುಂದಾಸದ್ರೆ ಕೈಲಿ ಮುಸುಡಿ ಬಿಡಿಸು, ಕೈ ಕೈ ಬಿಡಿಸು. ಸುಜಾತ, ಯಾಕೆ ಅಷ್ಟಲ್ಲೇ ಅವಸರ ಪಡ್ತ ಸುಜಾತ? ಈ ಕ್ಷಣದಲ್ಲೇ ಈ ಜಾಗದಲ್ಲೇ ನಿಮ್ಮ ತಾತನ ಎದುರಿಗೆ ನಿನ್ನ ಕುತ್ತಿಗೆ ತಾಳಿ ಕಟ್ಟಿ. ತಾತ, ಆಮೇಲಿಂದ ನಾವಿಬ್ರು ಜಾಲಿಯಾಗಿ ನಿಮ್ಮ ತಾತನ ಹತ್ರ ಹೋಗೋಣ. ನಾ ಹೇಳಿದ ಕೆಲಸ ಎಲ್ಲ ಮಾಡಿದ್ರು ತಾನೆ? ಯಾಕೆ ಗೊಂಬೆಗಳ ನಿಂತಿದ್ದೀರಿ? ಮದುವೆ ಏರ್ಪಾಟಲ್ಲ ಆಗಿದೆ ತಾನೆ? ನಾಲಿಗೆ ಎಲ್ಲ ಸೇದೋಗಿದೆಯೇನೋ? ಒಳ್ಳೆ ಮಾತಿನ ಜವಾಬ್ ಕೊಡ್ತೀರೋ ಇಲ್ವೋ? ಈಗ ನಿನ್ನ ದಂಡ ಪಿಂಡಗಳಿಗೆ ಮಾತಾಡಕ್ ತಾಕತ್ತಿಲ್ಲ. ನಿನ್ ಆಟ ಎಲ್ಲ ಬಯಲಾಟ ಆಗೋಯ್ತು. ಇಷ್ಟು ದಿವಸ ನನ್ನ ಕೈಯಿಂದ ತಪ್ಪಿಸ್ಕೊಂಡ ಹಾಗೆ ಇನ್ನು ಮೇಲೆ ತಪ್ಪಿಸ್ಕೊಳ್ಳೋದು ಇಟ್ ಇಸ್ ವೆರಿ 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 ಡಿಫಿಕಲ್ಟ್. ಗೊತ್ತಾಯ್ತಾ?
ಬದಲಾಯಿರಿ. ನಿನ್ನ ಈ ಆಟಾಟೋಪಕ್ಕೆಲ್ಲ ಹಂಚ್ಕೊಳ್ಳಕ್ಕೆ ನಾನೇನು ಅರಿದ ಮಗು ಅನ್ಕೊಂಡ್ಯಾ? ಏಯ್ ಕಟ್ಟಾಕಾಳನ. ಇದುವರೆಗೂ ನೀನು ಹುಡುಗಾಟದ ಹುಡುಗಿಯಾಗಿದ್ದೆ, ಇನ್ನು ಮುಂದೆ ಸಂಸಾರ ಮಾಡೋ ಗೃಹಿಣಿ. ಗೊತ್ತಾಯ್ತಾ? ನಡೀಲಿ. ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.